ಕೃಷ್ಣ ಯುದ್ಧಭೂಮಿಯಲ್ಲಿ ನಾನು ವಾರಲ್ಲಿ ಪಾರ್ಟಿಸಿಪೇಟ್ ಮಾಡೋಲ್ಲ ಅಂತ ಹೇಳಿರ್ತಾರೆ ಆದರೆ ಭೀಷ್ಮ ಯಾವಾಗ ಶಸ್ತ್ರಾಸ್ತ್ರಗಳನ್ನ ಕೆಳಗೆ ಹಾಕೋದಿಲ್ಲ ಕೋಪ ಮಾಡಿಕೊಂಡು ನನ್ನ ನನ್ನ ಮಾತನ್ನ ಮುರಿಯೋಕ್ಕೂ ರೆಡಿ ಅಂತ ಚಕ್ರ ತೊಗೊತಾರೆ ಭೀಷ್ಮನ ಹೊಡೆಯೋದಕ್ಕೆ ಬಟ್ ರಾಮ ದಶರಥ ಹೇಳಿದ ಮಾತು ಕೇಳಿಸ್ಕೊಂಡು ಕಾಡಿಗೆ ಹೋಗ್ತಾರೆ ರಾಮ ಮರ್ಯಾದೆಯಿಂದ ನಾವು ಹೇಗೆ ಬದುಕಬೇಕು ಅನ್ನೋದು ಹೇಳಿಕೊಟ್ಟೆ ಕೃಷ್ಣ ಯಾರು ಮರ್ಯಾದೆ ಕೊಡ್ತಾ ಇಲ್ವೋ ಅವ್ರ ಮರ್ಯಾದೆಯಿಂದ ಬದುಕಕ್ಕೆ ಹೇಗೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತಾರೆ ರಾಮನ್ ಜಾಗದಲ್ಲಿ ದಶರಥ ಕಾಡಿಗೆ ಅಂದಾಗ ರಾಮನ್ ಜಾಗದಲ್ಲಿ ಕೃಷ್ಣ ಇದ್ದಿದ್ರೆ ವಾಟ್ ಡೂ ಯು ಥಿಂಕ್ ಯು ವುಡ್ ಹವ್ ಟನ್ ಬಟ್ ಅದರಿಂದ ಯಾರಿಗಾದ್ರೂ ಅನ್ಯಾಯ ಆಗ್ತಾ ಇದೆ ಇದು ಮಾಡೋದ್ರಿಂದ ಅಂತಂದಿದ್ರೆ ಕೃಷ್ಣ ವುಡ್ ನಾಟ್ ಡೂ ಇಟ್ ಕರ್ಣನ್ಗೆ ಸಖತ್ತು ಕಮೆಂಟ್ ಸೆಕ್ಷನ್ ಆರ್ಗ್ಯುಮೆಂಟ್ ನಡೆಯುತ್ತೆ ನಾನು ಯಾವಾಗ ವಿಡಿಯೋ ಮಾಡಿದ್ರು ಕರ್ಣ ಆಗಿರ್ಬೋದು ಮಿನಿ ಸಿನಾರಿ ವೇರ್ ಕರ್ಣ ವಸ್ ರಾನ್ ಇವಾಗ್ಲೂ ಎಷ್ಟೋ ಜನ ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ನೋಡಿದ್ರೆ ರಾವಣ ಅಂತ ಹೆಸರಿಡ್ಕೊಂಡಿರ್ತಾರೆ ಕೇಳಿದ್ರೆ ರಾಮನ್ ರಾವಣನೇ ಕರೆಕ್ಟ್ ಅಂತಾರೆ ಸರ್ ರಾವಣ ಕಂಪೇರ್ ಮಾಡ್ಕೊಂತ ಇದ್ರೆ ರಾವಣ ಅಂತ ನಾನೇ ಎಂಡ್ ಆಗ್ತೀನಿ ಅನ್ನೋದು ಜ್ಞಾಪಕ ಇರಬೇಕು ನಾವು ಬೇರೆ ಭಾಷೆಗಳ ಕಂಪೇರ್ ಮಾಡಿದ್ರೆ ಕನ್ನಡದಲ್ಲಿ ಕಾಂಟೆಂಟ್ ಕ್ರಿಯೇಟರ್ಸ್ ತುಂಬಾ ಕಡಿಮೆ ಇದ್ದಾರೆ ಹಾಗೆ ಅವ್ರಿಗೆ ಸಬ್ಸ್ಕ್ರೈಬರ್ಸ್ ಹಾಗೂ ಫಾಲೋವರ್ಸ್ ಕೂಡ ತುಂಬಾ ಕಡಿಮೆ ಇದಾರೆ ಐ ಫೀಲ್ ದ ಕ್ವಾಲಿಟಿ ಐ ನೋ ಐ ಟ್ ಬ್ಯಾಸ್ಡ್ ಅಪ್ ಫಾರ್ ದಿಸ್ ಓಕೆ ನಾನು ಎಷ್ಟೊಂದು ಸೀರಿಯಲ್ ಆಕ್ಟರ್ಸ್ ನೋಡ್ತೀನಿ ನಾನು ನೋಡ್ತೀನಿ ಈ ಗೇಮಿಂಗ್ ನನಗೆ ಗೊತ್ತು ಪೇಮೆಂಟ್ ಎಷ್ಟು ಬರುತ್ತೆ ಅದರಲ್ಲಿ ಅಂತ ನಾನು ಓಪನ್ ಆಗಿ ಹೇಳ್ತೀನಿ ಮ್ಯಾಕ್ಸಿಮಮ್ ಒಂದು ವಿಡಿಯೋ ಪ್ರಮೋಟ್ ಮಾಡಿದ್ರೆ ಫೈವ್ ಟು ಸಿಕ್ಸ್ ತೌಸಂಡ್ ರುಪೀಸ್ ಕೊಡ್ತಾರೆ ಅದನ್ನು ಪ್ರಾಪರ್ ಆಗಿ ಮಾಡಬೇಕು ಈ ತರ ಬ್ರ್ಯಾಂಡ್ ಕೊಲಾಬ್ರೇಷನ್ ಬಂದಾಗ ಐ ಹ್ಯಾವ್ ಟು ಟೇಕ್ ಅ ಸ್ಟೆಪ್ ಬ್ಯಾಕ್ ಈ ತರ ರೇಪ್ ಕೇಸ್ ಬಗ್ಗೆ ನಾನು ಸುಮಾರೊಂದು ಆರರಿಂದ ಏಳು ವಿಡಿಯೋಸ್ ಮಾಡಿರ್ಬೋದು ಸರ್ ಇದ್ರ ಬಗ್ಗೆ ಏನಾದ್ರು ಆಕ್ಷನ್ ತಗೊಂಬೇಕು ಏನಾದರೂ ಮಾಡಬೇಕು ಅಂತ ಏನೋ ಒಂದು ಈ ತರದಾದಾಗ ಕ್ಯಾಂಡ್ ಇಟ್ಕೊಂಡು ಓಡಾಡ್ತೀನಿ ಅಂತಂದ್ರೆ ಸ್ಟೇಟಸ್ ಹಾಕ್ತೀನಿ ಎಲ್ಲರೂ ರೇಜಲ್ಲಿ ಸ್ಟೇಟಸ್ ಆಗ್ತಾ ಇದಾರೆ ಒಬ್ಬರಾದ್ಮೇಲೆ ಒಬ್ರು ನನ್ನ ಪ ನನಗೆ ಗೊತ್ತಿರೋಂಗೆ ಅಮ್ಮ ಅಕ್ಕ ಅಂತ ಬಗ್ಗೆ ಒಂದು ಸ್ಟೇಟಸ್ ಆಗ್ತಾ ಇದ್ದಾನೆ ನಾನು ಕಲ್ಕಿ ಮೂವಿ ನೋಡಿದ್ರು ತನ್ನಲ್ಲಿರೋ ಕೆಟ್ಟದ್ದನ್ನೆಲ್ಲ ಹಿಂಡಿ ಬ್ರಹ್ಮ ಒಂದಿನ ಕರಿನ ಪ್ರಿಪೇರ್ ಮಾಡ್ತಾನೆ ಎಲ್ಲ ಹಿಂಡಿ ಹೊರಗಡೆ ಹಾಕ್ದಾಗ ಕಲಿ ಹುಟ್ಟೋದು ಅಂತ ಆಗುತ್ತೆ ಅಶೋಕ ವಾಟಿಕಾ ಸೀತೆನ ನೋಡ್ತಾರೆ ನೋಡಿದಾಗ ಹನುಮಂತನೇ ಕರ್ಕೊಂಡ್ ಬಂದ್ಬಿಡ್ಬೋದಾಗಿತ್ತಲ್ಲ ಯಾಕೆ ರಾಮಾಯಣ ಯುದ್ಧ ಎಲ್ಲ ಮಾಡಬೇಕಿತ್ತು ಸೊ ಈ ತರದ ಒಂದು ಭಕ್ತಿ ಸ್ನೇಹ ರಾಮನ್ ಟು ವರ್ಡ್ಸ್ ಇರಬೇಕಾದ್ರೆ ವಿಲ್ ನಾಟ್ ನನಗೆ ನನ್ನ ಬರ್ಡ್ಡೇಗೆ ಕೇಕ್ ತಗೊಂಡ್ಬಿಡ್ಬೇಕು ಕೇಕ್ ಕಾಸ್ಟ್ ತ್ರೀ ಫಿಫ್ಟಿ ರುಪೀಸ್ ನನ್ನ ಜೇಬಲ್ ಇನ್ನೂರೇ ರೂಪಾಯಿ ನಾನು ಬೇಕರಿ ಕಡೆ ಕುತ್ಕೊಂಡು ದಿ ಇನ್ಫೋ ಮಾನ್ಸ್ಟರ್ ಪಾಡ್ಕಾಸ್ಟ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಕ್ಷಯ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಅಭಿಷೇಕ್ ನೀವು ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ನಮ್ಮ ಆಡಿಯನ್ಸ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಟ್ಬಿಡಿ ಶೋ ನಾನು ಅಕ್ಷಯ್ ಮನ್ ಇನ್ಸ್ಟಾಗ್ರಾಮ್ ಫ್ಲೂಯನ್ಸ್ ಆ ಥರ ಕರಿಬೋದು ಸೊ ಎವ್ರಿಬಡಿ ಹೂಸ್ ದೇರ್ ಈಸ್ ಕಾಲ್ ಆ್ಯಂಡ್ ಇನ್ಫ್ಲೂಯೆನ್ಸ ಸೊ ಐ ಟೆಲ್ ನಾನು ಮಹಾಭಾರತ ರಾಮಾಯಣ ಭಗವದ್ಗೀತೆ ಹಾಗೆ ಅದು ಬಿಟ್ಟು ಕಥೆಗಳು ಇಂಥವನ್ನೆಲ್ಲ ಹೇಳ್ತಾ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೂ ಇದ್ದೀನಿ ಆ್ಯಂಡ್ ಅವ್ ಆಲ್ಸೋ ಪೊಯೆಟ್ ಕವಿ ಕೂಡ ಕನ್ನಡದಲ್ಲಿ ಕವಿತೆಗಳನ್ನ ಬರಿತೀನಿ ಇಂಗ್ಲೀಷಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಬರೆಯೋಕ್ಕೆ ಶುರು ಮಾಡಿದೆ ಇಲ್ಲಿವರೆಗೂ ಒಂದು ಸಾವಿರದ ನಾನ್ನೂರು ಪೊಯಮ್ಸ್ ಬರೆದಿದ್ದೀನಿ ಇಂಗ್ಲೀಷಲ್ಲಿ ಕನ್ನಡದಲ್ಲೊಂದು ನಾನ್ನೂರು ಬರೆದಿರ್ಬೋದು ಆ್ಯಂಡ್ ಐ ಹ್ಯಾವ್ ಅರೌಂಡ್ ಸೆವೆನ್ ಬುಕ್ಸ್ ಸೆಲ್ಫ್ ಪಬ್ಲಿಷ್ಡ್ ಇನ್ ಅಮೆಝಾನ್ ಅದು ಬಿಟ್ಟು ನಾನೊಬ್ಬ ಸೇಲ್ಸ್ ಫೋರ್ಸ್ ಡೆವಲಪರ್ ಆ್ಯಸ್ ಅ ಸೊ ಐ ವರ್ಕ್ ದೇರ್ ಆಲ್ಸೋ ಆ್ಯಂಡ್ ನಾನು ಬೆಂಗಳೂರು ಸೇಲ್ಸ್ ಫೋರ್ಸ್ ಕಮ್ಯುನಿಟಿ ಲೀಡ್ ಮಾಡ್ತೀನಿ ಆ್ಯಸ್ ಅ ಲೀಡರ್ಫುಲ್ ಸೊ ಅಪಾರ್ಟ್ ಫ್ರಮ್ ದಿಸ್ ಕತೆ ಹೇಳೋ ಗೀಳು ಒಂದಿತ್ತು ಅದು ನಮ್ಮ ತಾಯಿಯವರ ತಂದೆಯಿಂದ ಬಂದಿತ್ತು ಸೊ ಅಂದರೆ ಅವರು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಬಹಳ ಪಕ್ ಸುತ್ತ ಕೂರಿಸ್ಕೊಂಡು ದಶಾವತಾರ ಕತೆಗಳೆಲ್ಲ ಹೇಳ್ತಾಯಿದ್ದರು ಸೊ ಅದರಿಂದ ಅದ್ರ ಮೇಲೆ ಇಂಟ್ರೆಸ್ಟ್ ಬಂತು ಅದಾದಮೇಲೆ ನಮ್ಮ ಅಕ್ಕ ಅಖಿಲ ಅಂತ ಇದ್ದಾರೆ ಸೊ ಅವಳಿಗೆ ಬುಕ್ ಓದೋ ಅಭ್ಯಾಸ ಬಹಳ ಚಿಕ್ಕ ವಯಸ್ಸಿಂದ ಇತ್ತು ಸೊ ಅವರು ನನಗೆ ಫಸ್ಟ್ ಬುಕ್ ಕೊಟ್ಟಿದ್ದರು ಆ ಬುಕ್ಕನ್ನ ಓದಿ ಅದಾದಮೇಲೆ ಓದೋಕ್ಕೆ ಶುರು ಮಾಡಿ ಬುಕ್ ಓದ್ತಾ ಓದ್ತಾ ಕತೆಗಳಿಷ್ಟ ಆಗ್ತಾ ಹೋದ್ವು ಸೊ ಹ್ಯೂಮನ್ಸ್ ಕನೆಕ್ಟ್ ವೆರಿ ವೆಲ್ ಥ್ರೂ ಸ್ಟೋರೀಸ್ ಅಂತ ನನ್ನ ಭಾವನೆ ಸೊ ನಾವೇನೇ ಹೇಳಬೇಕಾದ್ರೂ ಡೈರೆಕ್ಟಾಗಿ ಹೇಳಿದ್ರೆ ಅದು ಜನಕ್ಕೆ ಅಷ್ಟು ತಟ್ಟೋದಿಲ್ಲ ಅದೇ ಕಥೆ ಮೂಲಕ ಇದೊಂದು ಆಗಿದೆ ಹಿಂಗಾಗಿತ್ತು ಹಿಂಗೆ ಹೇಳಿದ್ರೆ ಒಂದು ಮೆಟಫರಿಕಲ್ ರೀತಿ ಬರುತ್ತೆ ಕನೆಕ್ಷನ್ಗೆ ದಟ್ ರೆಸೊನೇಟ್ಸ್ ವಿತ್ ಪೀಪಲ್ ವೆರಿ ವೆಲ್ ಅಂತ ನನಗನ್ಸುತ್ತೆ ಅದಕ್ಕೆ ನಾನು ತುಂಬ ಲೋಡ್ ಟಫ್ ಫೀಲ್ ಮಾಡ್ತಾ ಇದ್ದಾಗ ಲೈಫಲ್ಲಿ ಐ ಯೂಸ್ ಟು ಕನೆಕ್ಟ್ ವಿತ್ ಸ್ಟೋರೀಸ್ ವಟ್ ಎವರ್ ಐ ರೀಡ್ ಅದರಲ್ಲಿ ನಾನು ನನ್ನ ಸೊಲ್ಯೂಷನ್ಸ್ನ ಕಂಡುಕೊಳ್ತಾ ಇದ್ದೆ ಈ ಮಹಾಭಾರತ ಆಗಿರ್ಬೋದು ರಾಮಾಯಣ ಆಗಿರ್ಬೋದು ಅಥವಾ ನಾರ್ಮಲ್ ಸ್ಟೋರೀಸ್ ಈ ಆಫ್ರಿಕನ್ ಪ್ರೊವರ್ಬ್ಸ್ ಬರುತ್ತೆ ಈ ಪೊಯೆಟ್ಸ್ ಎಲ್ಲ ಯೂಶಲಿ ನನಗೆ ನಾನು ಪೊಯೆಟ್ ಆಗಿ ನನಗೆ ಇಷ್ಟ ಅಂತಂದರೆ ಒಂದು ಬುಕ್ಕಲ್ಲಿ ಹೇಳುವಂಥದ್ದನ್ನು ಒಂದು ಎರಡು ಲೈನಲ್ಲಿ ಹೇಳ್ಬಿಡ್ಬೋದು ಇಟ್ ಆಸ್ ವೆರಿ ಮೆಟಫಾರಿಕಲ್ ಎಕ್ಸಾಕ್ಟ್ಲಿ ಲೈಕ್ ಭಗವದ್ಗೀತ ಭಗವದ್ಗೀತಾ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಭಗವಂತ ಸಾಂಗ್ ಆಫ್ ಗಾಡ್ ಅಂತ ಸೊ ಇಟ್ ಈಸ್ ಅಗೈನ್ ಮೆಟಫಾರಿಕಲ್ ಸೊ ಅದನ್ನು ಈ ವರ್ಷ ಓದಿದ್ರೆ ಅದು ಬೇರೆ ಥರ ಕೇಳಿಸುತ್ತೆ ನೆಕ್ಸ್ಟ್ ವರ್ಷ ಓದಿದ್ರೆ ಬೇರೆ ಥರ ಕೇಳಿಸುತ್ತೆ ಸೊ ನಾವೆಷ್ಟು ಬದುಕಿರ್ತೀವಿ ಬಿಟ್ಟಿರ್ತೀವಿ ಅದ್ರ ಮೇಲೆ ಅದ್ರದ್ದು ಮೀನಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಆ ಥರ ಮೆಟಫರಿಕಲ್ ಓದ್ತಾ ಓದ್ತಾ ನಾನೇ ಬರೆಯೋಕ್ಕೆ ಶುರು ಮಾಡಿದಾಗ ಜನ ಸ್ಟಾರ್ಟೆಡ್ ಕನೆಕ್ಟಿಂಗ್ ವಿತ್ ಮೀ ಫಾರ್ ದ ಪೊಯೆಟ್ರಿ ಸೊ ಆಲ್ ಅಕ್ರಾಸ್ ದ ಗ್ಲೋಬ್ ಯುರೋಪ್ ಆಗಿರ್ಬೋದು ಯು ಎಸ್ ಆಗಿರ್ಬೋದು ಸೊ ಐ ಕೀಪ್ ಗೆಟಿಂಗ್ ಫ್ರಮ್ ಇಂಡಿಯಾ ಆಲ್ಸೋ ಐ ಕೀಪ್ ಗೆಟಿಂಗ್ ದ ಮೆಸೇಜಸ್ ಅದಾದಮೇಲೆ ಐ ಟುಕ್ ಅ ಲಾಂಗ್ ಟೈಮ್ ಟು ಕಮ್ ಟು ಇನ್ ಕನ್ನಡ ಬಿಕಾಸ್ ನಮ್ಮ ಭಾಷೇಲಿ ಬರಿಬೇಕಾದ್ರೆ ನನಗನ್ಸುತ್ತೆ ತುಂಬ ಜವಾಬ್ದಾರಿ ಜಾಸ್ತಿ ಅಂತ ನಮ್ಮ ಎದುರುಗಡೆ ಯಾರು ಕೂತಿರ್ತಾರೋ ನಾವು ಅವ್ರ ಭಾಷೆಯಲ್ಲಿ ಮಾತಾಡಿದ್ರೆ ಇಲ್ಲಿ ತಟ್ಟುತ್ತೆ ನಮ್ಮ ಭಾಷೆಯಲ್ಲಿ ಮಾತಾಡಿದ್ರೆ ಇಲ್ಲಿಗೆ ತಟ್ಟುತ್ತೆ ಸೊ ನಮ್ಮ ಭಾಷೆಯಲ್ಲಿ ಬರಿಬೇಕು ಅಂತಂದಾಗ ನನಗೆ ಒಂದು ಜವಾಬ್ದಾರಿ ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಶುರು ಮಾಡಿದೆ ಆ್ಯಂಡ್ ಎರಡು ಇಪ್ಪತ್ತೊಂದರಲ್ಲಿ ಆ್ಯಂಡ್ ಇಟ್ ಆಲ್ಸೋ ಟುಕ್ ವೆರಿ ವೆಲ್ ಅದಾದಮೇಲೆ ಅಕ್ಷಯ್ ವಾಸು ಜೊತೆ ಕ್ರಿಯೇಟ್ ಮಾಡಿದೆ ನಾನು ಕೇಳಬೇಕು ಅಂತಿದ್ದ ಸ್ಟೋರಿನ ನಾನು ಹೇಳೋಕ್ಕೆ ಶುರು ಮಾಡಿದ್ರೆ ಹೇಗೆ ಅಂತ ಅದು ರೀಚ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸ್ಟೋರಿ ಹೇಳಲೇಬೇಕು ಅನ್ನೋ ಒಂದು ಗೀಳಿತ್ತು ಬಹ ಒಂದು ವರ್ಷ ಒಂದೂವರೆ ವರ್ಷ ಮುಂದಕ್ಕೆ ಹಾಕ್ತಾ ಹೋದೆ ಎಲ್ಲರೂ ಹೇಳಿರ್ತಾರಲ್ಲ ಅಂತ ಬಟ್ ನಾನು ಹೇಳಿಲ್ವಲ್ಲ ಅಂತ ಅಂದ್ಕೊಂಡು ಶುರು ಮಾಡಿದೆ ಟ್ವೆಂಟಿ ಫೈವ್ ಪೋಸ್ಟ್ ಟ್ವೆಂಟಿ ಸಿಕ್ಸ್ ಪೋಸ್ಟ್ ಇಟ್ ವೆಂಟ್ ಲೈಕ್ ದಟ್ ಓನ್ಲಿ ಇನ್ನೂರು ಇನ್ನೂ ಇನ್ನೂರು ಜನ ಇನ್ನೂರು ಅರ್ವತ್ತು ಜನ ಇದ್ದರು ದೆನ್ ಸೆಕೆಂಡ್ ಚಾನ್ಸ್ ಅಂದ ಒಂದು ವೀಡಿಯೋ ಟೇಕ್ ಆಫ್ ಆಯಿತು ಇಟ್ ವೆಂಟ್ ವೆರಿ ವೆಲ್ ಆ್ಯಂಡ್ ಅದಾದಮೇಲೆ ಒಂದು ವೀಡಿಯೋ ಟೇಕ್ ಆಫ್ ಆಯಿತು ಹೇಳ್ತಾರಲ್ಲ ಐ ಡಿಡೆಂಟ್ ಚೂಸ್ ಟೆಲ್ಲಿಂಗ್ ದ ಸ್ಟೋರೀಸ್ ಆಫ್ ಮಹಾಭಾರತ ಆ್ಯಂಡ್ ಭಗವದ್ಗೀತಾ ಇಟ್ ಚೋಸ್ ಮೀ ಸೊ ಕೃಷ್ಣಂದು ವೀಡಿಯೋ ಟೇಕ್ ಆಫ್ ಆಗ್ತಿದ್ದಾಗೆ ನನ್ನಲ್ಲೊಂದು ಇದ್ದ ಗೊಂದಲ ನಿವಾರಣೆ ಆಯಿತು ನನಗೆ ಈಗಿನ ಜನ್ರೇಷನ್ ಮಹಾಭಾರತ ರಾಮಾಯಣಕ್ಕೆ ಕನೆಕ್ಟ್ ಆಗ್ತಾರ ಭಗವದ್ಗೀತೆ ಕನೆಕ್ಟ್ ಆಗ್ತಾರ ಅನ್ನೋ ಡೌಟ್ ಇತ್ತು ಯಾಕಂದರೆ ಅಟ್ ದ ಎಂಡ್ ಆಫ್ ದ ಡೇ ಪ್ರತಿಯೊಬ್ಬರು ನಾವೇನು ನಮ್ಮ ನಮಗೇನು ಇನ್ಪುಟ್ ಇರುತ್ತೋ ಅದರ ಪ್ರಕಾರ ಬದುಕಿರ್ತೀವಿ ಅದನ್ನೇ ನಂಬಿರ್ತೀವಿ ಸೊ ಬಾವಿ ಉಳಿಗೆ ಕಪ್ಪೆ ಅಂತಲೇ ಹೇಳ್ಬೋದು ಸೊ ನನಗೆ ಆ ವೀಡಿಯೋ ವೈರಲ್ ಆಗಿದ್ದು ಇಟ್ ಪ್ರೂವ್ಡ್ ಮಿ ದಟ್ ಐ ಆಮ್ ರಾಂಗ್ ಆ್ಯಂಡ್ ಪೀಪಲ್ ವಿಲ್ ಲವ್ ಇಟ್ ಬಿಕಾಸ್ ಐ ಲವ್ ಟು ಟೆಲ್ ಸ್ಟೋರೀಸ್ ಆ್ಯಂಡ್ ಐ ಲವ್ ಟು ಸ್ಪೀಕ್ ಅಬೌಟ್ ಕೃಷ್ಣ ರಾಮ ಆ್ಯಂಡ್ ಆಲ್ ನಾನು ಅದರಲ್ಲಿ ಕತೆ ಹೇಳೋಕ್ಕೆ ಶುರು ಮಾಡಿದೆ ಇವೆಂಚುಲಿ ಇಟ್ ಪಿಕ್ಡ್ ಅಪ್ ಸೊ ಅದು ಹೇಳೋದ ಜೊತೆ ನಾನು ಬೇರೆ ಒಳ್ಳೊಳ್ಳೆ ಕಥೆಗಳ ನಾನು ಯಾವ್ದು ಕೇಳಿದ್ದೀನೋ ಆಲ್ ಅಕ್ರಾಸ್ ದ ಆರ್ಸ್ ಫ್ರಮ್ ಸಮ್ ಒನ್ ನನಗೆ ಯಾವುದು ರೆಸೊನೆಟ್ ಆಯಿತು ಅದನ್ನು ನಾನು ಯಾವ ಥರ ನೋಡೋಕ್ಕಾಯಿತು ಆ ಕಥೆಗಳನ್ನ ಹೇಳೋಕ್ಕೆ ಶುರು ಮಾಡಿದ್ದೀನಿ ಅದರಲ್ಲೂ ಈಗ ತ್ರೀ ಹಂಡ್ರೆಡ್ ಪ್ಲಸ್ ವೀಡಿಯೋಸ್ ಆಗಿದೆ ಸೊ ಹೇಳ್ತಾ ಇದ್ದೀನಿ ಇಟ್ ಇಸ್ ಗೋಯಿಂಗ್ ವೆಲ್ ಹೌ ಐ ಆಮ್ ವರ್ಕಿಂಗ್ ರೈಟ್ ನಾವು ಅಕ್ಷಯ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಅದ್ರದ್ದು ಫಾಲೋಡ್ ಅಪ್ ಒಂದು ಕ್ವೆಶನ್ ಇದೆ ನನಗೆ ನಾವು ಬೇರೆ ಭಾಷೆಗಳ ಕಂಪೇರ್ ಮಾಡಿದ್ರೆ ಕನ್ನಡದಲ್ಲಿ ಕಾಂಟೆಂಟ್ ಕ್ರಿಯೇಟರ್ಸ್ ತುಂಬ ಕಡಿಮೆ ಇದ್ದಾರೆ ಹಾಗೆ ಅವ್ರಿಗೆ ಸಬ್ಸ್ಕ್ರೈಬರ್ಸ್ ಹಾಗೂ ಫಾಲೋವರ್ಸ್ ಕೂಡ ತುಂಬ ಕಡಿಮೆ ಇದ್ದಾರೆ ಬೇರೆ ಲ್ಯಾಂಗ್ವೇಜಸ್ ನಾನು ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ಗೆ ಕಂಪೇರ್ ಮಾಡ್ತಿರೋದು ಸೊ ವಾಟ್ ಯು ಥಿಂಕ್ ವೆಡ್ ಯು ಥಿಂಕ್ ಕಾಂಟೆಂಟ್ ಕ್ರಿಯೇಟರ್ಸ್ ಆರ್ ಬಿಹೈಂಡ್ ಐ ಫೀಲ್ ದ ಕ್ವಾಲಿಟಿ ಐ ನೋ ಐ ಗೆಟ್ ಬ್ಯಾಶ್ಡ್ ಅಪ್ ಫಾರ್ ದಿಸ್ ಓಕೆ ನಾವು ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡ್ತೀವಿ ಬಟ್ ಅದ್ರದ್ದು ಕ್ವಾಲಿಟಿ ಬಗ್ಗೆ ಗಮನ ಕೊಡೋದಿಲ್ಲ ಸಿ ನಾವು ನಾರ್ತ್ ಇಂಡಿಯಾ ಅಂತ ತೊಗೊಂಡಾಗ ಅಲ್ಲೂ ಸಿಕ್ಕಾಪಟ್ಟೆ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಆ್ಯಂಡ್ ದೇ ಆಲ್ ಮೇಜರ್ಲಿ ಆ್ಯಕ್ಟಿವ್ ಇನ್ ಸೋಷಿಯಲ್ ಮೀಡಿಯಾ ನಮ್ಮದು ಇನ್ನೊಂದೇನು ಅಂತಂದರೆ ಭಾಷಾವಾರು ರೀಚ್ ಏನಿದೆ ಅದು ಕಡಿಮೆ ಆಗುತ್ತೆ ನಾವು ಕನ್ನಡ ಅಲ್ಲಿ ಮಾಡ್ತಾ ಇರಬೇಕಾದ್ರೆ ಕನ್ನಡಿಗಾಸ್ ಅಷ್ಟೇ ಆಡಿಯನ್ಸು ಈಗ ನಾವೇ ಒಂದಷ್ಟು ಕಂಟೆಂಟ್ ನೋಡ್ತಾ ಇರ್ತೀವಿ ನಾವು ನೋಡ್ತೀವಿ ಇಷ್ಟಪಡ್ತೀವಿ ಲೈಕ್ ಮಾಡ್ತೀವಿ ಅಪ್ ಮಾಡ್ತೀವಿ ಬಟ್ ಫಾಲೋ ಮಾಡೋದಿಲ್ಲ ಸೇಮ್ ಹ್ಯಾಪನ್ಸ್ ವಿತ್ ಹಿಯರ್ ಆಲ್ಸೋ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡೋದು ಮರಿಬೇಡಿ ಸೊ ಮಾಡಬೇಕು ಸೊ ಏನಾಗುತ್ತೆ ಮೋಸ್ಟ್ ಆಫ್ ದ ಒಂದು ಒಳ್ಳೆ ಕಂಟೆಂಟ್ ಬರ್ತಾ ಇದೆ ಅಂತ ಅಂದ್ಕೊಡಿ ಸುಮ್ಮನೆ ನಾರ್ಮಲ್ ಆ ಕಂಟೆಂಟ್ ಮಾಡೋರಿಗೆ ಜಾಸ್ತಿ ಎಫರ್ಟ್ ಬೇಕಾಗಿಲ್ಲ ಬಟ್ ಒಳ್ಳೆ ಕಂಟೆಂಟ್ ಮಾಡಬೇಕು ಅಂದರೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲೊಂದು ಸ್ಮಾಲ್ ಸ್ಟುಡಿಯೋ ಮಾಡ್ಕೊಂಡಿದ್ದೀರಾ ಮೈಕ್ಗಳು ಪರ್ಚೇಸ್ ಮಾಡಿದ್ದೀರಾ ಕ್ಯಾಮ್ರಾ ಇದೆ ಅದಕ್ಕೆ ಇನ್ವೆಸ್ಟ್ ಮಾಡಿದ್ದೀರಾ ನಾನು ಒಳ್ಳೆ ಕಂಟೆಂಟ್ ಮಾಡ್ತಾ ಇದ್ದೀನಿ ಅಂತಂದರೆ ನನಗೊಂದು ಸರ್ಟನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಇಷ್ಟೊಂದು ಇನ್ವೆಸ್ಟ್ ಮಾಡಿರಬೇಕಾದ್ರೆ ಅದು ರೀಚ್ ಆಗಬೇಕು ಅಂತ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಬಿಗಿನರ್ಸ್ ಲಕ್ ವಿಚ್ ವಿಲ್ ವರ್ಕ್ ಆ್ಯಂಡ್ ಇಟ್ ವಿಲ್ ಸ್ಟಾಪ್ ವರ್ಕಿಂಗ್ ಒಂದು ಈಗ ನಾವು ವರ್ಕೌಟ್ ಮಾಡ್ತಾ ಇರ್ತೀವಿ ಅಂತಗಳು ಜಿಮ್ಗೆ ಹೋಗಿ ಒಂದು ಸರ್ಟನ್ ಲೆವೆಲ್ವರೆಗೂ ವೆಯ್ಟ್ ಡಿಪ್ ಆಗುತ್ತೆ ಅದಾದಮೇಲೆ ಒಂದು ಪ್ಲ್ಯಾಟು ಬಂದುಬಿಡುತ್ತೆ ಬಿಕಾಸ್ ಆಲ್ ದಾಟರ್ ಕಂಟೆಂಟ್ ಯುವರ್ ಬಾಡಿ ಈಸ್ ಗಾನ್ ಅದೆಲ್ಲ ಆದಮೇಲೆ ಒಂದು ಪ್ಲ್ಯಾಟು ಬಂದು ಆಮೇಲೆ ಮತ್ತೆ ಫ್ಯಾಟ್ ಕಟಿಂಗ್ ಸ್ಟಾರ್ಟ್ ಆಗುತ್ತೆ ಆ ಪ್ಲ್ಯಾಟು ಇದೆಯಲ್ಲ ಅದನ್ನು ಸರ್ವೆ ಮಾಡಲ್ಲ ಮೋಸ್ಟ್ ಆಫ್ ದ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರಿಗೂ ಇಮಿಡಿಯೇಟ್ ಗ್ರಾಟಿಫಿಕೇಷನ್ ಬೇಕು ಸೊ ವೆಯ್ಟ್ ಮಾಡಿ ಏನು ಪಡ್ಕೊಳೋಕೆ ರೆಡಿ ಇರೋದಿಲ್ಲ ಈಗ ನಾನು ಹೇಳಿದ್ನಲ್ಲ ಇಪ್ಪತ್ತೈದು ವೀಡಿಯೋ ಮಾಡಿರ್ಬೇಕಾದ್ರೆ ನನಗೆ ಇನ್ನೂರು ಜನ ಫಾಲೋವರ್ಸ್ ಅಷ್ಟೇ ಇದ್ದಿದ್ದು ನಾನು ಅಂದ್ಕೊಂಡು ಬಿಟ್ಬಿಡ್ಬೋದಾಗಿತ್ತು ಯಾರು ಕೇಳ್ತಾ ಇದ್ದಾರೆ ಸೊ ದಟ್ ಈಸ್ ವಾಟ್ ಭಗವದ್ಗೀತಾ ಸೇಜಲ್ಲ ಕರ್ಮ ಮಾಡಬೇಕು ವಿ ಶುಡ್ ನಾಟ್ ಗೆಟ್ ಅಟ್ಯಾಚ್ ಟು ದ ರಿಸಲ್ಟ್ಸ್ ವೆನ್ ಯು ಆರ್ ಡಿಟ್ಯಾಚ್ ಫ್ರಮ್ ದ ರಿಸಲ್ಟ್ಸ್ ಯು ವಿಲ್ ಎಂಜಾಯ್ ದ ಪ್ರಾಸೆಸ್ ರಾದ ದನ್ ಡೆಸ್ಟಿನಿ ಕಂಟೆಂಟ್ ಕ್ರಿಯೇಷನ್ ಇಸ್ ವರ್ಕ್ಸ್ ಇನ್ ದ ಸೇಮ್ ವೇ ಅದು ಅಂತ್ಯಾನೇ ಇಲ್ದಿರೋ ಜರ್ನಿ ಜರ್ನಿನ ಲವ್ ಮಾಡಬೇಕು ಹೊರತು ಡೆಸ್ಟಿನೇಷನ್ ಅಲ್ಲ ಅಲ್ಲಿ ಡೆಸ್ಟಿನೇಷನ್ ಇಲ್ಲ ಯಾವಾಗಲೂ ಅಷ್ಟೇ ನಮ್ಮ ಜೀವನದಲ್ಲಿ ಗೋಲ್ ಪೋಸ್ಟ್ ಮೂವ್ ಆಗ್ತಾನೇ ಇರುತ್ತೆ ತುಂಬ ಮೂವ್ ಆಗ್ತಿಲ್ಲ ಅಂತಂದರೆ ನಾವು ಒಂದು ಎರಡು ಹೆಜ್ಜೆ ಹಿಂದೆ ತೊಗೊಂಡು ಏನು ರಾಂಗ್ ಇದೀವಿ ಅಂತ ನೋಡ್ಕೊಂಡು ಮತ್ತೆ ಮುಂದಕ್ಕೆ ಹೋಗ್ತಾ ಇರಬೇಕು ಎರಡು ಹೆಜ್ಜೆ ಹಿಂದೆ ತೊಗೊಳ್ತಾ ಇದ್ದೀವಿ ಅಂತಂದರೆ ಈಗ ಬಾಣ ನಾವು ಹಿಂದೆ ಎಳಿತಾ ಇದ್ದೀವಿ ಅಂತಂದರೆ ಬಿಟ್ಟರೆ ತುಂಬ ಮುಂದಕ್ಕೆ ಹೋಗುತ್ತೆ ಅಂತ ಅದನ್ನು ತಲೇಲಿಟ್ಕೋಬೇಕು ಹುಲಿ ಒಂದೆರಡು ಹೆಜ್ಜೆ ಹಿಂದೆ ತೊಗೊಳ್ತಾ ಇದೆ ಅಂತಂದರೆ ಅದು ಎಗ್ರೋಕ್ ಟ್ರೈ ಮಾಡಿ ರೆಡಿ ಆಗ್ತಿದೆ ಅಂತ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಸೊ ಆ ನಂಬರ್ ಗೇಮ್ ಬಿಟ್ಬಿಟ್ಟು ಕಂಟೆಂಟ್ ಕ್ರಿಯೇಷನ್ ಕಡೆ ತಲೆ ಕೆಡಿಸ್ಕೊಂಡ್ರೆ ನಾನು ಕ್ವಾಲಿಟಿ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಕಂಟೆಂಟ್ ಬಗ್ಗೆ ನನ್ನ ನಂಬಿಕೆ ಇದೆ ಇನ್ನೊಂದೇನು ಪ್ರಾಬ್ಲಮ್ ನಾನು ನೋಡಿದ್ದೀನಿ ಅಂತಂದರೆ ಒಂದು ಕಂಟೆಂಟ್ ಶುರು ಮಾಡಿದ್ರೆ ಮೊನಾಟನ್ಸ್ ಆಗ್ಬಿಡ್ತಾರೆ ಅಲ್ಲೇ ಇರ್ತಾರೆ ಅದೇ ಪಿಚ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ವಾಟ್ ಈಸ್ ವರ್ಕ್ಡ್ ಎಕ್ಸ್ಪೆರಿಮೆಂಟ್ ಮಾಡಬೇಕು ಎಷ್ಟು ದಿನ ಅಂತ ಜನ ಒಂದನೇ ತೊಗೊಂಡು ಮಾಡ್ತಾ ಇರ್ತಾರೆ ನಾವು ಕೆಲವು ಫಿಲಮ್ಸ್ ನೋಡಿರ್ತೀವಿ ಅದರಲ್ಲಿ ಈ ಫಿಲಮ್ಗೂ ಈ ಫಿಲಮ್ಗೂ ವ್ಯತ್ಯಾಸ ಇರೋದೇ ಇಲ್ಲ ವಿ ನೋ ಹೌ ವಟ್ ಹೌ ಇಟ್ ಎಂಡ್ ಸೊ ದಟ್ ಕೈಂಡ್ ಆಫ್ ಎಕ್ಸ್ಪೆರಿಮೆಂಟೇಶನ್ ಕೀ ಕೀಪ್ಸ್ ಆನ್ ಶುಡ್ ಕೀಪ್ ಆನ್ ಹ್ಯಾಪನಿಂಗ್ ಆ್ಯಂಡ್ ದಟ್ ಕೈಂಡ್ ಆಫ್ ಥಿಂಗ್ಸ್ ಶುಡ್ ಕೀಪ್ ಆನ್ ಹ್ಯಾಪನಿಂಗ್ ಹಾಗಿದ್ದಾಗ ನಂಬರ್ ಮೇಲೆ ಅಟ್ಯಾಚ್ ಆಗಿಲ್ಲದೆ ಪ್ರಾಸೆಸ್ ಮೇಲೆ ಅಟ್ಯಾಚ್ ಆಗಿದ್ದಾಗ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡೇ ಹೋದಾಗ ಇವೆಂಚುಲಿ ಇಟ್ ವಿಲ್ ಸ್ಟಾರ್ಟ್ ವರ್ಕಿಂಗ್ ಔಟ್ ಯಾಕಂದರೆ ಜನಕ್ಕೆ ಫಾಲೋ ಮಾಡಬೇಕು ಅಂತ ಅನ್ಸೋದು ಪದೇ ಪದೇ ನಿಮ್ಮ ವೀಡಿಯೋ ನಿಮ್ಮ ಕಂಟೆಂಟ್ ಅವ್ರ ಜೊತೆ ರೆಸೊನೇಟ್ ಆಗ್ತಾ ಇದ್ದಾಗ ಈಗ ನಾನು ಒಂದು ನೋಡಿದೆ ಅಂತ ಅನ್ಸಿದ್ರೆ ಓಕೆ ನನಗೆ ಇಷ್ಟ ಆಯಿತು ನಾನು ಬಿಟ್ಬಿಡ್ತೀನಿ ಈಗ ನಾನೊಂದು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೀನಿ ನಂಗೆ ಒಂದು ಅಡ್ವರ್ಟೈಸ್ಮೆಂಟ್ ಇಷ್ಟ ಆಯಿತು ನಾನು ಜಾಸ್ತಿ ತಲೆ ಕೆಡಿಸಿಕೊಳ್ಳಲ್ಲ ಅದೇ ಎರಡನೇದು ಮೂರನೇದು ನಮ್ಗೆ ಅಫೆಕ್ಟ್ ಮಾಡ್ತಾ ಹೋಯಿತು ಅಂತಂದರೆ ಪರ್ಸನಲ್ ಲೆವೆಲಲ್ಲಿ ನಾನು ರೆಸೊನೇಟ್ ಆಗಿ ಸ್ಟಾರ್ಟ್ ಮಾಡ್ತೀನಿ ನಂಗೆ ಅದು ಪರ್ಚೇಸ್ ಮಾಡೋದು ಏನು ಅಂತ ನೋಡಬೇಕು ಅಂತ ನಂಗೆ ಅನಿಸುತ್ತೆ ಅದೇ ಥರ ನಾ ಆ ಕಂಟೆಂಟ್ ಗ್ರ್ಯಾಜುಲ್ ಆಗಿ ಇದ್ದರೆ ಲೈಕ್ ಮಾಡಿ ಹೋಗ್ತಾರೋರು ಓ ಇದು ಮಿಸ್ ಆಗಬಾರ್ದಪ್ಪ ಇವನ್ನೆಲ್ಲ ಬರೀ ಕಂಟೆಂಟೆ ಒಳ್ಳೆ ಕಂಟೆಂಟೇ ಕೊಡ್ತಾನಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಫಾಲೋ ಮಾಡ್ತಾರೆ ದಟ್ ಈಸ್ ಹೌ ಇಟ್ ಶುಡ್ ವರ್ಕ್ ಯು ಶುಡ್ ಹ್ಯಾವ್ ಯು ಫಸ್ಟ್ ಯು ಶುಡ್ ಬಿಲ್ಡ್ ಅ ಕ್ರೆಡಿಬಿಲಿಟಿ ಕ್ರೆಡಿಬಿಲಿಟಿ ಮೇಲೆ ಎಲ್ಲಾನು ಸಿಗೋದು ಕ್ರೆಡಿಬಿಲಿಟಿ ಕಳ್ಕೊಂಡ್ಬಿಟ್ರೆ ಈಗ ನಾನು ಪಾಯಿಂಟ್ ಔಟ್ ಮಾಡಬೇಕು ಅಂತಿಲ್ಲ ಈ ಗೋಲ್ಡನ್ ಡಕ್ ಕತೆ ಗೊತ್ತು ನಮಗೆ ಬಂಗಾರದ ಮೊಟ್ಟೆ ಇಡ್ತು ಅಂತ ಹೊಟ್ಟೆ ಕೊಯ್ದು ಬಿಡ್ತಾರೆ ಮೊಟ್ಟೆನೂ ಇಲ್ಲ ಕೋಳಿನೂ ಇಲ್ಲ ಆಗುತ್ತೆ ಏನಾಗುತ್ತೆ ಒಂದಷ್ಟು ಫಾಲೋವರ್ಸ್ ರೀಚ್ ಆಗ್ತಿದ್ದ ಹಾಗೆಯೇ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ತಗೊಳ್ತಾರೆ ವಿಚ್ ಐ ಡೋಂಟ್ ಸೇ ಇಸ್ ರಾಂಗ್ ಬಟ್ ಅಲೈನ್ಮೆಂಟ್ ಇಲ್ದಿರೋ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ತಗೊಳ್ತಾರೆ ಫಾರ್ ಎಕ್ಸಾಂಪಲ್ ರಮಿ ಸರ್ಕಲ್ ಆಗಿರ್ಬೋದು ಐ ಡೋಂಟ್ ವಾಂಟ್ ಇನ್ ಒ ಪರ್ಟಿಕ್ಯುಲರ್ ರಮ್ ಯಾವುದೇ ಆಟಗಳಾಗಿರ್ಬೋದು ಈ ಗ್ಯಾಬ್ಲಿಂಗ್ ಆಗಿರ್ಬೋದು ಐ ಡೋಂಟ್ ಸಪೋರ್ಟ್ ಇಟ್ ನನಗೂ ಒಂದು ಐದಾರು ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಬಂದಿದೆ ಇಲ್ಲಿವರೆಗೂ ಫಾರ್ ದ ಸ್ಟೋರೀಸ್ ಆಟ್ ಐ ಟೆಲ್ ಐ ಕೆನಾಟ್ ಕೊಲಾಬ್ರೇಟ್ ವಿತ್ ದಮ್ ಈವನ್ದು ನಾನು ಆ ಸ್ಟೋರೀಸ್ ಹೇಳ್ತಾ ಇದ್ರು ಐ ಡೋಂಟ್ ಕೊಲಾಬ್ರೇಟ್ ಬಿಕಾಸ್ ಏನಾಗುತ್ತೆ ಆಲ್ ಯುವರ್ ನೆಗೆಟಿವ್ ಬ್ಯಾಡ್ ಹ್ಯಾಬಿಟ್ಸ್ ಆರ್ ಸೆಲ್ಫ್ ಫೀಡಿಂಗ್ ನಾನೀಗ ಒಂದು ಸ್ಮೋಕ್ ಮಾಡೋ ಅಭ್ಯಾಸ ಇದೆ ಅಂತ ನನ್ಕೊಳ ಈ ಪ್ಯಾಕೆಟ್ ಮೇಲೆ ಆ ಲಂಗ್ ಕ್ಯಾನ್ಸರ್ದಿರುತ್ತೆ ಮೊದಲನೇದು ಸ್ಮೋಕ್ ಮಾಡೋರು ಆಂಗ್ಸೈಟಿಯಿಂದ ಸ್ಮೋಕ್ ಮಾಡ್ತಾ ಇರ್ತಾರೆ ಅದನ್ನು ನೋಡಿದಾಗ ಮತ್ತೆ ಆಂಗ್ಸೈಟಿ ಆಗುತ್ತೆ ಮತ್ತೆ ಸ್ಮೋಕ್ ಮಾಡ್ತಾರೆ ಎವ್ರಿ ಬ್ಯಾಡ್ ಹ್ಯಾಬಿಟ್ ವಿಲ್ ಫೀಡ್ ಇಟ್ ಸೆಲ್ಫ್ ಟ್ರೂ ಸೊ ಹೀಗೆ ಹೋಗ್ತಾ 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 ಇಟ್ ವಿಲ್ ಗೋ ಸ್ಪೈರಲ್ ಡೌನ್ ಸೊ ಈ ಥರ ಇದ್ದಾಗ ನಾವು ಅದೇ ಕಂಟೆಂಟ್ ಕ್ರಿಯೇಷನ್ ಮಾತುಗಂತ ಬಂದಾಗ ಈ ಪ್ರಾಬ್ಲಮ್ ಏನಿದೆ ಈ ಎಕ್ಸಾಕ್ಟ್ಲಿ ನಾವೇನು ಮಾಡ್ತಾ ಇದ್ದೀವಿ ಅದನ್ನು ಅದನ್ನು ಆಗಿ ಮಾಡಬೇಕು ಈ ಥರ ಬ್ರ್ಯಾಂಡ್ ಕೊಲಾಬ್ರೇಷನ್ ಬಂದಾಗ ವಿ ಹ್ಯಾವ್ ಟು ಟೇಕ್ ಟೇಕ್ ಅ ಸ್ಟೆಪ್ ಬ್ಯಾಕ್ ಅಟ್ ದ ಎಂಡ್ ಆಫ್ ದ ಡೇ ದಿರ್ ಇಸ್ ಅ ನೇಮ್ ಟ್ಯಾಕ್ ಟು ಯು ಇನ್ಫ್ಲೂಯೆನ್ಸರ್ ಕರೆಕ್ಟ್ ಸೊ ಯು ಆರ್ ಇನ್ಫ್ಲೂಯೆನ್ಸಿಂಗ್ ಪೀಪಲ್ ಆರ್ ಯು ಇನ್ಫ್ಲೂಯೆನ್ಸಿಂಗ್ ಅ ರೈಟ್ ವೇ ಅದು ಕ್ವಶನ್ ಆಗಿರಬೇಕು ನಾನು ನನಗೆ ದುಡ್ಡು ಬರುತ್ತೆ ಈ ಮೊಮೆಂಟಿಗೆ ನಂಗೆ ಆ ಬಂಗಾರದ ಮೊಟ್ಟೆ ಇಡ್ತಾ ಇದೆ ಅಂತಂದ್ರೆ ಕೂಯಿದ್ರೆ ಇನ್ನೂ ಜಾಸ್ತಿ ಬಂಗಾರದ ಮೊಟ್ಟೆ ಸಿಗುತ್ತೆ ಅಂತ ಹೋಗಿಬಿಟ್ರೆ ಕ್ರೆಡಿಬಿಲಿಟಿ ಹೋಗ್ಬಿಡುತ್ತೆ ಕ್ರೆಡಿಬಿಲಿಟಿ ಹೋಗಿಬಿಟ್ರೆ ಬೇರೆ ಏನು ಬೇರೆ ಎಲ್ಲ ಹಿಂದಕ್ಕೆ ಒಂದಾದ ಮೇಲೆ ಒಂದು ಹೋಗ್ಬಿಡುತ್ತೆ ಸೊ ಇವ್ನು ಹೇಳೋದೊಂದು ಮಾಡೋದೊಂದು ಅನ್ನೋದು ಬರುತ್ತೆ ಸೊ ಅಟ್ಯಾಚ್ಮೆಂಟ್ ಇರಬಾರ್ದು ನಂಬರ್ಸ್ ಬಗ್ಗೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರೋದು ಪ್ರಾಸೆಸ್ನ ಲವ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೊಂಡು ಹೋಗಬೇಕು ಕ್ರೆಡಿಬಿಲಿಟಿ ಉಳಿಸ್ಕೋಬೇಕು ಇದು ಮೂರು ಫಾಲೋ ಮಾಡ್ಕೊಂಡು ಹೋದರೆ ಥಿಂಗ್ಸ್ ವಿಲ್ ಇವೆನ್ಚಲಿ ವರ್ಕೌಟ್ ನೀವು ಅಂದ್ಕೊಂಡಿರೋ ವರ್ಕೌಟ್ ಆಗಲಿಲ್ಲ ಅಂತಂದ್ರೂ ದ ಪ್ರಾಬ್ಲಮ್ ವಿತ್ ಇಸ್ ನಾನು ಇಲ್ಲೇ ಇದೇ ಬ್ಯಾಸ್ಕೆಟಿಗೆ ಇದನ್ನು ಇದ್ದೀನಿ ಅಂತಂದರೆ ನನಗೆ ಇಲ್ಲೇ ರಿಸಲ್ಟ್ ಸಿಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಕಳ್ಕೊಂಡಿರೋ ವಸ್ತುಗಳು ಕಳ್ಕೊಂಡಿರೋ ಜಾಗದಲ್ಲಿ ಯಾವತ್ತೂ ಸಿಗೋದಿಲ್ಲ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಅಂತಂದರೆ ಇನ್ನೊಂದು ಕಡೆಯಿಂದ ಇಲ್ಲನೋ ಇರುತ್ತೆ ನಾನು ಒಂದು ಇಷ್ಟಪಡ್ತಾ ಇದ್ದೀನಿ ಅಂತ ಅಂದ್ಕೊಳ ಅವಳ ಲವ್ ಮಾಡ್ತಾ ಇದ್ದೀನಿ ಅನ್ಕೊಳೋಣ ನಾನು ಇಷ್ಟು ಪ್ರೀತಿ ಮಾಡ್ತಾ ಇಷ್ಟು ಪ್ರೀತಿ ಕೊಡ್ತಾಯಿದ್ರು ನನಗೆ ಪ್ರೀತಿ ಬರ್ತಾ ಇಲ್ಲ ಅಂತಂದರೆ ಪ್ರೀತಿ ಇನ್ನೊಂದು ಕಡೆಯಿಂದ ಬರ್ತಾ ಇರುತ್ತೆ ತಂದೆ ತಾಯಿ ನಾನು ಅದನ್ನು ಮರೆತು ಬಿಡ್ತೀನಿ ನಾನು ಇಲ್ಲಿ ಮಾತ್ರ ಫೋಕಸ್ ಇರ್ತೀನಿ ಯಾಕಂದರೆ ನಾನು ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ಇನ್ವೆಸ್ಟ್ ಮಾಡಿದ್ದಕ್ಕೆ ಬೇರೆ ಕಡೆಯಿಂದ ದುಡ್ಡು ಬರುತ್ತೆ ನಾನು ಇಲ್ಲಿ ಇವತ್ತು ನಾನೊಂದು ಪೋಸ್ಟಲ್ಲಿದ್ದೀನಿ ಇಲ್ಲಿ ನಾನು ಇದು ಬರ್ತಾ ಇದ್ದೀನಿ ಅಂತಂದರೆ ಬೇರೆ ಕಡೆಯಿಂದ ಇನ್ನೂ ಬೆಟರ್ ಪೊಸಿಷನ್ಸ್ ಬರ್ಬೋದು ನಾನು ನನ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋದರೆ ದಟ್ ಇಸ್ ದ ಗೇಮ್ ಸೊ ಇನ್ನೊಂದು ಕಡೆಯಿಂದ ಬರುತ್ತೆ ಅದನ್ನೆಲ್ಲ ನಾನು ನಮ್ಮ ನೆನ್ಪಿಟ್ಕೊಂಡು ಕಂಟೆಂಟ್ ಬಗ್ಗೆ ವರ್ಕ್ ಮಾಡ್ತಾ ಹೋದ್ರೆ ಇಟ್ ಇಲ್ ಇವೆನ್ಚಲಿ ವರ್ಕ್ಔಟ್ ಆ್ಯಂಡ್ ಅಗೈನ್ ಯು ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್ ಎಸ್ ನಾನು ಇವತ್ತು ಕ್ರಿಯೇಟ್ ಮಾಡಿಬಿಟ್ಟು ಮತ್ತೆ ಒಂದು ತಿಂಗಳಾಗ ನನ್ನ ಮೂಡ್ ಬಂತು ನಾನು ಅವಾಗ ಕ್ರಿಯೇಟ್ ಮಾಡ್ತೀನಿ ಅಂತಂದರೆ ವರ್ಕೌಟ್ ಆಗಲ್ಲ ಯು ಹ್ಯಾವ್ ಟು ಇಫ್ ಯು ಆರ್ ಅ ಕಂಟೆಂಟ್ ಕ್ರಿಯೇಟರ್ ನಾನು ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳ್ಕೊತಿದ್ದೀನಿ ಅಂತಂದ್ರೆ ಐ ಹ್ಯಾವ್ ಟು ಶೋ ಅಪ್ ನಾ ಜೀವನದಲ್ಲಿ ಬಹಳಷ್ಟು ವಿಷಯಗಳು ಬ ಜಸ್ಟ್ ಬೈ ಶೋಯಿಂಗ್ ಅಪ್ ನಡೆದೋಗ್ತವೆ ನಾನು ವರ್ಕೌಟ್ ಮಾಡಬೇಕು ಮೂಡ್ ಇಲ್ಲ ಎದ್ದು ಹೋಗಿ ಐದು ನಿಮಿಷ ಮಾಡ್ತೀನಿ ಅಂತ ಹೋಗಲ್ಲಿ ನಿಂತ್ಕೊಂಡ್ರು ಐ ಲೆಂಡ್ ಅಪ್ ಡೂಯಿಂಗ್ ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ ಅಟ್ಲೀಸ್ಟ್ ಆಡಿಯೋ ಮಾಡ್ಕೊಂಡು ಬರ್ತೀನಿ ಅದು ಮಾಡ್ತಾ ಹೋದಾಗ ಜನ ನನ್ನ ಫೇಸ್ನ ನೋಡ್ತಾ ಹೋದಾಗ ಆಗ ಕ್ರೆಡಿಬಿಲಿಟಿ ಅನ್ನೋದು ಡೆವಲಪ್ ಆಗುತ್ತೆ ನನಗೆ ಅನಿಸ್ದಾಗ ನಾನು ಮಾಡ್ತೀನಿ ಅಂತಂದರೆ ಅವ್ರಿಗೂ ಅನಿಸ್ದಂಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಜಸ್ಟ್ ಸೋಶಲ್ ಮೀಡಿಯಾ ಇನ್ಫ್ಲುಯೆನ್ಸಿಂಗಲ್ಲಿ ನಾನು ಎರಡು ನೋಡಿದ್ದೀನಿ ಒಂದು ಮಿಷಿನ್ ಗನ್ ಪಾಲಿಸಿ ಇನ್ನೊಂದು ಸ್ನೈಪರ್ ಪಾಲಿಸಿ ಎರಡಕ್ಕೂ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ ಕನ್ಸಿಸ್ಟ್ ಕನ್ಸಿಸ್ಟೆಂಟಾಗಿ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಿರಬೇಕು ಸೊ ಏನಾಗುತ್ತೆ ಅಂದರೆ ಎಷ್ಟೊಂದು ಜನ ಅವ್ರಿಗೆ ಬರೋ ಕಂಟೆಂಟ್ಸ್ ಎಲ್ಲ ಮಾಡ್ತಾರೆ ಅದ್ರಲ್ಲಿ ಯಾವ್ದಾದ್ರು ಒಂದು ವ್ಯೂಸ್ ಕೊಡುತ್ತೆ ಅಲ್ಲಿಂದ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಅಥವಾ ಫಾಲೋವರ್ಸ್ ಜಾಸ್ತಿ ಆಗ್ತಾ ಹೋಗ್ತಾರೆ ಮತ್ತೆ ಸ್ನೈಪರ್ ಪಾಲಿಸಿ ಇದೆ ಏನು ಅಂದ್ರೆ ನಾನು ಟೈಮ್ ತಗೊಂಡು ಒಂದು ವಿಡಿಯೋ ಮಾಡ್ತೀನಿ ಬಟ್ ಐ ವಿಲ್ ಗಿವ್ ಮೈ ಬೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇದು ಜನಕ್ಕೆ ಇಷ್ಟ ಆಗೇ ಆಗುತ್ತೆ ಅನ್ನೋ ನಂಬಿಕೆಯಿಂದ ಮಾಡ್ತಾರೆ ಅದು ಕೂಡ ವರ್ಕ್ಔಟ್ ಆಗುತ್ತೆ ಬಟ್ ಹೊಸದಾಗಿ ಬರೋರಿಗೆ ನಾನ್ ಸಜೆಸ್ಟ್ ಮಾಡೋದು ಬಂದ್ಬಿಟ್ಟು ಮಿಷಿನ್ ಗನ್ ಪಾಲಿಸಿ ನೀವು ರೆಗ್ಯುಲರ್ ಆಗಿ ಕಾಂಟೆಂಟ್ ಮಾಡ್ತಿದ್ರೆ ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಫಸ್ಟ್ ತಿಂಗ್ ಮತ್ತು ಸೆಕೆಂಡ್ ಥಿಂಗ್ ನೀವು ಗೇಮಿಂಗ್ ಬಗ್ಗೆ ಹೇಳಿದ್ರೆ ಧರ್ಮರಾಯನಂಥ ರಾಜಾನೇ ಎಲ್ಲ ಕಳ್ಕೊಂಬಿಟ್ಟ ಜೂಜಾಡೋದು ಆಡೋದು ನಿಜವಾಗ್ಲೂ ಒಳ್ಳೇದಿಲ್ಲ ನನಗೂ ಸಾಕಷ್ಟು ಇಮೇಲ್ಸ್ ಬರುತ್ತೆ ಗ್ಯಾಂಬ್ಲಿಂಗ್ ಮತ್ತು ಇದುವರೆಗೂ ಒಂದಕ್ಕೂ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಆಫ್ ನಮ್ಮ ಪಾಸ್ಟ್ ಟೂ ಇಯರ್ಸ್ ನಾನು ನಾನು ಎಷ್ಟೊಂದು ಸೀರಿಯಲ್ ಆಕ್ಟರ್ಸ್ ನಾನು ನೋಡ್ತೀನಿ ನಾನು ನೋಡ್ತೀನಿ ಈ ಗೇಮಿಂಗ್ ನನಗೊತ್ತು ಪೇಮೆಂಟ್ ಎಷ್ಟು ಬರುತ್ತೆ ಅದರಲ್ಲಿ ಅಂತ ನಾನು ಓಪನ್ ಆಗಿ ಹೇಳ್ತೀನಿ ಮ್ಯಾಕ್ಸಿಮಮ್ ಒಂದು ವಿಡಿಯೋ ಪ್ರಮೋಟ್ ಮಾಡಿದ್ರೆ ಫೈವ್ ಟು ಸಿಕ್ಸ್ ತೌಸಂಡ್ ರುಪೀಸ್ ಕೊಡ್ತಾರೆ ನಾನು ನಿಜ ಹೇಳ್ತಿದ್ದೀನಿ ಇವತ್ತು ಅದಕ್ಕೆ ಮೇಲೆ ಅವ್ರು ಕೊಡೋಲ್ಲ ಯಾಕಂದರೆ ನನಗೆ ರಿಕ್ವೆಸ್ಟ್ಸ್ ಬರುತ್ತೆ ನನಗೆ ಗೊತ್ತು ನೀವು ಫೈವ್ ಟು ಸಿಕ್ಸ್ ತೌಸಂಡ್ಗೆ ಯಾರದೋ ಒಬ್ರು ಮನೆ ಹಾಳು ಮಾಡೋಕ್ಕೆ ರೆಡಿ ಆಗ್ಬಿಡ್ತೀರಾ ಅಂದರೆ ಐ ರೀಲಿ ಡೋಂಟ್ ನೋ ವಾಟ್ ಟು ಸೇ ದಯವಿಟ್ಟು ಒಂದಷ್ಟು ಇನ್ಫ್ಲೂಯನ್ಸಸ್ ಈ ವಿಡಿಯೋ ನೋಡ್ತಿದ್ರೆ ಅಥವಾ ಸೀರಿಯಲ್ ಆ್ಯಕ್ಟರ್ಸ್ ಯಾರೇ ಆಗಲಿ ಇಂಥದ್ದನ್ನು ಮಾತ್ರ ದಯವಿಟ್ಟು ಪ್ರಮೋಟ್ ಮಾಡೋಕ್ಕೆ ಹೋಗಬೇಡಿ ಸೊ ಇವತ್ತಿನ ಟಾಪಿಕ್ ಅಕ್ಷಯ್ ನಾನು ನಿಮ್ಮ ವಿಡಿಯೋಸ್ ನೋಡ್ತೀನಿ ನೀವು ಯು ಡೋಂಟ್ ಚೂಸ್ ಟು ಕಾಲ್ ಇಟ್ ಮೈಥಾಲಜಿ ಯು ಕಾಲ್ ಯು ಚೂಸ್ ಟು ಕಾಲ್ ಇಟ್ ಇಂಡಿಯನ್ ಹಿಸ್ಟ್ರಿ ವಿಚ್ ಐ ರಿಲಿ ಅಪ್ರಿಷಿಯೇಟ್ ನಾನು ಕೂಡ ಇಂಡಿಯನ್ ಹಿಸ್ಟ್ರಿ ಅಂತಲೇ ಕರೆಯೋದು ಯಾಕಂದರೆ ಸಾಕಷ್ಟು ಪ್ರೂಫ್ಸ್ ಇದೆ ಆಗಿನ ಕಾಲದಲ್ಲಿ ಫೋಟೋಸ್ ಇರಲಿಲ್ಲ ವೀಡಿಯೋಸ್ ಇರಲಿಲ್ಲ ಬಟ್ ಆ ಕಾಲಘಟ್ಟಕ್ಕೆ ಏನೇನು ನಡೀತು ಅದೆಲ್ಲ ಪ್ರೂಫು ವಾಲಿ ಏನು ಹೇಳಿದ್ರು ಅಂಗದನ್ಗೆ ಸೀತಾದೇವಿನ ಹುಡ್ಕೊಂಡು ಹೋಗಬೇಕಾದ್ರೆ ಆ ಪ್ರೂಫ್ಸ್ ಇವಾಗಲೂ ಇದೆ ಪಾಂಡವ್ರು ಎಲ್ಲೆಲ್ಲಿದ್ರು ಎಲ್ಲೆಲ್ಲಿ ಪ್ಲಾನಿಂಗ್ ಮಾಡ್ಕೊಂಡ್ರು ಆ ಪ್ರೂಫ್ಸ್ ಇದೆ ರಾಮ ನಡೆದು ಬಂದಂಥ ಹಾದಿ ಇದೆ ಬರ್ದ ಅವ್ರು ಬರೆದಾಗ ಏನೇನು ಕಷ್ಟ ನೋಡಿದ್ರು ವಾಲ್ಮೀಕಿ ಬರ್ದಿರೋದು ಇವತ್ತಿಗೂ ಆ ಸಾಕ್ಷಿಗಳು ಸಾಕಷ್ಟಿದೆ ಬಟ್ ಆದ್ರೂ ಜಸ್ಟ್ ಇದನ್ನ ಒಪ್ಪದೇ ಇರೋರು ಬಂದು ಯು ಎಸ್ ಅವರು ಯು ಎಸ್ ಎಪ್ಪಿದ್ರೇ ಎಲ್ಲರೂ ಹಿಸ್ಟ್ರಿ ಅಂತ ಒಪ್ಕೊಂತೀನಿ ಅಂದರೆ ಐ ಫೀಲ್ ಇಟ್ಸ್ ಫುಲಿಶ್ ಯಾವಾಗ ನಾವು ಇಂಡಿಯನ್ಸ್ ಎಲ್ರೂ ಅದನ್ನು ಹಿಸ್ಟ್ರಿ ಅಂತ ಒಪ್ಕೊಂತೀವಿ ಅಮೇರಿಕ ಅವರಾಗಲಿ ಅಥವಾ ಬ್ರಿಟಿಷ್ ಐ ಮೀನ್ ಯು ಕೆ ಅವರಾಗಲಿ ಯಾರು ಒಪ್ಕೊಂಡ್ರು ಒಪ್ಕೊಂಡಿಲ್ಲ ಅಂದರು ಐ ಡೋಂಟ್ ಥಿಂಕ್ ದಟ್ ವಿಲ್ ಮೇಕ್ ಅ ಡಿಫರೆನ್ಸ್ ನಮ್ಮವ್ರು ನಾವು ಒಪ್ಕೊಂಡ್ರೆ ಸಾಕು ಸೊ ಸೊ ಇವತ್ತಿನ ಟಾಪಿಕ್ ನಾನು ರಾಮನ್ ಬಗ್ಗೆ ಮಾತಾಡ್ತೀನಿ ರಾಮನ್ ಕ್ಯಾರೆಕ್ಟರ್ ಬಗ್ಗೆ ನಿಮ್ಮ ಒಪೀನಿಯನ್ ಏನು ವಂಡರ್ಫುಲ್ ಕ್ಯಾರೆಕ್ಟರ್ ಕಲಿಯೋಕೆ ತುಂಬ ಇದೆ ರಾಮ ಅಂತ ಅನ್ನೋದು ಸಿ ರಾಮ ಆ್ಯಂಡ್ ಕೃಷ್ಣ ಎರಡನಕ್ಕೂ ಒಂದು ಸರ್ಟನ್ ಡಿಫ್ರೆನ್ಸ್ ಇದೆ ರಾಮನ್ ಕ್ಯಾರೆಕ್ಟರ್ ಅಂತ ಬಂದಾಗ ಮರ್ಯಾದೆಯಿಂದ ಇರೋದು ಹೇಗೆ ಅಂತ ರಾಮ ಅನುಸರಿಸಿದ್ರೆ ಮರ್ಯಾದೆಲಿ ಹೇಗಿರಬೇಕು ಅಂತ ಕೃಷ್ಣ ಹೇಗೆ ಹೇಳ್ತಾನೆ ಸೊ ರಾಮ ಟೀಚರ್ಸ್ ಅ ಡಿಫ್ರೆಂಟ್ ಥಿಂಗ್ ಕೃಷ್ಣ ಟೀಚರ್ಸ್ ಎ ಡಿಫ್ರೆಂಟ್ ಥಿಂಗ್ ಇನ್ ಅ ಬ್ರಾಡರ್ ಪರ್ಸ್ಪೆಕ್ಟಿವ್ ಸೊ ಎರಡೂ ಜೀವನಗಳ ಕಷ್ಟ ಇತ್ತು ಬಟ್ ಅದನ್ನು ಫೇಸ್ ಮಾಡಿದ ರೀತಿ ಡಿಫ್ರೆಂಟು ಬಟ್ ಅಟ್ ದ ಎಂಡ್ ಆಫ್ ದ ಡೇ ಎರಡೂ ಒಂದು ಕಡೆ ಮರ್ಜಾಗುತ್ತೆ ಸೊ ಧರ್ಮ ಅನ್ನೋದು ಎರಡು ಕ್ಯಾರೆಕ್ಟ್ರ್ ಬಿಟ್ಟು ಹೋಗೋದಿಲ್ಲ ರಾಮನ ಬಗ್ಗೆ ಮಾತಾಡೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ ಈಗ ಎಲ್ಲರೂ ನಾ ನಾನು ಯಾವಾಗಲೂ ಹೇಳೋದು ಅಂತ ಏನು ಅಂತಂದರೆ ಆಗಿನ ಕತೆಗಳಿಗೆ ನಾವು ಓದಬೇಕಾದ್ರೆ ಹೇಳಬೇಕಾದ್ರೆ ಈಗಿನ ರೂಲ್ಸ್ನ ಅಪ್ಲೈ ಮಾಡ್ಕೊಂಡು ಹೇಳಬಾರ್ದು ಮಾತಾಡಬಾರ್ದು ನಾನು ಇವಾಗಿನ ರೂಲ್ಸ್ನ ಅಪ್ಲೈ ಮಾಡ್ಕೊಂಡು ಮಾತಾಡ್ತೀನಿ ಅಂತಂದರೆ ಆ ಕಥೆಯಲ್ಲಿ ಏನು ನಮಗೆ ಹೇಳಬೇಕು ಅಂತಿದ್ರು ಅದು ಮಿಸ್ ಆಗೋಗುತ್ತೆ ತಪ್ಪು ಹೋಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಆಗಿನ ಕಾಲದಲ್ಲಿ ನಾವು ಮಹಾಭಾರತ ಓದಬೇಕಾದ್ರೆ ಒಂದು ನಾಲ್ಕು ಜನ ಐದು ಜನ ಹೆಣ್ತಿರಿದ್ರು ಅದೆಲ್ಲ ಬರುತ್ತೆ ಆಗ ನಮ್ಮ ಪವರ್ ವಿಸ್ತರಣೆ ಮಾಡ್ಕೊಳ್ಳೋದಕ್ಕೆ ಈಗ ಆ ಥರ ಮದುವೆ ಆಗೋದು ಒಂದು ಇದಿತ್ತು ನಾರ್ಮಲ್ ಇತ್ತು ಬಟ್ ಈಗ ಹಾಗಲ್ಲ ಈಗಿಂದ ರೂಲ್ಸ್ ಬೇರೆ ಈಗಿಂದ ರೂಲ್ಸ್ನ ಯೂತ್ ಅವಾಗ ಅಪ್ಲೈ ಮಾಡ್ಕೊಂಡು ಹೋದರೆ ಎಲ್ಲರೂ ಕಪ್ ಎಲ್ಲನೂ ಕಪಟ್ಟ ಥರ ಕಾಣುತ್ತೆ ಈಗ ಆ ಥರ ರೂ ಆ ಥರ ಇದೆ ಹ್ಯಾಬಿಟ್ಸ್ ಬಟ್ ದೇ ಡೋಂಟ್ ಶೋ ಇಟ್ ದೇ ಡೋಂಟ್ ಶೋ ಕೇಸ್ ಇಟ್ ದಿ ಶೋ ಕೇಸ್ ಇಟ್ ಡಿಫ್ರೆಂಟ್ಲಿ ಬಟ್ ದ ಮೇಯ್ನ್ ಥಿಂಗ್ ಇಸ್ ಈಗ ರಾಮ ಸೀತೆನ ಅಗ್ನಿಪ್ರವೇಶಕ್ಕೆ ಒತ್ತಾಯ ಮಾಡಿದ ಅಂತ ಬಂದು ಬರೋದಾಗಿರ್ಬೋದು ಬಟ್ ಆಗ ಧರ್ಮನ ರಾಮ ಹೇಗೆ ಫಾಲೋ ಮಾಡಿದೆ ಅದನ್ನು ನಾವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ ಸೊ ಅದ್ರ ಬಗ್ಗೆ ಎಲ್ಲ ಬ್ರಾಡರ್ ಅಲ್ಲಿ ಮಾತಾಡ್ತಾ ಹೋದರೆ ಧರ್ಮ ಅಂತ ಅನ್ನೋದು ಈಗ ನೀರಿಗೆ ಹರಿಯೋದು ಧರ್ಮ ಕ್ಷತ್ರಿಯಂಗೆ ಹೋರಾಡೋ ಧರ್ಮ ಅದೇ ಥರ ರಾಜಂಗೆ ರಾಜಧರ್ಮ ಇರುತ್ತೆ ಹಾಗೆ ಪತಿಗೆ ಪತಿ ಧರ್ಮ ಇರುತ್ತೆ ಈ ದ್ವಂದ್ವ ಇಲ್ಲೂ ಬರುತ್ತೆ ಮಹಾಭಾರತದಲ್ಲೂ ಬರುತ್ತೆ ಮಹಾಭಾರತದಲ್ಲಿ ಯುಧಿಷ್ಠಿರ ಈ ವಸ್ತ್ರಾಪಹರಣ ಆಗಬೇಕಾದ್ರೆ ಆಲ್ರೆಡಿ ತನ್ನನ್ನು ನಾನು ಮಾರ್ಕೊಂಡು ಬಿಟ್ಟಿರ್ತಾನೆ ಜೂಜಲ್ಲಿ ಬಿಟ್ಟಿರ್ತಾನೆ ಕಳ್ಕೊಂಡ ಮೇಲೆ ಅವಳನ್ನ ಇಟ್ಟು ಕಳ್ಕೊಂಡಿರ್ತಾನೆ ಆಗ ಅವ್ರು ಕೇಳ್ತಾಳೆ ನಿನ್ನ ನೀನು ಕಳ್ಕೊಂಡ್ಮೇಲೆ ನನ್ನ ಹೇಗೆ ಪಣಕ್ಕೆ ಇಡೋಕೆ ನಿಂತ ಸಾಧ್ಯ ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಅಂತ ಅಧಿಕಾರ ಇಲ್ಲ ಅಧಿಕಾರ ಇಲ್ಲ ನಿನಗೆ ಅಂತ ಬಟ್ ಅಷ್ಟೊಂದು ಕಳ್ಕೊಂಡಿರ್ತಾನೆ ಆ ಸಂದರ್ಭದಲ್ಲಿ ಅವ್ನು ಎರಡು ಫಾಲೋ ಮಾಡ್ಬೋದು ಇದು ಧರ್ಮ ಸೂಕ್ಷ್ಮ ಅಂತ ಕರಿತೀವಿ ಯಾವಾಗ ಎರಡು ಧರ್ಮ ಕರೆಕ್ಟ್ ಇರುತ್ತೆ ಅದರಲ್ಲಿ ನನಗೆ ಯಾವ್ದು ಸರಿ ಅನಿಸುತ್ತೆ ಯಾವ್ದು ದೊಡ್ಡದು ಅನಿಸುತ್ತೆ ನಾನು ಅದನ್ನು ಫಾಲೋ ಮಾಡಬೇಕು ಒಂದು ಪತಿ ಪತಿ ಪತಿಧರ್ಮ ಪ್ರಕಾರ ಅವ್ನು ಹೋಗಿ ದ್ರೌಪದಿನ ಕಾಪಾಡೋದು ಇಟ್ ಈಸ್ ರೈಟ್ ಅಗೈನ್ ಆ್ಯಸ್ ಅ ಸರ್ವೆಂಟ್ ಸೇವಕ ಧರ್ಮ ಬರುತ್ತೆ ಸೇವಕನಾಗಿ ಅವನು ಏನು ಮಾಡ್ತಾನೋ ಅದನ್ನು ಸಹಿಸಿಕೊಂಡು ಮುಂದಕ್ಕೆ ಹೋಗೋದು ಇಸ್ ರೈಟ್ ಹಿ ಟೇಕ್ ಸೇವಕ ಧರ್ಮ ಓಕೆ ಸೊ ರಾಜ ಅವನು ರಾಜ ಆಗಿ ಏನು ಮಾಡ್ತಾಯಿದ್ದಾನೆ ಅದನ್ನು ಅವ್ನು ತನ್ನ ಮಾಲೀಕ ಆಗಿ ಏನು ಮಾಡ್ತಾಯಿದೆ ನಾನು ಆಕ್ಸೆಪ್ಟ್ ಮಾಡ್ಕೊಳ್ತಾನೆ ಹೀಗೆ ರಾಮನ್ ಕಥೆಗೆ ಬಂದಾಗ ಸೀತೆ ಅಗ್ನಿ ಪ್ರವೇಶ ಆಗ್ತಾ ಇರಬೇಕಾದ್ರೆ ಅಲ್ಲಿವರೆಗೂ ಹೇಗೆ ಕತೆ ಹೋಯ್ತು ಅನ್ನೋದಕ್ಕೆ ಅಲ್ಲೂ ಧರ್ಮ ಸೂಕ್ಷ್ಮ ಬರುತ್ತೆ ಮೊದಲನೇದು ಪತಿಯಾಗಿ ಸೀತೆಯನ್ನು ಏನು ಓಲೈಸ್ಕೊ ಇದು ಮಾಡ್ಕೋಬೇಕು ಕಾಪಾಡ್ಕೋಬೇಕು ಅದು ಎರಡನೇದು ರಾಜನಾಗಿ ರಾಜಧರ್ಮನ ಏನು ಫಾಲೋ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ನಾನೊಬ್ರನ್ನ ಎಲೆಕ್ಟ್ ಮಾಡಿ ಕಳ್ಸಿದ್ದೀನಿ ಅಂತ ಅನ್ಕೊಳ್ಳೋಣ ಈಗ ಒಬ್ರನ್ನ ನಾನು ವೋಟ್ ಹಾಕಿ ಎಲೆಕ್ಟ್ ಮಾಡಿದ್ದೀನಿ ಅಂತಂದರೆ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅವರಿಂದ ಅವ್ರ ಫ್ಯಾಮಿಲಿಗೆ ಅವರು ಒಳ್ಳೇದು ಮಾಡ್ಕೊಳ್ಳೋದು ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ವೋಟ್ ಹಾಕಿರೋ ಸಮಾಜಕ್ಕೆ ಅವ್ರು ಒಳ್ಳೇದು ಮಾಡೋದು ಎಕ್ಸ್ಪೆಕ್ಟ್ ಮಾಡ್ತಾರೆ ಸಮಾಜಕ್ಕೆ ಎಕ್ಸಾಂಪಲ್ ಸೆಟ್ ಮಾಡಿದೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ರಾಮ ರಾಜನಾಗಿ ತಂದೆ ಆಗಿರ್ತಾನೆ ಇಡೀ ಇದಕ್ಕೆ ಆ್ಯಂಡ್ ರಾಣಿ ತಾಯಿ ಆಗಿರ್ತಾಳೆ ತಾಯಿ ಬಗ್ಗೆಯೇ ಆ ಥರದ ಮಾತುಕತೆ ಬಂದು ಬಾಯಿಂದ ಬಾಯಿಗೆ ಹರಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಆದಾಗ ಯಾರೂ ತಾಯಿನ ತಾಯಿ ಥರ ನೋಡೋದಿಲ್ಲ ಸೊ ದಿ ಹ್ಯಾವ್ ಟು ಪ್ರೂಫ್ ಆಗ ಹೀಲ್ ಡೂ ದ್ಯಾಟ್ ಈಲ್ ಚೂಸ್ ರಾಜಧರ್ಮ ಬಿಕಾಸ್ ಹಿ ಈಸ್ ಅ ಫಾದರ್ ಅವರು ತಂದೆ ಫಿಗರ್ ತಂದೆ ಆಗ್ತಾರೆ ಅಷ್ಟು ಜನಕ್ಕೆ ಅದನ್ನು ಎತ್ಕೊಳ್ತಾರೆ ಅಗೇನ್ ಅವ್ರಿಗೆ ಅವ್ರನ್ನ ಪ್ರೂವ್ ಮಾಡ್ಕೊಂಡು ಮತ್ತೆ ತಾಯಿ ಆಗೋ ಅವಕಾಶ ಕೊಡ್ತಾರೆ ಈಗ ರಾಮನ್ಗೆ ಸೀತೆನ ಅಷ್ಟು ಸುಲಭ ಇತ್ತು ತಳೋಕೆ ಅಂತಂದರೆ ಬೆಂಕಿಗೆ ಅಷ್ಟು ದೂರ ಹುಡ್ಕೊಂಡು ಅಷ್ಟು ದೊಡ್ಡ ಸೈನ್ಯ ಕಟ್ಕೊಂಡು ಹೋಗಿ ರಾವಣನ ಎದುರುಗಡೆ ಹೋರಾಡಿ ಗೆದ್ಕೊಂಡು ಬರಬೇಕಾಗಿರಲಿಲ್ಲ ರಾಮ ಇದ್ದಿದ್ದ ಪರಿಸ್ಥಿತಿಗೆ ರಾಮ ಇದ್ದಿದ್ದಕ್ಕೆ ರಾಮ ಅಲ್ಲೇ ಇನ್ನೊಂದು ಮದುವೆಯಾಗಿ ಇದ್ಬಿಡ್ಬೋದಾಗಿತ್ತು ಕಷ್ಟ ವೆರಿ ಹ್ಯಾಂಡ್ಸಮ್ ಮ್ಯಾನ್ ವೆರಿ ಹ್ಯಾಂಡ್ಸಮ್ ಮ್ಯಾನ್ ರಾಜ ಎಲ್ಲ ಇತ್ತು ರಾಮನ ಹತ್ರ ಸೊ ಮದುವೆಯಾಗಿ ಆರಾಮಾಗಿ ಇದ್ಬಿಡ್ಬೋದಾಗಿದ್ದಿಲ್ಲ ಹೀ ಚೋಸ್ ಟು ಗೋ ಸೀತನ ಹುಡ್ಕೊಂಡು ಬಂದು ಎಲ್ಲ ಆಗತ್ತೆ ಸೊ ಅದನ್ನೆಲ್ಲ ಆ ಕಥೆನೆಲ್ಲ ಕನೆಕ್ಟ್ ಮಾಡಿಕೊಳ್ಳ್ದೆ ಯಾರು ಏನು ಹೇಳ್ತಾರೆ ಅದನ್ನ ಪ್ರಕಾರ ನಾನು ಅದನ್ನು ಗೇಜ್ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ನನಗೆ ಅದ್ರ ನಿಜವಾದ ಎಸೆನ್ಸ್ ಸಿಗೋದಿಲ್ಲ ರಾಮ ಇಸ್ ಮರ್ಯಾದಾ ಪುರುಷೋತ್ತಮ ಸೊ ಪುರುಷೋತ್ತಮ ಅಂತ ಬಂದಾಗಲೇ ದರ್ ಆರ್ ಕ್ವಾಲಿಟೀಸ್ ಟು ಬಿ ದಟ್ ಸೊ ಅಷ್ಟೆಲ್ಲ ಕ್ವಾಲಿಟೀಸ್ ಇದ್ದ ರಾಮ ಈ ಥರ ಮಾಡಿದಾನಂತಂದರೆ ಅದು ಯಾಕೆ ಮಾಡಿದೆ ಅನ್ನೋದನ್ನ ಬ್ರಾಡರ್ ಪರ್ಸ್ಪೆಕ್ಟಿವಲ್ಲಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಬರುತ್ತೆ ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋ ಕೇಪಬಿಲಿಟಿ ಇಲ್ಲ ಅಂತಂದರೆ ಅದನ್ನು ಅಷ್ಟು ಗೇಜ್ ಮಾಡಿ ಮಾಡೋಕ್ಕೆ ಇಲ್ಲ ಅಂತಂದರೆ ದೆನ್ ವಿ ಶುಡ್ ನಾಟ್ ಕಮೆಂಟ್ ಆನ್ ದಟ್ ಆಲ್ಸೋ ಏನಾಗುತ್ತೆ ಮಹಾಭಾರತ ಆಗಲಿ ರಾಮಾಯಣ ಆಗಲಿ ನಾವು ಕ್ಯಾರೆಕ್ಟರ್ ತುಂಬ ಅಟ್ಯಾಚ್ ಆಗಿಬಿಡ್ತೀವಿ ಆ್ಯಸ್ ಇಂಡಿಯನ್ಸ್ ಏನಾಗುತ್ತೆ ರಾಮಾಯಣದಲ್ಲಿ ದೇರ್ ಆರ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ವರ್ಷನ್ಸ್ ಮಹಾಭಾರತ ಅಂತ ಬಂದಾಗ ದೇರ್ ಆರ್ ತ್ರೀ ತೌಸಂಡ್ ವರ್ಷನ್ಸ್ ಬೋರಿ ಹ್ಯಾವ್ ರಿಸರ್ಚ್ ಆ್ಯಂಡ್ ಎಕ್ಸ್ಟ್ರಾಕ್ಟೆಡ್ ಮಹಾಭಾರತ ಶ್ಲೋಕಾಸ್ ಅಂಡ್ ಆಲ್ ಈ ವ್ಯಾಸ ವೇದ ವ್ಯಾಸ ಅನ್ನೋದು ಪ್ರತಿ ಸೈಕಲ್ಗೂ ಇರುತ್ತೆ ಯುಗ ಬರುತ್ತೆ ಮಹಾಯುಗ ಬರುತ್ತೆ ಮಹಾಯುಗ ಅಂತಂದರೆ ಇದು ಅದಾದ ಮೇಲೆ ಮನ್ಮಂತರ ಬರುತ್ತೆ ಕಲ್ಪ ಬರುತ್ತೆ ಸೊ ಮ ಪ್ರತಿ ಮಹಾಯುಗಕ್ಕೂ ಒಬ್ಬ ವೇದವ್ಯಾಸ ಇರ್ತಾನೆ ನಮ್ಮದು ಇಪ್ಪತ್ತೆಂಟನೇ ಮಹಾಯೋಗ ನಡೀತಾ ಇರೋದು ಇದಕ್ಕೆ ಇಪ್ಪತ್ತೆಂಟನೇ ವೇದವ್ಯಾಸರು ಬಂದಿರೋದು ಅವರು ಬರೆದಿರೋದು ಅಂತ ವೇದವ್ಯಾಸ ಅಂತಂದರೆ ಅದು ನೇಮ್ ಅಲ್ಲ ಇಟ್ಸ್ ಅ ಟೈಟಲ್ ಸೊ ವೇದವನ್ನು ವಿಂಗಡಿಸಿದವರು ವೇದವ್ಯಾಸ ಋಗ್ವೇದ ಯಜುರ್ವೇದ ಸಾಮವೇದ ತರ್ವೇದ ಅದಾದಮೇಲೂ ಹದಿನೆಂಟು ಪುರಾಣ ಬರೆದಿದ್ದಾರೆ ಸಾಕಾಗಿಲ್ಲ ಅಂತ ಸೊ ವೇದವ್ಯಾಸರಲ್ಲಿ ನಮ್ಮವರು ಈ ಇದನ್ನು ಬರೆದಿರೋರು ಕೃಷ್ಣದ್ವೈಪಾಯನ ಸೊ ಕೃಷ್ಣ ಅಂತಂದರೆ ಅವರು ಬಣ್ಣಕ್ಕಿದ್ದಿದ್ದು ಅವರು ದ್ವೀಪದಲ್ಲಿ ಹುಟ್ಟಿದ್ರು ಸೊ ಕೃಷ್ಣ ದ್ವೀಪಾಯನ ಬಂದು ವೇದಾಭ್ಯಾಸ ಬರೆದಿದ್ದು ಮಹಾಭಾರತ ಸೊ ಏನಾಗುತ್ತೆ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾದ್ರೆ ಕರ್ಣ ಆಗಿರಲಿ ಯುಧಿಷ್ಠಿರ ಆಗಿರಲಿ ದುರ್ಯೋಧನ ಆಗಿರಲಿ ಎಲ್ಲ ಕ್ಯಾರೆಕ್ಟ್ರೂ ನಮ್ಮ ಮನೆ ಕ್ಯಾರೆಕ್ಟರ್ ಥರ ನೋಡೋಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ನಮ್ಮ ಜೀವನದಲ್ಲೇ ಒಬ್ಬರು ಅನ್ನೋ ಥರ ಮಾಡ್ತೀವಿ ಒಂದು ಐಡೆಂಟಿಟಿ ಅಂತ ಸಿಕ್ಬಿಟ್ರೆ ನಾವು ಅದಕ್ಕೆ ಲ್ಯಾಚ್ ಆಗಿಬಿಟ್ರೆ ಅದನ್ನ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನಾವು ಕನ್ಸಿಡರ್ ಮಾಡೋಲ್ಲ ಅದಾದ ಮೇಲೆ ಎಷ್ಟು ವರ್ಷಗಳು ಬಂದಿದೆ ಪ್ರತಿಯೊಬ್ಬರು ಬರೆದಿರೋದು ಒಂದು ಡೆಪ್ತ್ ಕ್ರಿಯೇಟ್ ಮಾಡೋದಕ್ಕೆ ಎಲ್ಲಿ ಒಂದು ಕ್ಯಾರೆಕ್ಟ್ರನ್ನ ತೇಜೋವದೆ ಆಗ್ತಾ ಇಲ್ವೋ ಆ ಕ್ಯಾರೆಕ್ಟ್ರದು ಅಸಾಸಿನೇಷನ್ ಆಗ್ತಾ ಇಲ್ವೋ ಅಲ್ಲಿವರೆಗೂ ನಾನು ಅಲ್ಲಿ ಏನು ಹೇಳ್ತಾ ಇದ್ದಾರೆ ಕತೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು ಕ್ಯಾರೆಕ್ಟ್ರನ್ನ ಕನ್ಸಿಡರ್ ಮಾಡ್ಬೋದು ದಟ್ ಆಸ್ ಐ ಸ್ಟ್ರಾಂಗ್ಲಿ ಬಿಲೀವ್ ನಾ ನಾನೇನಾದ್ರೂ ಕ್ಯಾರೆಕ್ಟ್ರನ್ನೇ ಇಟ್ಕೊಂಡು ಕೂತ್ಕೊಂಡ್ರೆ ಆ ಕ್ಯಾರೆಕ್ಟರ್ನಿಂದ ನಾನು ಏನು ಕಲಿಬೇಕು ನಾನು ಕಲಿಯೋದಿಲ್ಲ ಫಾರ್ ಎಕ್ಸಾಂಪಲ್ ಕರ್ಣ ಆಗಿರ್ಬೋದು ಮಿನಿ ಸಿನಾರಿಯೋಸ್ ವೇರ್ ಕರ್ಣ ವಾಸ್ ರಾಂಗ್ ಕರ್ಣ ಆ ಧರ್ಮನ ಫಾಲೋ ಮಾಡ್ಕೊಂಡು ಹೋಗಿದ್ದಕ್ಕೆ ಆ ಅಂತ್ಯ ಆಗಿತ್ತು ಅದರ್ವೈಸ್ ಶ್ರೀಕೃಷ್ಣಂಗೆ ಗೊತ್ತಿತ್ತು ಕರ್ಣ ಎಷ್ಟು ಸ್ಟ್ರಾಂಗ್ ಅಂತ ಭೀಷ್ಮನಿಗೆ ಗೊತ್ತಿತ್ತು ಕರ್ಣ ಎಷ್ಟು ಸ್ಟ್ರಾಂಗ್ ಅಂತ ಭೀಷ್ಮ ಕರ್ಣನ ಭೀಷ್ಮ ಇರೋವರೆಗೂ ಕರ್ಣ ಹೇಳಿರ್ತಾನೆ ನಾನು ಯುದ್ಧ ಮಾಡೋದಿಲ್ಲ ಅಂತ ನಾನಲ್ಲಿ ಕಾಲು ಇಡೋದಿಲ್ಲ ಅಂತ ಭೀಷ್ಮ ಆ ಪರಿಸ್ಥಿತಿ ತಂದಿದ್ದದ್ದು ಪಾಂಡವರಿಗೆ ಪಾ ಯಾರು ಹಾರ್ನ್ ಮಾಡ್ಬೋದು ನಿಜವಾಗ್ಲೂ ಅಂತಂದರೆ ಅದು ಕರ್ಣ ಅಂತ ಗೊತ್ತಿತ್ತು ಭೀಷ್ಮರಿಗೆ ಸೊ ಈ ಪ್ಲೇಟ್ ವೇ ಕೃಷ್ಣನೂ ಅಷ್ಟೇ ತಾಯಿನ ಲಾಸ್ಟ್ ಮೂಮೆಂಟಲ್ಲಿ ಕಳಿಸಿ ನೀನು ನನ್ನ ಮಗ ಅಂತ ಹೇಳಿಸಿದ್ದು ಅದೇ ರೀಸನಿಗೆ ಸೊ ಅಷ್ಟೆಲ್ಲ ತಾಕತ್ತಿದ್ರೂ ಅಷ್ಟೆಲ್ಲ ಇದ್ದಿದ್ರು ಇನ್ ಎಂಡ್ ಹಿ ಹ್ಯಾಡ್ ಟು ಫೇಲ್ ಬಿಕಾಸ್ ದ ಫ್ರೆಂಡ್ಶಿಪ್ ವಾಸ್ ರಾಂಗ್ ದ ಟೇ ಪಾರ್ಟ್ ಹಿ ಟುಕ್ ಯಾವ ಸೈಡ್ ತೊಗೊಂಡೋ ಅದು ರಾಂಗ್ ಇತ್ತು ಸೊ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ಆ ಯಾಕೆ ರಾಂಗ್ ಆಯಿತು ಅದನ್ನು ನಾನು ಕರೆಕ್ಟಾಗಿ ಗೇಜ್ ಮಾಡಲಿಲ್ಲ ಅದು ಏನಾಯಿತು ಆ ಕಥೆಯಲ್ಲಿ ನಾನು ಏನೂ ಕಲೀಲಿಲ್ಲ ನನ್ನ ಕರ್ಣ ಮುಖ್ಯ ಏನು ಮಾಡಿದ್ರು ಈಗ ನಾನು ಒಬ್ಬ ರಾಜಕಾರಣಿ ಇರ್ತಾನೆ ಅಂದ್ಕೋಣ ಅವ್ರ ಮಗ ಅಂತ ಅಂದ್ಕೋಣ ಅವ್ರ ಮಗ ಏನೋ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗ್ಬಿಟ್ಟ ಅಂತ ಅನ್ಕೋಣ ಕಾಪಾಡ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಸೇಮ್ ವೇ ಇಫ್ ಯು ಕನ್ಸಿಡರ್ಡ್ ಆ್ಯಸ್ ಅ ಫ್ಯಾಮಿಲಿ ಮೆಂಬರ್ ಯುಲ್ ಕನ್ಸಿಡರ್ ಯು ವಿಲ್ ಮೇಕ್ ಎವ್ರಿಥಿಂಗ್ ಆ್ಯಸ್ ಅ ರೈಟ್ ಥಿಂಗ್ ನಾನು ರೆಡ್ ಹುಡುಕಿ ಅಂತಂದರೆ ಕಣ್ಣು ಕಣ್ಮುಚ್ಕೊಳ್ಳಿ ಅಂತಂದರೆ ಇಲ್ಲಿ ಪಿಂಕ್ ಇರೋದು ರೆಡ್ ಥರ ಕಾಣುತ್ತೆ ದಟ್ ಈಸ್ ದಟ್ ಈಸ್ ಅ ಬಯಾಸ್ ದಟ್ ಹ್ಯೂಮನ್ಸ್ ಹ್ಯಾವ್ ಏನು ಕನ್ಫರ್ಮೇಷನ್ ಬಯಾಸ್ ಅಂತ ಕರಿತೀವಿ ನಮ್ಗೆ ಏನಾದರೂ ಸರಿ ಅಂತ ಅನ್ಸಿದ್ರೆ ಅದಕ್ಕೆ ಎಷ್ಟು ಪ್ರೂಫ್ ಕೊಟ್ಕೋಬೇಕು ನಾವು ಕೊಟ್ಕೊತಾ ಹೋಗ್ತೀವಿ ದಟ್ ಈಸ್ ವಾಟ್ ವಿ ಡೂ ದಟ್ ಇಸ್ ಅ ರಾಂಗ್ ಥಿಂಗ್ ಸೊ ರಾಮ ಅಂತ ಬಂದಾಗ ದಟ್ ಇಸ್ ಅ ವಾಸ್ಟ್ ಥಿಂಗ್ ದಟ್ ಯು ಸ್ಟೋ ದಟ್ ವಿ ಸ್ಟಿಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಹನುಮಾನ್ ಹ್ಯಾವ್ ಟು ಫಾಲೋ ರಾಮ

ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೆರಿ ವೆಲ್ ಸೆಡ್ ನೀವು ನೀವು ಕರ್ಣನ್ ಟಾಪಿಕ್ ತೊಗೊಂಡಿದ್ದಕ್ಕೆ ನನಗೆ ಎಷ್ಟೊಂದು ಜನ ಕೇಳ್ತಾರೆ ಕರ್ಣನ್ ಬಗ್ಗೆ ಸಖತ್ತು ಕಮೆಂಟ್ ಸೆಕ್ಷನಲ್ಲಿ ಆರ್ಗ್ಯುಮೆಂಟ್ ನಡೆಯುತ್ತೆ ನಾನು ಯಾವಾಗ ವೀಡಿಯೋ ಮಾಡಿದ್ರು ಎಷ್ಟೊಂದು ಜನ ಹೇಳ್ತಾರೆ ಅವ್ರ ಗುರು ಪರಶುರಾಮ ಬಂದು ಶಾಪ ಶಾಪೊಟ್ರು ಕರ್ಣನ್ಗೆ ನಿನಗೆ ನಿನಗೆ ಅವಶ್ಯಕತೆ ಇದ್ದಾಗ ನಿನಗೆ ಮಂತ್ರಗಳು ನೆನಪು ಬರೋದಿಲ್ಲ ಅಂತ ಬಟ್ ಆ್ಯಕ್ಚುಲಿ ನೋಡಿದ್ರೆ ಕಥೆಯಲ್ಲಿ ಪರಶುರಾಮ ಏನು ಹೇಳ್ತಾರೆ ಅಂದರೆ ದ ನೇಚರ್ ವರ್ಕ್ಸ್ ಲೈಕ್ ದಟ್ ನೀನು ಯಾವಾಗ ಗುರು ಗುರುದ್ರೋಹ ಮಾಡಿದೆ ನಿನ್ನ ಗುರುಗೆ ಯಾವಾಗ ಸುಳ್ಳು ಹೇಳಿದೆ ನೀನು ನಿನಗೆ ಬೇಕು ಅಂದಾಗ ಆ ಗುರು ಹೇಳ್ಕೊಟ್ಟಂತಹ ವಿದ್ಯೆ ನಿನಗೆ ನೆನಪಾಗೋದಿಲ್ಲ ಅಂತ ಸೊ ನೇಚರ್ ವರ್ಕ್ಸ್ ಲೈಕ್ ದಟ್ ನಾನು ಎಲ್ಲಾದ್ರಲ್ಲೂ ಪರ್ಫೆಕ್ಟ್ ಆಗಿರ್ತೀನಿ ನಾನು ಒಳ್ಳೆಯವನಗಿಂತಲೂ ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ ಬಟ್ ಕೆಟ್ಟ ದಾರಿ ಹಿಡಿತೀನಿ ಅಂದರೆ ಮೇ ಬಿ ದ ನೇಚರ್ ವಿಲ್ ನಾಟ್ ಸಪೋರ್ಟ್ ಯು ಟು ಅಚೀವ್ ವಾಟ್ ಯು ವಾಂಟ್ ಟು ಅಚೀವ್ ಇಸ್ ವಾಟ್ ಐ ಫೀಲ್ ಸೊ ಯಾ ಕರ್ಣ ಇಸ್ ಅಮೇಝಿಂಗ್ ಕ್ಯಾರೆಕ್ಟರ್ ಇನ್ ಮಹಾಭಾರತ ನನಗೂ ಕರ್ಣ ಅಂದರೆ ತುಂಬ ಇಷ್ಟ ಬಟ್ ಕೆಲವೊಂದು ನಾವು ಅಗ್ಲಿ ಟ್ರೂತ್ ಅಂತಾರಲ್ಲ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡಲೇಬೇಕು ಕಲಿಬೇಕಾಗಿರೋ ಜಾಗದಲ್ಲಿ ಕಲೀಲೇಬೇಕು ನಾವು ಕರ್ಣದಿಂದ ಅನ್ಯಾಯಗಳು ತುಂಬ ಆಗಿದೆ ಯಾರಿಗಾಗಲ್ಲ ಮನುಷ್ಯ ಅಂತ ಹುಟ್ಟಿದ್ಮೇಲೆ ಈಗ ಎಷ್ಟೊಂದು ಜನಕ್ಕೆ ಶಾಪ ಸಿಗೋದೇನೆ ದೇವತೆಗಳಿಗೆ ಮನುಷ್ಯರಾಗ್ ಹುಟ್ಟು ಅಂತ ನಿಜ ಮನುಷ್ಯರಾಗ ಹುಟ್ಟೋದೇ ಶಾಪ ಅಂತಂದಾಗ ಆ ಶಾಪನ ತಡ್ಕೊಂಡು ಹೋಗ್ಬೇಕು ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಆಫ್ ಎಫರ್ಟ್ ದಟ್ ಇಟ್ ಟೇಕ್ಸ್ ಇದು ಬೇಡವೇ ಬೇಡ ಅಂತ ದೇವತೆಗಳು ಒದ್ದಾಡ್ತಿದ್ದಾರೆ ಅಂತಂದ್ರೆ ಈ ಒಂದು ದೇರ್ ಇಸ್ ಅಟ್ಯಾಲಿಟಿ ಆಸ್ಪೆಕ್ಟ್ ನಾನ್ ಇಂದಿಷ್ಟು ವರ್ಷನೇ ಬದುಕಾಗೋದು ಅಂತಂದ್ರು ನಂಗೆ ಅದು ಬೇಡ ಅಂತಂದ್ರೆ ಅಂಡರ್ಸ್ಟ್ಯಾಂಡ್ ಸೊ ಅಲ್ಲಿ ಬಹಳಷ್ಟು ವಿಚಾರಗಳು ನಮ್ಮ ಅಗೇನ್ಸ್ಟ್ ನಡೀತವೆ ನಮ್ಮೊಳಗಡೆ ಯಾವತ್ತು ಎರಡು ವಾಯ್ಸ್ ಇದ್ದೆ ಗುದ್ದಾಡ್ತಾನೆ ಇರುತ್ತೆ ನಾವು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅದು ಮುಖ್ಯ ಸೊ ನಾನೇನು ನಾನು ಅದನ್ನು ಎದುರುಗಡೆ ಇರೋರು ನೋಡ್ತೀನಿ ಎದುರುಗಡೆ ಇರೋರು ನನಗೆ ನಾನು ಎದುರುಗಡೆ ಇರೋರು ನನ್ನ ಬಗ್ಗೆ ಏನಾರು ತಪ್ಪಾಗಿ ಮಾತಾಡ್ತಿದ್ದಾರೆ ಅಂದರೆ ಇಟ್ ಡಸಂಟ್ ಡಿಫೈನ್ ಮೀ ಟ್ರೂ ಇಟ್ ಡಿಫೈನ್ ದೆಮ್ ಈಗ ನನ್ನ ಕಮೆಂಟ್ ಸೆಕ್ಷನಲ್ಲಿ ಯಾರೋ ಬಂದು ನಮ್ಮ ತಾಯಿ ಬಗ್ಗೆ ಮಾತಾಡ್ತಾರೆ ಹೆಣ್ಣಿನ ವೀಡಿಯೋ ಬಗ್ಗೆ ಮಾತಾಡಬೇಕಾದ್ರೆ ಹೆಣ್ಣಿನ ಬಗ್ಗೆ ತಪ್ಪಾಗಿ ಮಾತಾಡಬೇಡ ಅಂತ ಬೈಯೋದಕ್ಕೆ ಹೆಣ್ಣನ್ನು ಯೂಸ್ ಮಾಡ ಐರನಿ ಇನ್ ದಿಸ್ ಸೊ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ ಬದಲಾವಣೆ ಅನ್ನೋದು ನಮ್ಮ ಮನೆಯಿಂದ ಶುರುವಾಗುತ್ತೆ ನಮ್ಮ ಒಳಗಿಂದ ಶುರುವಾಗುತ್ತೆ ಬೇಸಿಕ್ ರೆಸ್ಪೆಕ್ಟ್ ಕೊಡೋ ಒಂದು ಇದೇ ಇಲ್ಲ ಅಂತಂದಾಗ ಬೇರೆ ಕ್ಯಾರೆಕ್ಟರ್ನ ನಾನು ಗೇಜ್ ಮಾಡೋಕೆ ಹೋಗಬಾರ್ದು ಈಗ ಕೊಲ್ಕಡದು ಕೇಸ್ ನಡೀತಾ ಇದೆ ಎಸ್ ಕೊಲ್ಕಡ ಕೇಸ್ ನಡೀತಾ ಇರಬೇಕಾದ್ರೆ ನಾನು ಹೊರಗಡೆ ಹೋಗ್ಬಿಟ್ಟು ಅಮ್ಮ ಅಕ್ಕ ಅಂತ ಬೈಕೊಂಡು ಆ ಮಗನೆ ಈ ಮಗನೆ ಅಂತ ಬೈಕೊಂಡು ಏನೋ ಒಂದು ಈ ಥರದ್ದು ಆದಾಗ ಕ್ಯಾಂಡ್ ಇಟ್ಕೊಂಡು ಓಡಾಡ್ತೀನಿ ಅಂತಂದರೆ ಸ್ಟೇಟಸ್ ಹಾಕ್ತೀನಿ ಎಲ್ಲರೂ ರೇಜಲ್ಲಿ ಸ್ಟೇಟಸ್ ಹಾಕ್ತಾ ಇದ್ದಾರೆ ಒಬ್ಬರಾದ್ಮೇಲೆ ಒಬ್ಬರೊಬ್ಬರ ನನ್ನ ಪ ನನಗೆ ಗೊತ್ತಿರೋಂಗೆ ಅಮ್ಮ ಅಕ್ಕ ಅಂತ ಬೈಯೋ ಒಂದು ಸ್ಟೇಟಸ್ ಆಗ್ತಾಯಿದ್ದಾನೆ ನಾನು ನೋಡಿದ್ದೀನಿ ಅಮ್ಮ ಅಕ್ಕ ಅಂತ ಬೈಬೇಕಾದ್ರೆ ಸ್ಟೇಟಸ್ ಹಾಕೋ ಯೋಗ್ಯತೆ ಇಲ್ಲ ಫಸ್ಟ್ ಅರ್ಥ ಮಾಡ್ಕೊಡ್ಬೇಕು ಇವತ್ತು ಅಮ್ಮ ಅಕ್ಕ ಅಂತ ಮಾಡ್ತಾ ಇರ್ತಾ ಇದ್ದೀನಿ ಅಂತಂದರೆ ನಮ್ಮ ಮನೇಲಿರೋ ಮಕ್ಳು ಯಾರೋ ಕಲಿತಾರೆ ಅಂತ ಅಷ್ಟು ಈಸಿಯಾಗಿ ಮಾತಾಡ್ಬೋದು ಅಂತ ಹುಡು ಹೆಂಗಸಿನ ಬಗ್ಗೆ ಮಹಿಳೆ ಬಗ್ಗೆ ಆ ಥರ ಬಂದುಬಿಟ್ರೆ ನಮ್ಮ ಮನೆ ಹೆಣ್ಮಕ್ಳು ಮಾತ್ರ ಹೆಣ್ಮಕ್ಳ ಇದ್ರ ಬೇರೆಯವ್ರು ಯಾರು ಹೆಣ್ಮಕ್ಳಲ್ವಾ ವಸೂಧೈವ ಕುಟುಂಬಕ್ಕಮ್ಮನೋ ಕಾನ್ಸೆಪ್ಟ್ ಬರುತ್ತೆ ಅಂದರೆ ದ ಹೋಲ್ ವರ್ಲ್ಡ್ ಇಸ್ ಅ ಫ್ಯಾಮಿಲಿ ಆ ಥರ ನಾನು ಅಂದ್ಕೊಂಡಾಗ ದರ್ ಆರ್ ಬೇಸಿಕ್ ಥಿಂಗ್ಸ್ ಆಸ್ ಅ ಮ್ಯಾನ್ ಶುಡ್ ಡೂ ನಾಟ್ ಬಿಕಾಸ್ ಯು ಯು ಹ್ಯಾವ್ ಟು ಡೂ ಇಟ್ ಬೀಯಿಂಗ್ ಅ ಮ್ಯಾನ್ ಯು ಹ್ಯಾವ್ ಟು ಡೂ ಇಟ್ ಈಗ ಒಬ್ಬರಿಗೆ ಡೋರ್ ಹೋಲ್ಡ್ ಮಾಡೋದಾಗಿರ್ಬೋದು ಈ ಕಾರ್ ಡೋರ್ ಹೋಲ್ಡ್ ಮಾಡೋದಾಗಿರ್ಬೋದು ನೀವು ಲಾಸ್ಟಲ್ಲಿ ಒಂದು ಎಲ್ಲ ಟ್ರಿಪ್ಗೆ ಹೋಗಿದ್ದೀರಾ ಇಲ್ಲ ಎಲ್ಲ ಒಂದು ಪಬ್ಗೆ ಹೋಗಿದ್ದೀರಾ ಎಲ್ಲ ಒಂದು ಕಡೆ ಹೋಗಿದ್ದೀರಾ ಎಲ್ಲರೂ ಮೀಟ್ ಆಗಿದ್ದೀರಾ ಎಲ್ಲರೂ ಮನೆಗೆ ಹೊರಡ್ತಾ ಇದ್ದೀರಾ ಲಾಸ್ಟಲ್ಲಿ ಒಂದು ಹುಡುಗಿ ಉಳ್ಕೊಂಡಿದ್ದಾಳೆ ಅಂತಂದರೆ ಕ್ಯಾಬ್ ಹಚ್ಚಿ ಸೇಫಾಗಿ ಕಳಿಸಿದ ಮೇಲೆ ಮನೆಗೆ ಹೋಗೋದಾಗಿರ್ಬೋದು ದೀಸ್ ಆರ್ ದ ಸ್ಮಾಲ್ ಥಿಂಗ್ಸ್ ದಟ್ ಯು ಸ್ಟಾರ್ಟ್ ವಿತ್ ಈ ಬೈಬಲ್ ಅದರಲ್ಲೆಲ್ಲ ಬರುತ್ತೆ ದ ವರ್ಲ್ಡ್ ವಾಸ್ ಕ್ರಿಯೇಟೆಡ್ ಥ್ರೂ ವರ್ಡ್ಸ್ ಹಿಂದೂಯಿಸಮಲ್ಲೂ ಬರುತ್ತೆ ಫಸ್ಟು ಹುಟ್ಟಿದ್ದು ಓಮ್ ಅಂತ ಓಮಿಂದ ಎಲ್ಲ ಹುಟ್ಟಿದ್ದು ಅಂತ ಅದು ಒಂದು ವರ್ಡಿಂದ ಇಡೀ ಸೃಷ್ಟಿ ಸೃಷ್ಟಿ ಅಂತಂದ್ರೆ ವರ್ಡ್ ಗೆ ಎಷ್ಟು ಪವರ್ ಇದೆ ಅನ್ನೋ ನಾವು ಅರ್ಥ ಮಾಡ್ಕೋಬೇಕು ಬೇಕಾಬಿಟ್ಟು ಯೂಸ್ ಮಾಡಬಾರ್ದು ನಾನು ಅಲ್ಲೋ ನೋಡು ಹೆಂಗಿದಳು ಅಂತ ರೇಟಿಂಗ್ ಕೊಡ್ತೀನಿ ಅಂತಂದ್ರೆ ಆಮೇಲೆ ನಾನು ಅಮ್ಮ ಅಕ್ಕ ಅಂತ ಕರಿತೀನಿ ಅಂತಂದ್ರೆ ಅಮ್ಮ ಅಕ್ಕ ಅಂತ ಯಾಕೆ ಬಂತು ಅಂತಂದ್ರೆ ಬೀಯಿಂಗ್ ಅ ಮ್ಯಾನ್ ನನಗೆ ಹೈಯೆಸ್ಟ್ ಅಫೆಂಡ್ ಆಗೋದೆ ನಮ್ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ಲಾಕ ಅಂತ ಅವರ್ ಕಲ್ಚರ್ ವಾಸ್ ಆಲ್ವೇಸ್ ಲೈಕ್ ದಟ್ ಹಿಂದೂಯಿಸಮ್ ಏನು ಸ್ವಯಂ ವರ ಇತ್ತೇ ಹೊರತು ಸ್ವಯಂ ವಧು ಯಾವತ್ತೂ ಇರಲಿಲ್ಲ ವುಮೆನ್ ವಿಯರ್ ಏಬಲ್ ಟು ಸೆಲೆಕ್ಟ್ ದೇರ್ ಗ್ರೂಮ್ ಆಲ್ವೇಸ್ ಈಗಲೂ ಅಷ್ಟೇ ಎಷ್ಟೋ ಶಾಸ್ತ್ರಗಳನ್ನ ನಾವು ಹೆಂಡತಿ ಪಕ್ಕ ಕುತ್ಕೊಳ್ಳದೆ ಮಾಡೋಕ್ಕಾಗೋದಿಲ್ಲ ದಟ್ ಇಸ್ ವಾಟ್ ಇಟ್ ಈಸ್ ಯಾವತ್ತೂ ಅಷ್ಟೇ ನಾವು ಕೌಂತೆಯ ಅಂತೀವಿ ರಾಧೇಯ ಅಂತೀವಿ ಇವನಿಗೆ ಕರ್ಣನಿಗೆ ತಾಯಿ ಹೆಸರು ಸೇರಿಸಿ ಮಗನ ಕರೆಯೋದು ರಾಧಾಕೃಷ್ಣ ಅಂತೀವಿ ಪತಿ ಅಂತೀವಿ ಹೆಂಡತಿ ಹೆಸರು ಫಸ್ಟ್ ಬಂದು ಆಮೇಲೆ ಗಂಡನ ಹೆಸರು ಬರುತ್ತೆ ದಿಸ್ ಇಸ್ ವಾಟ್ ಆರ್ ಕಲ್ಚರ್ ಇಸ್ ನಾನು ಬೇಸಿಕ್ ಅದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಷ್ಟು ನಿರರ್ಗಳವಾಗಿ ಬರುತ್ತೆ ಅವಾಚ್ಯ ಶಬ್ದಗಳು ಅಂತಂದರೆ ದಯವಿಟ್ಟು ಆ ಥರ ಮಾತಾಡ್ತಿದ್ದೀರಾ ಅಂತಂದರೆ ಸ್ಟೋರಿ ಸ್ಟೇಟಸ್ ಹಾಕ್ಬಿಡಿ ಅದ್ರ ಬಗ್ಗೆ ಮಾತಾಡ್ಬಿಡಿ ಕ್ಯಾಂಡ್ಲ್ ಇಟ್ಕೊಂಡು ಓಡಾಡ್ಬಿಡಿ ನಿಮ್ಗೆ ಯೋಗ್ಯತೆ ಇಲ್ಲ ನೀವು ಸರಿ ಮಾಡ್ಕೊಳ್ಳಿ ನೀವು ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮ ಮಕ್ಕಳು ಅದರಿಂದ ಕಲಿತಾರೆ ಅವರು ಅದೇ ಥರ ಮೆಂಟಾಲಿಟಿ ಬೆಳೆಸ್ಕೊಂಡು ಬರ್ತಾರೆ ನೀವು ಆಮೇಲೆ ಹೋಗಿ ಕಂಪ್ಲೇಂಟ್ ಮಾಡಿಬಿಡಿ ಜಗತ್ತು ಯಾಕೆ ಹಿಂಗಿದೆ ಅಂತ ನಿಮ್ಮ ನಿಮ್ಮ ಸುತ್ತಮುತ್ತ ಇರೋ ಪರಿಸರ ಸರಿ ಹೋಗಬೇಕು ಅಂತಂದರೆ ಫಸ್ಟು ನಿಮ್ಮ ಮನೆ ಕ್ಲೀನಾಗಿ ಇಟ್ಕೊಳ್ಳಿ ನನ್ನ ಮನೇಲಿರೋ ಕಸ ನೆತ್ತಿ ನಾನು ಪಕ್ಕದ ಮನೆಗೆ ಹಾಕ್ತೀನಿ ಅಂತಂದರೆ ಪಕ್ಕದ ಮನೆ ನಿಮ್ಮ ನಿಮ್ಮನೆಗೂ ಸ್ಮೆಲ್ ಬರುತ್ತೆ ಅದು ಜಗಳಗಳಿಗೂ ಕಾರಣ ಆಗುತ್ತೆ ಸೊ ಯು ಹ್ಯಾವ್ ಟು ಮೆಂಡ್ ಸೆಲ್ಫ್ ಫಸ್ಟ್ ನಾವು ದ್ರೌಪದಿಗೆ ಮದುವೆ ಆಯಿತು ಐದು ಜನ ಅರ್ಥ ಮಾಡ್ಕೊಳ್ತೀವಿ ದೇರ್ಸ್ ಅ ಬ್ಯೂಟಿಫುಲ್ ಪ್ಯಾಲೇಸ್ ಆಫ್ ಇಲ್ಯೂಷನ್ಸ್ ದ್ರೌಪದಿ ಪರ್ಸ್ಪೆಕ್ಟಿವಲ್ಲಿ ಏನಿತ್ತು ನಾವು ಎಲ್ಲನೂ ವೈಟ್ ವಾಶ್ ಮಾಡೋದಕ್ಕಾಗೋದಿಲ್ಲ ನನ್ನ ಬ ಕನ್ಫರ್ಮೇಷನ್ ಬಯಸಿದಾಗ ಹೌದು ಧರ್ಮದ ಪರ ಇದ್ರು ಪಾಂಡವಾಸ್ ಬಟ್ ಅವರು ತಪ್ಪು ಮಾಡಿಲ್ಲ ಅಂತಿಲ್ಲ ಅವರು ತಪ್ಪು ಮಾಡಿದ್ದಾರೆ ಈ ದ್ರೌಪದಿ ವಸ್ತ್ರಾಪಹರಣ ಆಗೋದಕ್ಕೆ ಬಿಡೋದಾಗಿರ್ಬೋದು ದೇರ್ ಆರ್ ಲಾಡ್ ಆಫ್ ಪ್ಲೇಸಸ್ ಅದಕ್ಕೆ ಅವ್ರು ಅನ್ಭವಿಸಿದ್ರು ಸಹ ನಾವು ಅದನ್ನು ಬ್ರಾಡರ್ ಪರ್ಸ್ಪೆಕ್ಟಿವಲ್ಲಿ ಅವರು ವನವಾಸಕ್ಕೆ ಹೋಗೋದಾಗಿರ್ಬೋದು ಉಪ ಪಾಂಡವರು ಸತ್ ಹೋಗ್ತಾರೆ ಅಶ್ವತ್ಥಾಮನ್ ಕೈಯಲ್ಲಿ ಲಾಸ್ಟಲ್ಲಿ ಮಕ್ಕಳೆಲ್ಲರೂ ಸತ್ತು ಹೋಗ್ತಾರೆ ದೋಸ್ ಆರ್ ಆಲ್ ಪನಿಷ್ಮೆಂಟ್ಸ್ ನಾವು ಬ್ರಾಡರ್ ಪರ್ಸ್ಪೆಕ್ಟಿವಲ್ಲಿ ದುರ್ಯೋಧನ ಬಗ್ಗೆ ಮಾತ್ರ ಫೋಕಸ್ ಮಾಡ್ತಾ ಇದ್ದಾಗ ನಾವು ಅದನ್ನು ಫೋಕಸ್ ಮಾಡೋದಿಲ್ಲ ಇವ್ರಿಗೂ ಶಿಕ್ಷೆ ಆಗಿದೆ ಆಗಿದೆ ತಪ್ಪು ಮಾಡಿ ಯಾರೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಎಲ್ಲರಿಗೂ ಶಿಕ್ಷೆ ಇದ್ದೇ ಇದೆ ಕರ್ಮ ಇಸ್ ಅ ಆ್ಯಂಗ್ ಇಟ್ ವಿಲ್ ಕಮ್ ಬ್ಯಾಕ್ ಈ ಮೊಮೆಂಟಿಗೆ ಆಗದೆ ಇರ್ಬೋದು ಅದು ಬಟ್ ಮುಂದೆ ಆಗೇ ಆಗುತ್ತೆ ಎನಿ ರೈಡ್ ಎನಿ ರೈಡ್ ದಟ್ ಯು ಟೇಕ್ ಯು ವಿಲ್ ಪೇ ಫಾರ್ ಇಟ್ ಇವಾಗ ಪೇ ಮಾಡ್ತಿಲ್ಲ ಅಂತಂದರೆ ನಾನು ಮುಂದೆ ಪೇ ಮಾಡೇ ಮಾಡ್ತೀನಿ ಏನು ಅಂತಂದರೆ ನಾನು ಅದನ್ನ ಮಾಡಿದ ತಕ್ಷಣ ನನ್ನೊಳಗೊಂದು ಥಾಟ್ ಕ್ರಿಯೇಟ್ ಆಗುತ್ತೆ ನಾನು ಇದನ್ನು ಮಾಡಿದ್ದೀನಿ ಅಂತಂದರೆ ನನಗೂ ಯಾರಾದರೂ ಇದನ್ನು ಮಾಡ್ಬೋದು ಅಂತ ಫಾರ್ ಎಕ್ಸಾಂಪಲ್ ಇಫ್ ಐ ಚೀಟ್ ಮೈ ಪಾರ್ಟ್ನರ್ ದಟ್ ಇಸ್ ಥಾಟ್ ದಟ್ ಮೈ ಪಾರ್ಟ್ನರ್ ಆಲ್ಸೋ ಕ್ಯಾನ್ ಚೀಟ್ ಮೀ ಅಂತ ದಟ್ ಥಾಟ್ ಇಸ್ ಕರ್ಮ ದಟ್ ಇಸ್ ವೇರ್ ದ ಕರ್ಮ ಸ್ಟಾರ್ಟ್ಸ್ ಈಗ ಒಂದ್ಸರಿ ಚೀಟಿಂಗ್ ಆಗೋಯಿತು ಅಂತಂದರೆ ನಾನು ಅವ್ರ ಜೊತೆ ಮತ್ತೆ ಇದ್ದೀನಿ ಅಂತಂದರೆ ಜೀವನ ಪೂರ್ತಿ ಮತ್ತೆ ನನಗೆ ಇವು ಟೀಚ್ ಮಾಡೋ ಚೀಟ್ ಮಾಡೋ ಚಾನ್ಸಸ್ ಇದೆಯಾ ಅಂತಲೇ ಬದುಕಬೇಕು ದಟ್ ಸಫರಿಂಗ್ ಈಸ್ ಕರ್ಮ ಸೊ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಒಂದು ಸರಿ ಒಂದು ಕಾಲು ಮುರಿದು ಹೋದರೆ ಒಂದು ಕಾಟಲ್ಲಿ ಅದು ಯಾವತ್ತೂ ಈಗ ಅಲ್ಲಾಡ್ತಾ ಇರುತ್ತೆ ಅದ್ರ ಮೇಲೆ ಮಲ್ಕೊಳಕ್ಕೆ ಆಗೋದಿಲ್ಲ ಚೇರ್ ಒಂದು ಕಾಲು ಮುರಿದೋಯ್ತು ಅಂದರೆ ಅದ್ರ ಮ್ಯಾಲೆ ಕುತ್ಕೊಳ್ಳೋಕ್ಕಾಗೋದಿಲ್ಲ ಏನೇ ಗಮಟೆಪ್ ಹಾಕಿ ಏನೇ ಹಾಕಿ ಅದನ್ನ ಮೆಂಡ್ ಮಾಡೋಕ್ಕಾಗೋದಿಲ್ಲ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎಷ್ಟೊಂದು ಜನ ಅದೇ ನಾವು ಒಬ್ಬರು ಲೈಫ್ನ ಕಂಪ್ಲೀಟಾಗಿ ನೋಡಿರೋದಿಲ್ಲ ಇವನು ಇಷ್ಟೆಲ್ಲ ಕೆಟ್ಟದ್ದು ಮಾಡಿದಾನಪ್ಪ ಇವನಗೇನು ಆಗಲ್ವಾ ಅಂತ ಅನ್ಕೊಂತೀವಿ ಬಟ್ ಅವ್ನಿಗಾಗಲೇ ಕೆಟ್ಟದ್ ಎಲ್ಲೋ ಆಗ್ತಿರುತ್ತೆ ಫಾರ್ ಎಕ್ಸಾಂಪಲ್ ದುರ್ಯೋಧನ ನಾನೊಂದು ಕತೆ ಕೇಳಿದ್ದೀನಿ ಧರ್ಮರಾಯ ಸ್ವರ್ಗಕ್ಕೆ ಹೋದಾಗ ದುರ್ಯೋಧನ ಕೂಡ ಅಲ್ಲೇ ಇರ್ತಾನೆ ಧರ್ಮರಾಯ ಪ್ರಶ್ನೆ ಕೇಳಿದಾಗ ಇಷ್ಟೆಲ್ಲ ಪಾಪ ಮಾಡಿದಾನೆ ದುರ್ಯೋಧನ ಹೇಗಿಲ್ಲ ಇದ್ದಾನೆ ಅಂದಾಗ ಅವಾಗ ಯಮಧರ್ಮರಾಜ ಹೇಳ್ತಾರೆ ದುರ್ಯೋಧನ್ ಧರ್ಮರಾಯನ ಜೊತೆಯಲ್ಲಿದ್ದಂತಹ ಯಮರಾಜ ನೀನು ಸ್ವರ್ಗಕ್ಕೆ ಬಂದ್ಬಿಟ್ಟು ನೀನು ಸ್ವರ್ಗ ಅನ್ಭವ್ಸಕ್ ಬಂದಿದ್ಯಾ ಅವನು ನರಕನ ಭೂಮಿ ಮೇಲೆ ಅನ್ಭವಿಸ್ಬಿಟ್ಟಿದಾನೆ ಭೀಮಾ ಯಾವಾಗ ಒಬ್ಬೊಬ್ಬ ಒಬ್ಬೊಬ್ಬ ತಮ್ಮನ ಹೆಸರು ಕರೆದು ಅವನ್ ಮುಂದೆನೆ ಕೊಲೆ ಮಾಡ್ದ ಆಗ್ಲೇನೆ ಅವ್ನ ನರಕ ಅಲ್ಲೇ ಅನ್ಭವ್ಸ್ಬಿಟ ಭೀಮನ್ ಕತೆ ನಾವು ತಗೊಂಡ್ರು ನೀವು ಕರ್ಮ ಬಗ್ಗೆ ಹೇಳಿದ್ರಿ ಒಂದು ಚಿಕ್ಕ ಚಿಕ್ಕ ತಪ್ಪುಗೂ ಖಂಡಿತ ಪೇ ಮಾಡಲೇಬೇಕು ಭೀಮ ಸ್ವರ್ಗಕ್ಕೆ ಯಾಕೆ ಹೋಗಿಲ್ಲ ಕಾರಣ ತುಂಬಾ ಸಿಂಪಲ್ ಏನಕ್ಕೆ ಅಂದರೆ ತನ್ನ ಊಟನ ತಾನು ಯಾರ ಜೊತೆ ಶೇರ್ ಮಾಡ್ಕೊತಿರ್ಲಿಲ್ಲ ಅವ್ರ ತಮ್ಮಂದ್ರ ಜೊತೆ ಶೇರ್ ಮಾಡ್ಕೊಂತಿರ್ಲಿಲ್ಲ ಎಲ್ಲ ಮೊದಲು ಅವನೇ ತಿನ್ಬೇಕು ಅನ್ನೋಂತಹ ಒಂದು ಗ್ರೀಡಿನೆಸ್ ಇತ್ತು ಸೊ ಆದ್ರಿಂದ ಅವ್ನ್ ಸ್ವರ್ಗ ಸಿಕ್ಕಿಲ್ಲ ಅಂತ ಕೇಳಿದ್ದೀನಿ ಸೊ ಈ ತರ ಇರಬೇಕಾದ್ರೆ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ಡೆಲ್ಲಿ ನಿರ್ಭಯ ಕೇಸ್ ಆಗಿರ್ಬೋದು ಕೋಲ್ಕತ್ತಾ ಅಭಯ ಕೇಸ್ ಆಗಿರ್ಬೋದು ಅಥವಾ ಕರ್ನಾಟಕದಲ್ಲಿ ನಡೆದಂತಹ ಸೌಜನ್ಯ ಕೇಸ್ ಆಗಿರ್ಬೋದು ನೀವು ಹೇಳಿದಾಗೆ ಮ್ಯಾಕ್ಸಿಮಮ್ ನಾವೇನು ಮಾಡ್ತಾ ಇದ್ದೀವಿ ಸ್ಟೇಟಸ್ ಹಾಕ್ತಾ ಇದ್ದೀವಿ ಕ್ಯಾಂಡಲ್ ಮಾರ್ಚ್ ಮಾಡ್ತಾ ಇದ್ದೀವಿ ನಮ್ಮ ಮನೆ ಹೆಣ್ಮಕ್ಳನ್ನ ಇನ್ನೊಬ್ಬ ತೊಗೊಂಡು ಹೋದಾಗ ಅಲ್ಲಿ ಹೋಗಿ ಇಡೀ ಲಂಕೆನೇ ಸುಟ್ಟು ಬಂದಂತಹ ಹಿಸ್ಟ್ರಿ ನಮ್ಮದು ಬಟ್ ನಮಗೆ ಈ ಕ್ಯಾಂಡಲ್ ಮತ್ತು ಈ ಸ್ಟೇಟಸ್ ಕಲ್ಚರ್ ಯಾವಿಂದ ಬಂತು ಗೊತ್ತಿಲ್ಲ ಸರ್ ನಾನು ಫ್ರೆಂಡ್ ಆಗಿ ಹೇಳ್ತೀನಿ ಈ ಥರ ಥರ ರೇಪ್ ಕೇಸ್ ಬಗ್ಗೆ ನಾನು ಸುಮಾರೊಂದು ಆರರಿಂದ ಏಳು ವೀಡಿಯೋಸ್ ಮಾಡಿರ್ಬೋದು ಸರ್ ಇದ್ರ ಬಗ್ಗೆ ಏನಾದರೂ ಡಿ ಆ್ಯಕ್ಷನ್ ತೊಗೊಬೇಕು ಏನಾದರೂ ಮಾಡಬೇಕು ಅಂತ ಬಟ್ ಐ ಡೋಂಟ್ ಸಿ ಎನಿ ರಿಸಲ್ಟ್ ಮ್ಯಾಕ್ಸಿಮಮ್ ಇವಾಗ ನೀವು ಹೇಳಿದ್ಮೇಲೆ ನನಗೂ ನಾಚಿಕೆ ಆಗ್ತಿದೆ ನಿಜವಾಗ್ಲೂ ನಾನು ವೀಡಿಯೋಸ್ ಮಾಡಬೇಕಾ ಇದ್ರ ಬಗ್ಗೆ ಮಾತಾಡಬೇಕಾ ಇದು ಮಾಡಿನೂ ಏನು ಉಪಯೋಗ ಇಲ್ಲ ಅನಿಸುತ್ತೆ ವಾಟ್ ಯು ಥಿಂಕ್ ಇಸ್ ದ ರೈಟ್ ಸೊಲ್ಯೂಷನ್ ರೈಟ್ ಸೊಲ್ಯೂಷನ್ ಇಸ್ ಸಿ ಒಂದು ಬಾಟ್ಲು ಫುಲ್ಲು ವಿಷಯ ಇದೆ ಒಂದು ಗ್ಲಾಸ್ ಫುಲ್ ವಿಷಯ ಇದೆ ಅಂತಂದರೆ ಅದಕ್ಕೆ ನಾನು ಹಾಲು ಹಾಕೋಕ್ಕೆ ಶುರು ಮಾಡಿದ್ರೆ ಇಮಿಡಿಯೆಟ್ಲಿ ವಿಷ ಖಾಲಿ ಆಗೋದಿಲ್ಲ ಉಕ್ಕಿ 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 ಆಮೇಲೆ ಖಾಲಿ ಆಗೋದು ದ ರೈಟ್ ಥಿಂಗ್ ಇಸ್ ಯು ದ ಯು ಹಿಟ್ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಹೋಮ್ ಯು ಹ್ಯಾವ್ ಟು ಟೀಚ್ ಯುವರ್ ಸನ್ಸ್ ಹೌ ಟು ಟ್ರೀಟ್ ವುಮೆನ್ ನಾವು ಹೆಣ್ಮಕ್ಳಿಗೆ ಹಿಂಗಿರು ಹಂಗಿರು ಅಂತ ಹೇಳೋದು ಅದು ಇದ್ದಿದ್ದೆ ಅದು ಅವ್ರು ಅರ್ಥ ಮಾಡ್ಕೊಳ್ತಾರೆ ಬಟ್ ಅಟ್ ದ ಸೇಮ್ ಟೈಮ್ ಟೀಚ್ ಯುವ ಸನ್ ನಾನು ಈ ಥರ ನೀನು ಈ ಥರ ಇರಬೇಕು ಈ ಥರ ಮಾತುಗಳು ಆಡಬಾರ್ದು ದಿಸ್ ಇಸ್ ಡಿ ಆ ಥರ ಅಮ್ಮ ಅಕ್ಕ ಮಾತಾಡಬಾರ್ದು ಅದು ಬರ್ತಾ ಇದೆ ಅಂತಂದರೆ ಇಮಿಡಿಯೇಟ್ಲಿ ಅದನ್ನು ಚೇಂಜ್ ಮಾಡಬೇಕು ಅದನ್ನು ಕರೆಕ್ಟ್ ಮಾಡಬೇಕು ನಾನೀಗ ಬೇಸಿಕ್ ಏನು ಹೇಳಿದೆ ರಾತ್ರಿ ಒಬ್ಬರನ್ನೇ ಒಬ್ಬರೇ ಇದ್ದಾರೆ ಅಂತಂದರೆ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ದೇ ಲೀವ್ ಫಸ್ಟ್ ಆಮೇಲೆ ನೀವು ಹೊರಡಬೇಕು ಅನ್ನೋದು ಈಗ ತುಂಬ ಸ್ಮಾಲ್ ಥಿಂಗ್ಸ್ ಇಟ್ ಈಸ್ ಅಪ್ರಿಷಿಯೇಟಿವ್ ಓಪನಿಂಗ್ ದ ಡೋರ್ ಆಗಿರ್ಬೋದು ಹೋಲ್ಡಿಂಗ್ ದ ಡೋರ್ ಆಗಿರ್ಬೋದು ಅಥವಾ ಈಗ ರೋಡಲ್ಲಿ ಹೋಗ್ತಾ ಇದ್ದೀರಾ ಅಂತಂದರೆ ಯು ವಾಕಿಂಗ್ ಆನ್ ದ ಡೇಂಜರಸ್ ಸೈಡ್ ಆಗಿರ್ಬೋದು ಅವ್ರನ್ನ ಈ ಕಡೆ ಬಿಟ್ಟು ದಟ್ ಇಸ್ ಅ ಸ್ಮಾಲ್ ಥಿಂಗ್ ಅದನ್ನ ಮಾಡ್ತಾ ಮಾಡ್ತಾ ಬೇರೆ ಹೇಳ್ಕೊಡೋದು ಬೇಕಾಗಿಲ್ಲ ಅದರ್ವೈಸ್ ಇಟ್ ಕಮ್ಸ್ ಫೋರ್ಸ್ಫುಲಿ ಅದಾಗೆ ಡೆವಲಪ್ ಆಗ್ತಾ ಹೋಗುತ್ತೆ ಆ ಥರ ಡೆವಲಪ್ ಆದಾಗ ಒಬ್ಬ ಹ್ಯೂಮನ್ ಕರೆಕ್ಟಾಗಿ ಚೇಂಜ್ ಆದ ಅಂತಂದರೆ ಅವ್ನು ನೆಕ್ಸ್ಟು ಆಫ್ ಸ್ಪ್ರಿಂಗ್ ಅದನ್ನು ನೋಡಿ ಕಲಿಯುತ್ತೆ ಸೊ ಸೇಮ್ ಹಾಲು ಹಾಕ್ತಾ ಹಾಕ್ತಾ ವಿಷ ಇದಾದಾಗೆ ಚಿ ಹಾಗೆ ಮೆಂಟಾಲಿಟಿ ಚೇಂಜ್ ಆಗಬೇಕು ಮೆಂಟ್ಯಾಲಿಟಿ ಚೇಂಜ್ ಆಗದೆ ನಾನು ಇದನ್ನು ಸಾಲ್ವ್ ಮಾಡ್ತೀನಿ ಅಂದ ಅಂತಂದರೆ ಜುಡಿಷಿಯಲ್ ಸಿಸ್ಟಮ್ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ಆಗಬೇಕು ಜುಡಿಷಿಯಲ್ ಸಿಸ್ಟಮ್ ಅಂತಂದರೆ ನಾನು ಐದೈದು ವರ್ಷ ಆರ ವರ್ಷ ಏಳರ ವರ್ಷ ಕೇಸ್ ಅಡಿತೀನಿ ಅಂತ ನಿರ್ಭಯ ಕೇಸಲ್ಲಿ ದ ಮ್ಯಾನ್ ಹೂ ವಾಸ್ ಡಿಫೆಂಡಿಂಗ್ ದಟ್ ಮ್ಯಾನ್ ಕಲ್ಪ್ರಿಟ್ನ ಅವ್ರದ್ದು ಇಂಟರ್ವ್ಯೂ ನಾನು ನೋಡಿದ್ದೀನಿ ಮೈ ಕುದಿಯುತ್ತೆ ರಕ್ತ ಕುದಿಯುತ್ತೆ ಈ ಸಪೋರ್ಟ್ಸ್ ನನ್ನ ಮಗಳು ಈ ಥರ ಹೊರಗಡೆ ಹೋದರೆ ನಾನು ಕಪಾಳ ಕೊಡ್ದಾಕ್ಬಿಡ್ತೀನಿ ಅವಳದೇ ತಪ್ಪು ಅಂತ ಹೂ ಇಸ್ ಹೂ ಆರ್ ಯು ಟು ಡೂ ದ್ಯಾಟ್ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಮನೆಗೆ ಬಂದುಬಿಡು ಅಂತ ತಂದೆ ಹೇಳ್ತಾ ಇದ್ದಾನೆ ಹತ್ತುವರೆಗಿಂತ ಮುಂಚೆ ಬಂದುಬಿಡು ಅಂತಂದರೆ ತಂದೆ ರೆಸ್ಟ್ರಿಕ್ಷನ್ ಅಂತ ಅಂತಲ್ಲ ಮಗಳಿಗೆ ತಂದೆಗೆ ಭಯ ಇದೆ ಇಂಥ ಸೊಸೈಟಿಲಿ ಮಗಳಿಗೆ ಏನಾಗ್ಬಿಡುತ್ತೋ ಅಂತ ದ್ಯಾಟ್ ಇಲ್ ಆನ್ ಆನರ್ ರಾಂಗ್ ಪಿಕ್ಚರ್ ಬಟ್ ವಾಟ್ ಹೀ ಇಸ್ ಡೂಯಿಂಗ್ ಯು ಕೇರ್ ಇದ್ದಾರೆ ಆ ಪರಿಸ್ಥಿತಿ ಸೊಸೈಟಿಲಿ ಇರಬಾರ್ದು ಆ ಪರಿಸ್ಥಿತಿ ಸಾಲ್ವ್ ಆಗಬೇಕು ಅಂತಂದರೆ ಬೆಳೀತಾ ಇರೋರಿಗೆ ಹೆಂಗೆ ನಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಬೆಳೀಬೇಕು ಸ್ವೇಚ್ಛಾಚಾರ ಆ ಕಡೆಯಿಂದನೂ ಬರಬಾರ್ದು ಈ ಕಡೆಯೂ ಇರು ಬರಬಾರ್ದು ಸ್ವತಂತ್ರಕ್ಕೂ ಸ್ವೇಚ್ಛಾಚಾರಕ್ಕೂ ಬಹಳ ವ್ಯತ್ಯಾಸ ಇದೆ ಸೊ ಟ್ರೀಟ್ ಮಾಡೋದು ಫಸ್ಟ್ ಅವ್ರು ಕಲಿಬೇಕು ಅದಾದ ಮೇಲೆ ಸೊಸೈಟಿ ಅದಾಗೆ ರಿಫಾರ್ಮ್ ಆಗ್ತಾ ಹೋಗುತ್ತೆ ಇವೆನ್ಶಲಿ ಇಟ್ ಇಸ್ ಆಲ್ ಸ್ಮಾಲ್ ಸ್ಟೆಪ್ ಅದನ್ನು ನಾನು ಮಾಡಿದೆ ಮಾಡ್ತೀನಿ ಅಂತಂದರೆ ಜುಡಿಷಲ್ ಎಕ್ಸ್ಟ್ರೀಮಿ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ಡೆತ್ ಪೆನಾಲ್ಟಿ ಇಮಿಡಿಯೇಟ್ಲಿ ಡೆತ್ ಪೆನಾಲ್ಟಿ ಆಗಬೇಕು ಸೊ ಅಂಥದ್ದೆಲ್ಲ ಆಗ್ತಿದೆ ಅಂತಂದರೆ ಈಗ ಸಮಾಧಾನ ಭೇದ ದಂಡ ಅಂತ ನೋಡೋದಕ್ಕೇ ಒನ್ ಬೈ ಒನ್ ಯಾವುದೂ ಆಗಲಿಲ್ಲ ಅಂದರೆ ಲಾಸ್ಟಲ್ಲಿ ದಂಡ ಆಗಲೇಬೇಕಲ್ಲ ನೀ ಅಂಥವ್ರಿಗೆ ನಾವು ಶಿಕ್ಷೆ ಕೊಡಿಸ್ಬೇಕಾದ್ರೂ ಹ್ಯೂಮನ್ ರೈಟ್ಸ್ ಬಂದ್ಬಿಡ್ತಾರೆ ದಟ್ ಇಸ್ ದ ಪ್ರಾಬ್ಲಮ್ ಯು ಕೆನಾಟ್ ಯು ಕೆನಾಟ್ ಕೀಪ್ ಅನಿಮಲ್ ವೈಲ್ಡ್ ಅನಿಮಲ್ ಇನ್ ಹೋಮ್ ಆ್ಯಂಡ್ ಟ್ರೈನ್ ಇಟ್ ಮನೇಲಿ ಇಟ್ಕೊಂಡು ನಾನು ಕಾಡು ಪ್ರಾಣಿನ ಬುದ್ಧಿ ಹೇಳ್ಕೊಳಕ್ಕಾಗಲ್ಲ ಸರ್ ಈ ಕಾಲದಲ್ಲಿ ಸಾಕಷ್ಟು ಮಿಸ್ಕನ್ಸೆಪ್ಷನ್ಸ್ ಇದೆ ನಾನು ತುಂಬ ಜನ ಹೇಳೋದು ಕೇಳಿದ್ದೀನಿ ನನ್ನ ಪ್ರಕಾರ ದೇರ್ ಇಸ್ ರೈಟ್ ಆ್ಯಂಡ್ ದೇರ್ ಇಸ್ ರಾಂಗ್ ಸರ್ ಎರಡೇ ಇರೋದು ನನ್ನ ಪರ್ಸ್ಪೆಕ್ಟಿವಲ್ಲಿ ಇದು ರೈಟು ನಿನ್ನ ಅಲ್ಲಿ ಇದು ರಾಂಗು ಅಂತ ನಾವು ಹೇಳೋಕ್ಕಾಗೋದಿಲ್ಲ ಒಬ್ರದ್ದು ಯಾರ್ದೋ ಒಬ್ರದ್ದು ಅಲ್ಲಿ ರೇಪ್ ಆಗಿದೆ ಅಂದರೆ ಅದ್ರ ಬಗ್ಗೆ ಬಂದ್ಬಿಟ್ಟು ಕೆಲವೊಬ್ಬರು ಪರ್ಸ್ಪೆಕ್ಟಿವ್ಸ್ ಕೊಡ್ತಾರೆ ಅವಳು ಈ ಥರ ಬಟ್ಟೆ ಹಾಕೊಂಡು ಹೋಗ್ತಾಳೆ ನೈಟ್ ಅವ್ಳಿಗೆ ಯಾರು ಆಚೆ ಹೋಗೋಕೆ ಹೇಳಿದ್ರು ಈ ಥರ ಪರ್ಸ್ಪೆಕ್ಟಿವ್ಸ್ ಕೊಟ್ಬಿಟ್ಟು ಮಾತಾಡ್ತಾರೆ ನನ್ನ ಪ್ರಕಾರ ಫಸ್ಟು ಆ ಪರ್ಸ್ಪೆಕ್ಟಿವ್ ಕೊಡೋದು ನಿಲ್ಲಿಸ್ಬೇಕು ಅಲ್ಲಿ ನಡೆದಿರೋದು ರೇಪು ತುಂಬ ದೊಡ್ಡ ತಪ್ಪು ಅದು ಏನೇ ಆಗಿರಲಿ ತನ್ನ ಪರ್ಮಿಷನ್ ಇಲ್ದಂಗೆ ಒಂದು ಹುಡುಗಿನ ಮುಟ್ಟೋ ಅಧಿಕಾರ ನಮಗಿಲ್ಲ ಅದು ನಮ್ಮ ಹೆಂಡತಿನೇ ಆಗಿರ್ಬೋದು ನೋ ಮೀನ್ಸ್ ನೋ ಅನ್ನೋ ಒಂದು ಪಾಲಿಸಿ ಇದೆ ನಿಮ್ಮ ಹೆಂಡ್ತಿನೂ ಮುಟ್ಟಬೇಡ ಅಂತ ಹೇಳಿದ್ಮೇಲೆ ಮುಟ್ಟಕ್ಕೆ ಹೋಗಬಾರ್ದು ಯಾಕಂದ್ರೆ ಒಂದು ಕನ್ಸೆಂಟ್ ಅನ್ನೋದಿರುತ್ತೆ ಆ ಕನ್ಸೆಂಟ್ ಇಲ್ದಂಗೆ ಮುಟ್ಟಿ ಅದು ಒಂದು ಹುಡುಗಿನ ನೀವು ರೇಪ್ ಮಾಡ್ತೀರಾ ರೇಪ್ ಮಾಡಿಬಿಟ್ಟು ನಿಮ್ಗೊಬ್ರು ಅಡ್ವೊಕೇಟ್ ಬಂದ್ಬಿಟ್ಟು ಅದಕ್ಕೆ ಸಪೋರ್ಟ್ ಮಾಡ್ತಾರೆ ನಾನು ಸ್ವಲ್ಪ ನನ್ನ ನಿಮ್ಗೊಂದು ಫಾಲೋಡ್ ಅಪ್ ಕ್ವಶನ್ ಇತ್ತು ಸರ್ ಮೇ ಬಿ ಐ ವಿಲ್ ಬಿ ಏಬಲ್ ಟು ಕನೆಕ್ಟ್ ದಿಸ್ ಇವಾಗಲೂ ಎಷ್ಟೋ ಜನ ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ನೋಡಿದ್ರೆ ರಾವಣ ಅಂತ ಹೆಸರು ಹಿಡ್ಕೊಂಡಿರ್ತಾರೆ ಕೇಳಿದ್ರೆ ರಾಮನಗಿಂತಲೂ ರಾವಣನೇ ಕರೆಕ್ಟು ಅಂತಾರೆ ಸರ್ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಬಿಡಿ ಸಿ ನಾನು ಹೇಳಿದ್ನಲ್ಲ ಅದೊಂದು ರೀಸೆಂಟ್ಲಿ ನಾನೊಂದು ವಿಡಿಯೋ ನೋಡಿದ್ದೆ ಈ ಒಬ್ಬ ತೀರ್ಕೊಂಡು ಹೋಗ್ತಾನಂತೆ ಅವನ ಪಾಪ ಮತ್ತು ಪುಣ್ಯ ಎಕ್ಸಾಕ್ಟ್ಲಿ ಸೇಮ್ ಬ್ಯಾಲೆನ್ಸಲ್ಲಿ ಮಾಡಿರ್ತಾನೆ ಕನ್ಫ್ಯೂಷನ್ ಬಂದ್ಬಿಡುತ್ತೆ ಇವನಿಗೆ ಸ್ವರ್ಗ ಕಳಿಸ್ಬೇಕಾ ನರ್ಗ ಕಳಿಸ್ಬೇಕಾ ಅಂತ ಸೊ ಕೇಳ್ತಾನೆ ನೀನು ಯಾವ ಯಾವುದಕ್ಕೆ ಹೋಗ್ಬೇಕು ಸ್ವರ್ಗಕ್ಕೆ ಹೋಗಬೇಕಾ ನರ್ಗಕ್ಕೆ ಹೋಗ್ಬೇಕಾ ಅಂತ ನಾನು ಎರಡೂ ಮುಂಚೆ ನೋಡ್ಬೋದಾ ಒಂದು ಸರಿ ನಾನು ಆಮೇಲೆ ಡಿಸೈಡ್ ಮಾಡ್ತೀನಿ ಸರಿ ಹೋಗ್ತಾನೆ ನರಕ ನೋಡ್ತಾನೆ ಅಲ್ಲೆಲ್ಲರೂ ಫುಲ್ಲು ಕ್ಲಬ್ಬಿಂಗ್ ಮಾಡ್ತಾಯಿರ್ತಾರೆ ಫುಲ್ಲು ಜಾಲಿ ಮಾಡಿ ಎಲ್ಲ ಮಾಡ್ಕೊಂಡು ಫುಲ್ಲು ಜಾಲಿ ಜಾಲಿಯಾಗಿರ್ತಾರೆ ಚೆನ್ನಾಗಿದೆಯಲ್ಲ ಅಂದರೆ ಜನ ಎಲ್ಲ ಸುಳ್ಳು ಹೇಳಿದ್ರ ಸರ್ ನರ್ಕದ ಬಗ್ಗೆ ಸರಿ ಈಗ ಸ್ವರ್ಗ ತೋರಿಸಿ ಅಂತಾನೆ ಸ್ವರ್ಗದಲ್ಲಿ ಹೋದಾಗ ಎಲ್ಲರೂ ಶಾಂತಿಯಿಂದ ಕುತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ ಪ್ರೇ ಮಾಡ್ತಾ ಇರ್ತಾರೆ ಇಷ್ಟು ಬೋರಿಂಗ್ ಆಗೋದಕ್ಕೆ ಬೇಕಾ ನಾನು ನರಕಕ್ಕೆ ಹೋಗ್ತೀನಿ ಅಂತಾನೆ ಐಶ್ಯೋರ್ ಚೇಂಜ್ ಮಾಡೋಕ್ಕಾಗಲ್ಲ ಆಮೇಲೆ ಅಂತ ಹೇಳ್ತಾರೆ ಇಲ್ಲ ಇಲ್ಲ ನಾನು ನರಕಕ್ಕೆ ಹೋಗ್ತೀನಿ ನರಕಕ್ಕೆ ಹೋಗ್ತದಂಗೆ ಡೋರ್ ಕ್ಲೋಸ್ ಆಗ್ಬಿಡುತ್ತೆ ಕ್ಲೋಸ್ ಆಗ್ತಿದ್ದಂಗೆ ಫುಲ್ ಎಲ್ಲ ಚೇಂಜ್ ಈ ಕಡೆ ಕುದೀತಾ ಇರುತ್ತೆ ಎಣ್ಣೆ ಆ ಕಡೆ ಬೇಯಿಸ್ತಾ ಇರ್ತಾರೆ ಈ ಕಡೆ ಚಾಟಿಲಿ ಹೊಡಿತಾ ಇರ್ತಾರೆ ಇದೇನು ಇದೇನು ಇದೇನಿದು ಅಂತ ಕೇಳಿದಾಗ ನೀನು ಅವಾಗ ನೋಡಿದ್ದು ನಮ್ಮ ಮಾರ್ಕೆಟಿಂಗ್ ಟೀಮ್ ತೋರಿಸಿದ್ರು ಓಕೆ ಈಗ ನೋಡ್ತಾ ಇರೋದು ರಿಯಾಲಿಟಿ ನೀನು ಮಾರ್ಕೆಟಿಂಗ್ ಟೀಮ್ ನೋಡ್ಕೊಂಡು ನಾವು ನಂಬಿಕೊಂಡ್ ಬಂದಿದ್ಯಾ ದಟ್ ಇಸ್ ದ ಪ್ರಾಬ್ಲಮ್ ಅಂತ ರಾವಣ ಅಂತ ಬಂದಾಗ ಕೆ ಸೊ ಎಲ್ಲ ಗ್ಲೋರಿಫೈ ಆಗೋ ಕೆಟ್ಟ ವಿಚಾರಗಳೇನಿದೆ ಅದೆಲ್ಲ ಗ್ಲೋರಿಫೈ ಆಗೇ ತೋರಿಸೋದು ಗ್ಲೋರಿಫೈ ಆಗೇ ಬರುತ್ತೆ ಈಗ ನಮ್ಮ ಇದಾದ್ರೂ ಏನೋ ಒಂದು ಎಕ್ಸೈಟ್ಮೆಂಟ್ ಅಂತ ಬರೋದು ಒಂದು ಬ್ಯಾಡ್ ಎಲಿಮೆಂಟ್ ಇದ್ದಾಗ ಒಂದು ಪಾಸಿಟಿವ್ ಎಲಿಮೆಂಟ್ ಇದ್ದಾಗ ದ ಪ್ರಾಬ್ಲಮ್ ಇಸ್ ಬ್ಯಾಡ್ ಎಲಿಮೆಂಟ್ಸ್ ಏನಿದೆ ಅದಕ್ಕೆ ರಿಸಲ್ಟ್ಸ್ ಬ್ಯಾಡ್ ಆ್ಯಕ್ಟಿಗೆಲ್ಲ ಚಿಟಿಕೆ ಹೊಡೆಯೋದು ಸಿಗ್ತಾ ಹೋಗುತ್ತೆ ಅದೇ ಒಳ್ಳೆ ಕೆಲಸಗಳಿಗೆ ರಿಸಲ್ಟು ತುಂಬ ಲೇಟಾಗಿ ಸಿಗ್ತಾ ಹೋಗುತ್ತೆ ಯಾಕಂದರೆ ಒಂದು ಪಾರ್ಥೇನಿಯಂ ಗಿಡ ಬಿಡೋದಾಗೆ ಒಂದು ನಾರ್ಮಲ್ ಕ್ರಾಪ್ ಇಲ್ಲದಾಗ ಇದಕ್ಕೆ ಎಫರ್ಟ್ ಬೇಕು ಅದಕ್ಕೆ ಎಫರ್ಟ್ ಬೇಡ ಸೊ ಅದರಿಂದ ಒಳ್ಳೇದಾಗ್ತಾ ಇದೆ ಅಂದಾಗ ಅದನ್ನು ಮೋಸ್ಟ್ ಆಫ್ ದ ಪೀಪಲ್ ಅದನ್ನು ನೋಡೋದರಿಂದ ಅದು ಚಾರ್ಮಿಂಗಾಗಿ ಕಾಣ್ತಾ ಇದೆ ಅಂತಂದಾಗ ಅದನ್ನು ಫಾಲೋ ಮಾಡ್ತಾರೆ ನಾನು ರಾವಣ ಅಂತ ಹೇಳ್ಕೊಳ್ಳೋದ್ರಲ್ಲಿ ಒಂದು ಗ್ರೇಟ್ನೆಸ್ ಇದೆ ಅಂತಂತಾರೆ ಆಮೇಲೆ ಯಾರ್ಯಾರು ಕ್ವಶನ್ ಮಾಡಿದಾಗ ಡಿಫೆಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಹಿಂಗಿಂಗೆ ಹಿಂಗೆ ಹಂಗೆ ಸೊ ರಾವಣ ಸೀತೆನ ಮುಟ್ಲೇ ಇಲ್ಲ ಅವ್ನಿಗೆ ಶಾಪ ಇತ್ತು ಅನ್ನೋದು ಯಾರೂ ನೋಡೋದಿಲ್ಲ ಅದಕ್ಕೆ ಅವನು ಮುಟ್ಲಿಲ್ಲ ಅನ್ನೋದು ಯಾರೂ ನೋಡಿಲ್ಲ ಸೀತೆ ಮುಟ್ ಅರ್ಧಂಬಾರ್ದೆ ಅರ್ಧ ಜ್ಞಾನ ಅದಕ್ಕೆ ಪ್ರಾಬ್ಲಮ್ ಅಂತ ನಾನು ಹೇಳೋದು ಸೊ ನಾನು ಆಗಿ ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ ಈ ನಾವು ಒಂದು ತುಂಬ ಕನೆಕ್ಟ್ ಆಗಿಬಿಟ್ರೆ ಕ್ಯಾರೆಕ್ಟ್ರಿಗೆ ಆ ಕ್ಯಾರೆಕ್ಟ್ರಿಗೆ ಏನು ಕತೆ ಹೇಳ್ತಾ ಇದೆ ಅನ್ನೋದನ್ನು ನಾವು ನೋಡೋದಿಲ್ಲ ಈಗ ಅಭಿಮನ್ಯು ಎಂಟ್ರ್ ಆಗ್ತಾನೆ ಒಳಗಡೆ ಸೊ ಅರ್ಜುನ ಅಭಿಮನ್ಯುಗೆ ಹೇಳಿರ್ತಾನೆ ಈ ಅಭಿಮನ್ಯು ಹೋಟೆಲ್ ಇದ್ದಾಗ ಹೇಳಿರ್ತಾನೆ ಚಕ್ರವ್ಯೂಹ ಬೇಧಿಸೋದು ಹೇಗೆ ಅಂತ ಅಷ್ಟೊತ್ತಿಗೆ ಮಲ್ಕೊಂಡ್ಬಿಟ್ಟಿರ್ತಾಳೆ ಆಮೇಲೆ ಎದ್ದು ಹೊರಗಡೆ ಬಂದುಬಿಟ್ಟಿರ್ತಾನೆ ಅಭಿಮನ್ಯು ಅರ್ಧ ಕೇಳಿರ್ತಾನೆ ಇದು ಅರ್ಧ ಜ್ಞಾನ ಸೊ ಒಳಗಡೆ ಹೋಗಿ ಅಭಿಮನ್ಯು ಕೊಲ್ಲಲ್ಬಿಡ್ತಾನೆ ಅದರ್ವೈಸ್ ಅಭಿಮನ್ಯು ಇಸ್ ಸಚ್ ಎ ವಾರಿಯರ್ ಯು ಕೆನಾಟ್ ಕಿಲ್ ಕ್ಯಾನ್ ಕೆನಾಟ್ ಕಿಲ್ ಇಮ್ ಇಸ್ ಸಚ್ ಎ ವಾರಿಯರ್ ಸಾಯೋದು ಅರ್ಧ ಜ್ಞಾನದಿಂದ ನಾನು ಅರ್ಧ ಜ್ಞಾನ ಒಳ್ಳೇದಲ್ಲ ಅನ್ನೋದನ್ನು ಅದರಿಂದ ಅರ್ಥಕೊಂಡು ಪೂರ್ತಿ ಕಲ್ತ್ಬೇಕು ಕಲಿಬೇಕು ಅನ್ನೋದನ್ನು ಹೇಳೋಕೋದ್ರೆ ಯಾರೂ ಒಪ್ಪದಿಲ್ಲ ಅಭಿಮನ್ಯು ಯಾಕೆ ಬಗ್ಗೆ ಹೇಳ್ತಾ ಇದೆಯಾ ಎಕ್ಸಾಂಪಲ್ ಏನು ಕೊಡ್ತಾಯಿದ್ದೀವಿ ನೀವು ಅದರಿಂದ ಏನು ಹೇಳ್ಕೊಡ್ತಾಯಿದ್ದೀರೋ ಅದನ್ನು ಕಲಿಬೇಕು ಸೊ ರಾವಣ ಅಂತ ಗ್ಲೋರಿಫೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸುತ್ತ ಇರೋರು ಯಾವಾಗ ಪ್ರಶಂಸೆ ಮಾಡ್ತಾರೆ ಅಂತಂದರೆ ಅವರೂ ರಾವಣನ ಗ್ಲೋರಿಫೈ ಮಾಡಿ ನೋಡೋರು ದೆನ್ ಯು ಹ್ಯಾವ್ ಅ ವೆರಿ ಬ್ಯಾಡ್ ಸರ್ಕಲ್ ಇಫ್ ಯುವರ್ ಸರ್ಕಲ್ ಇಸ್ ನಾಟ್ ಇನ್ಸ್ಪೈರಿಂಗ್ ದೆನ್ ಯು ಆರ್ ನಾಟ್ ಇನ್ ಅ ಸರ್ಕಲ್ ಯುವರ್ ಇನ್ ಅ ಕೇಜ್ ಯು ಯಾವ ಟು ಅಂಡರ್ಸ್ಟ್ಯಾಂಡ್ ಇಟ್ ಯಾವತ್ತೂ ಅಷ್ಟೇ ಬೆಟ್ಟ ತುದಿಲಿ ಒಂದು ಸಣ್ಣ ಸ್ನೋಬಾಲ್ ಸ್ಟಾರ್ಟ್ ಆಗುತ್ತೆ ಈ ಕಡೆ ಪಾಸಿಟಿವ್ ಈ ಕಡೆ ನೆಗೆಟಿವ್ ಅಂತಿದ್ರೆ ಯಾವ ಕಡೆ ಉರುಳೋಗಿ ಸ್ಟಾರ್ಟ್ ಆಗುತ್ತೋ ಆ ಕಡೆ ದೊಡ್ಡದಾಗಿ ಉರುಳ್ಕೊಂಡು ಹೋಗುತ್ತೆ ಇಟ್ ಕ್ಯಾನ್ ರೂ ಇನ್ ದ ವಿಲೇಜ್ ಸೊ ನಾನು ಅದನ್ನು ಅರ್ಥ ಮಾಡ್ಕೋಬೇಕು ಆ ಥರ ನಾನು ಗ್ಲೋರಿಫೈ ಮಾಡಿಕೊಂಡು ರಾವಣ ನಾನು ಅಂತ ಹೇಳ್ಕೊತಾ ಇದ್ದೀನಿ ಅಂತಂದರೆ ಫಸ್ಟ್ ಡೂ ದ ಕ್ಯಾರೆಕ್ಟರ್ ಸ್ಟಡಿ ಆಫ್ ರಾವಣ ಆ್ಯಂಡ್ ಹೌ ಹಿ ಎಂಡೆಡ್ ರಾವಣ ಅಂತ ನಾನು ಕಂಪೇರ್ ಮಾಡ್ಕೊತಾ ಇದ್ದೀನಿ ಅಂತಂದರೆ ರಾವಣನ ಅಂತ ನಾನೇ ಎಂಡ್ ಹಾಕ್ತೀನಿ ಅನ್ನೋದು ಜ್ಞಾಪಕ ಇರಬೇಕು ಆಮೇಲೆ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಕು ವೆರಿ ನೈಸ್ ನನಗೊಂದು ಕ್ವೆಶನ್ ಇದೆ ನಿಮ್ಮದು ಸಾಕಷ್ಟು ವೀಡಿಯೋಸ್ ನೋಡ್ತೀನಿ ನಾನು ಈಗಾಗಲೇ ಹೇಳ್ತೇನೆ ಮಹಾಭಾರತ ರಾಮಾಯಣದ ಬಗ್ಗೆ ಸಾಕಷ್ಟು ಸ್ಟೋರಿ ಹೇಳಿದ್ರೆ ನನಗೊಂದು ಕನ್ಫ್ಯೂಷನ್ ಇದೆ ಸೊ ಕೃಷ್ಣ ಯುದ್ಧ ಭೂಮಿಯಲ್ಲಿ ನಾನು ವಾರಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಹೇಳಿರ್ತಾರೆ ಆದರೆ ಭೀಷ್ಮ ಯಾವಾಗ ಶಸ್ತ್ರಾಸ್ತ್ರಗಳನ್ನ ಕೆಳಗೆ ಹಾಕೋದಿಲ್ಲ ಕೋಪ ಮಾಡಿಕೊಂಡು ನನ್ನ ನನ್ನ ಮಾತನ್ನ ಮುರಿಯೋಕ್ಕೂ ರೆಡಿ ಅಂತ ಚಕ್ರ ತೊಗೊತಾರೆ ಭೀಷ್ಮನ ಹೊಡೆಯೋದಕ್ಕೆ ಬಟ್ ರಾಮ ದಶರಥ ಹೇಳಿದ ಮಾತು ಕೇಳಿಸ್ಕೊಂಡು ಕಾಡಿಗೆ ಹೋಗ್ತಾರೆ ಶ್ರೀಕೃಷ್ಣ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತಾರೆ ತಪ್ಪು ಅಂದಾಗ ನಾವು ಕೊಟ್ಟಿರೋ ಮಾತು ಕೂಡ ಮುರಿಯೋದು ಓಕೆ ಅದಕ್ಕೆ ನಾವು ಬದ್ಧನಾಗಿ ನಾನು ಇನ್ನೊಂದು ಅನ್ಯಾಯ ಮಾಡೋ ಬದಲು ಯಾಕಂದರೆ ಭೀಷ್ಮ ಆ ಮಾತಿಗೆ ಬದ್ಧನಾಗಿರೋದಕ್ಕೆ ಈ ಮಹಾಭಾರತ ಎಲ್ಲ ನಡೀತು ಇಲ್ಲಾಂದಿದ್ದರೆ ಇಷ್ಟೆಲ್ಲ ಭೀಷ್ಮ ರಾಜ ಆಗಿದ್ರೆ ಇಷ್ಟೆಲ್ಲ ಕಷ್ಟಪಡಬೇಕಾಗಿರ್ತಿರಲಿಲ್ಲ ಬಟ್ ನಾವು ಅದೇ ಎಕ್ಸಾಂಪಲ್ ರಾಮಾಯಣದಲ್ಲಿ ತಗೊಂಡ್ರೆ ರಾಮ ಏನೂ ಕೇಳೋದಿಲ್ಲ ದಶರಥ ಹೇಳಿದ ಮಾತು ಕೇಳಿಕೊಂಡು ಹಾಗೆ ವನ್ವಾಸಕ್ಕೆ ಹೋಗಿಬಿಡ್ತಾರೆ ಅಲ್ಲಿ ರಾಮ ವಾಯ್ಸ್ ಔಟ್ ಮಾಡಬೇಕಾಗಿತ್ತು ಅಂತ ಇವತ್ತು ನಿಮ್ಗೆ ಅನಿಸಲ್ವಾ ಸಿ ನಾನು ಅದನ್ನೇ ಹೇಳೋದು ಕ್ಯಾರೆಕ್ಟರ್ ಡಿಫ್ರೆನ್ಸಲ್ಲಿ ರಾಮ ಮರ್ಯಾದೆಯಿಂದ ನಾವು ಹೇಗೆ ಬದುಕಬೇಕು ಅನ್ನೋದು ಹೇಳ್ಕೊಟ್ರೆ ಕೃಷ್ಣ ಯಾರು ಮರ್ಯಾದೆ ಕೊಡ್ತಾ ಇಲ್ವೋ ಅವ್ರ ಮರ್ಯಾದೆಯಿಂದ ಬದುಕಕ್ಕೆ ಹೇಗೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತಾನೆ ದಟ್ ಇಸ್ ಅ ಕ್ಯಾರೆಕ್ಟರ್ ಡಿಫ್ರೆನ್ಸ್ ದಟ್ ಯು ಹ್ಯಾವ್ ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ರಾಮ ದಟ್ ಈಸ್ ಇಟ್ ಇಸ್ ಫಾದರ್ ಸೊ ಪುತ್ರ ಧರ್ಮನ ಹಿ ಹ್ಯಾವ್ ಟು ಫಾಲೋ ದಿಟ್ ಇಸ್ ಅ ಬ್ಯೂಟಿಫುಲ್ ಸ್ಟೋರಿ ದಟ್ ಆ್ಯಕ್ಚುಲಿ ಟೆಲ್ಸ್ ಯು ಅಂದರೆ ನಿಮ್ಗೆ ಹೇಳುತ್ತೆ ಜೀವನದಲ್ಲಿ ಯಾವ್ದಾದ್ರೂ ನಿಮ್ಗೆ ಇಷ್ಟ ಆಗದೆ ಇರೋ ಪರಿಸ್ಥಿತಿ ಬಂದಾಗ ಆ್ಯಂಡ್ ಯು ಕೆನಾಟ್ ಎಸ್ಕೇಪ್ ಇಟ್ ದ ಡೆಸ್ಟಿನಿ ಈಸ್ ಅ ವೆರಿ ವೆರಿ ಟಿಪಿಕಲ್ ಥಿಂಗ್ ಈಗ ಈ ಥರ ಈ ಇತಿ ಥರ ಹೆಂಗೆ ಸೆಟ್ ಮಾಡಿಬಿಡುತ್ತೆ ಅಂತಂದರೆ ಆ ಕಡೆಯಿಂದನೂ ಎಸ್ಕೇಪ್ ಆಗಬಾರ್ದು ಈ ಕಡೆಯಿಂದನೂ ಎಸ್ಕೇಪ್ ಆಗಬಾರ್ದು ಅನ್ನೋ ಪರಿಸ್ಥಿತಿಗೆ ತೊಗೊಂಡೋಗಿ ನಿಮ್ಮನ್ನು ನಿಲ್ಲಿಸ್ಬಿಡುತ್ತೆ ಈಗ ನಾಳೆ ಪಟ್ಟಾಭಿಷೇಕ ಆಗಬೇಕು ರಾಮ ವನವಾಸಕ್ಕೆ ಹೋಗಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದೆ ದಶರಥ ಹೇಳ್ಬಿಟ್ಟಿದ್ದಾರೆ ಇದರಿಂದ ಭರತಂಗೆ ಭರತಂಗೆ ಇದು ಲಕ್ಷ್ಮಣನ್ಗೆ ಸಿಕ್ಕಾಪಟೆಗೆ ಹೋಗಿ ಬಂದ್ಬಿಡುತ್ತೆ ಲಕ್ಷ್ಮಣ ಹೇಳ್ತಾನೆ ಇದು ಅನ್ಯಾಯ ನೀನು ಕೂತ್ಕೋಬೇಕಲ್ಲಿ ನಾನೊಂದು ಕೆಲಸ ಮಾಡ್ತೀನಿ ನಾಳೆ ಹೋಗಿ ದಶರಥನ ಬಂಧಿಸ್ಬಿಡ್ತೀನಿ ನೀನು ಹೋಗಿ ಕುತ್ಕೋ ಭರತ ಅಡ್ಡ ಬಂದರೆ ಭರತನೂ ನಾನು ಬಂಧಿಸ್ಬಿಡ್ತೇನೆ ನೀನು ಕೂತ್ಕೋ ಅಂತ ರಾಮ ಹೇಳ್ತಾನೆ ಸಿ ನಾನು ಯಾವತ್ತೂ ಕೈ ತಾಯಿ ಥರನೇ ಟ್ರೀಟ್ ಮಾಡಿರೋದು ನನ್ನ ತಾಯಿಗೂ ಆಕೆಗೂ ನಾನು ಡಿಫ್ರೆನ್ಸೇ ತೋರಿಸಿಲ್ಲ ಆ್ಯಂಡ್ ಅವರು ಅಷ್ಟೇ ನನ್ನ ಭರತನ ಥರನೇ ಟ್ರೀಟ್ ಮಾಡಿರೋದು ನನಗೂ ಭರತನಿಗೂ ಡಿಫ್ರೆನ್ಸೇ ತೋರಿಸಿಲ್ಲ ಎಲ್ಲ ಸರಿಯಾದರೆ ನಾನು ನಾಳೆ ರಾಜ ಆಗಬೇಕು ನಾನು ಈ ಪರಿಸ್ಥಿತಿ ನಿಂತ್ಕೊಳ್ಳೋಕ್ಕೆ ಯಾವ ರೀತಿ ತರ್ಕ ಹಾಕಿದ್ರೂ ಸಾಧ್ಯವೇ ಇಲ್ಲ ಆದರೂ ನಾನು ಬಂದು ಈ ಪರಿಸ್ಥಿತಿ ನಿಂತಿದ್ದೀನಿ ಅಂತಂದರೆ ಈ ಪರಿಸ್ಥಿತಿ ನನ್ನ ಎಲ್ಲೋ ಕರ್ಕೊಂಡು ಹೋಗ್ತಿದೆ ಅಂತ ಅದು ಕರ್ಕೊಂಡು ಹೋಗ್ತಾ ಇದೆ ಅಂತ ನಾನು ಅರ್ಥ ಮಾಡ್ಕೋಬೇಕು ಅಂತಂದರೆ ನಾನು ಈ ಪರಿಸ್ಥಿತಿದು ಮುಂದಕ್ಕೆ ಹೋಗಬೇಕು ಅಂತ ವಾವ್ ನನ್ನ ಸೊ ಹಾಗೆ ಜೀವನದಲ್ಲಿ ಸಿ ದಟ್ ಈಸ್ ವಾಟ್ ಯು ಟೇಕ್ ಫ್ರಮ್ ಇಟ್ ಒಂದು ಜಾಗದಲ್ಲಿ ನಿಂತಿದ್ದೀನಿ ನನಗೆ ಅಲ್ಲಿಂದ ಎಸ್ಕೇಪ್ ಆಗೋಕೆ ಆಗ್ತಾ ಇಲ್ಲ ಅಂತಂದರೆ ಗೋ ಫಾರ್ವರ್ಡ್ ಆ ಪರಿಸ್ಥಿತಿ ನಿಮ್ಮನ್ನ ಅಲ್ಲಿ ಕರ್ಕೊಂಬಂದು ನಿಂತಿದೆ ಅಂತಂದರೆ ಇಟ್ ಈಸ್ ಅ ಬಿಗ್ಗರ್ ಆಸ್ಪೆಕ್ಟ್ ಟು ಇಟ್ ಈ ಥರ ನ್ಯಾರೋ ರೋಡ್ ಆಗ್ತಾಯಿದೆ ಅಂತಂದರೆ ಇಲ್ಲಿ ಎಂಡಲ್ ಒಂದು ಲೈಟ್ ಬಂತು ಅಂದರೆ ಇಟ್ ಸ್ಪ್ಲಿಟ್ಸ್ ಅಲ್ಲಿ ಬೇರೆ ಬೇರೆದೇ ಆ್ಯಂಡ್ ಎವ್ ಮ್ಯಾನ್ ಎನಿ ಬಡಿ ಟ್ರಾನ್ಸ್ಫಾರ್ಮ್ ಆಗೋದೇ ಒಂದು ಇದರಲ್ಲಿ ಈ ಒಂದು ತುಂಬ ಬ್ಯೂಟಿಫುಲ್ ಮೆಟಫರ್ ನಾನು ಕೇಳಿದ್ದೆ ಏನೂ ಕೇರ್ ಮಾಡಿದೆ ಗಾಳಿ ಬೆಳಕು ಊಟ ಏನೂ ಕೇರ್ ಮಾಡಿದೆ ಮಗು ತಾಯಿ ಹೊಟ್ಟೆ ಒಳಗಿರುತ್ತಂತೆ ಒಂಬತ್ತು ದಿನ ಆದಮೇಲೆ ಒಂದು ಪ್ರೆಷರ್ ಒಂಬತ್ತು ಆದಮೇಲೆ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತಂತೆ ಸಡನ್ನಾಗಿ ಬೆಳಕು ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತಂತೆ ಮಗು ಅಂದ್ಕೊಳ್ಳುತ್ತಂತೆ ನಾನು ಇದ್ದೀನಿ ಅಂತ ಬಟ್ ಅದೇ ಹುಟ್ಟು ಆ ಬೆಳಕೆ ಹುಟ್ಟು ಆ ಜಾಗದಿಂದ ಕಂಫರ್ಟ್ ಝೋನಿಂದ ಹೊರಗಡೆ ಪುಷ್ ಇದ್ದೀನಿ ಅಂತಂದರೆ ಆ ಅನ್ಸರ್ಟಿನಿಟಿ ಏನಿದೆ ಅಳ್ತಾ ನಾವೇನು ಹೊರಗಡೆ ಬರ್ತೀವಿ ಅದರಿಂದನೇ ಹುಟ್ಟು ಸಾಧ್ಯ ನೋವಿಲ್ಲದೆ ಏನು ಹುಟ್ಟೋಕ್ಕೆ ಸಾಧ್ಯ ಇಲ್ಲ ತಾಯಿ ಗರ್ಭ ಪೇಯ್ನ್ ಅನುಭವಿಸಲೇಬೇಕು ಡೆಲಿವರಿ ಪೇಯ್ನ್ ಮಗು ಹತ್ಕೊಂಡೇ ಹುಟ್ಟಬೇಕು ಎವ್ರಿಥಿಂಗ್ ದಟ್ ಹ್ಯಾಪನ್ಸ್ ವಿಲ್ ಹ್ಯಾಪನ್ ಬಿಕಾಸ್ ಆಫ್ ದ ಪೇಯ್ನ್ ದಟ್ ವಿ ಇಂಡ್ಯೂರ್ ಔಟ್ ಆಫ್ ಇಟ್ ಸೊ ಈ ಥರ ರಾಮ ಆ ಥರ ಹೋಗಿದ್ದಕ್ಕೇ ರಾವಣ ಸಾಯೋಕಾಯ್ತು ರಾಮಾಯಣ ನಮಗೆ ಕೇಳೋಕ್ಕಾಯ್ತು ರಾಮ ಏನು ಅಂತ ಗೊತ್ತಾಗೋಕ್ಕಾಯ್ತು ಸೊ ರಾಮ ಹಂಗೆ ಹೋಗಲಿಲ್ಲ ಅಂತಂದರೆ ಬಹುಶಃ ರಾಮನ ಕತೆ ನಾವು ಕೇಳ್ತಾ ಇರಲಿಲ್ಲ ಸೊ ದಟ್ ಈಸ್ ಅ ಕರ್ಮ ದಟ್ ಅಟ್ ದ ಎಂಡ್ ಆಫ್ ವಿಚ್ ದಟ್ ವೈಂಡ್ಸ್ ಅಪ್ ಸೊ ಹೀಗೆ ಅದನ್ನು ನಾವು ಕಲಿಯೋಕ್ ಸ್ಟಾರ್ಟ್ ಆಗಬೇಕು ಸೊ ನಿಮ್ಮದು ಸ್ಟಾರ್ಟಿಂಗ್ ಪಾಯಿಂಟ್ ಏನಿತ್ತು ಕ್ವಶನ್ ಸಾರಿ ಐ ಮೀನ್ಸ್ ನಾವು ಟೋಟಲಿ ಡೈವರ್ಟ್ ಆಗ್ಬಿಟ್ಟು ಹೋಗ್ಬಿಟ್ಟು ಅಂದರೆ ನಾನು ಫಸ್ಟು ಅದೇ ದಶರಥನ ಬಗ್ಗೆ ಕೇಳ್ತೇನೆ ಹಾ ಸೊ ದಶರಥ ವಿರುದ್ಧ ರಾಮ ಹೋಗೋಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ರಾಮ ಇಸ್ ಅಟ್ ದ ಎಂಡ್ ಆಫ್ ದ ಡೇ ಇಸ್ ಮರ್ಯಾದಾ ಪುರುಷ ವಾಟ್ ಎವರ್ ಧರ್ಮ ಹೆಂಡತಿನ ಅಗ್ನಿ ಪ್ರವೇಶ ಮಾಡೋಕೆ ಅಲೋ ಮಾಡ್ತಾನೆ ಅಂತಂದರೆ ತಂದೆಗೆ ಅವನ ಮರ್ಯಾದೆ ಕೊಟ್ಟೆ ಕೊಡ್ತಾನೆ ಎಲ್ಲೆಲ್ಲಿ ಧರ್ಮ ನಿಭಾಯಿಸಬೇಕಾಗಿತ್ತು ಪತಿ ಧರ್ಮ ನಿಭಾಯಿಸಬೇಕಾಗಿತ್ತು ರಾಜಧರ್ಮ ನಿಭಾಯಿಸಬೇಕಾಗಿತ್ತು ತೂಕ ಯಾವುದೂ ಜಾಸ್ತಿ ಇತ್ತು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾನೆ ಬಟ್ ಕೃಷ್ಣ ಹಾಗಲ್ಲ ನೀವು ಏನು ನಿಮಗೆ ಪ್ರಾಮಿಸ್ ಮಾಡ್ಕೊಂಡಿದ್ದೀರಾ ಆ ಧರ್ಮದಿಂದ ಇನ್ನೊಬ್ರಿಗೆ ನೋವಾಗ್ತಾ ಇದೆ ಅಂತಂದರೆ ಧರ್ಮ ಧರ್ಮ ಅಲ್ಲ ಈಗ ಕೃಷ್ಣ ಇಸ್ ಅ ವೆರಿ ಗುಡ್ ಸ್ಟ್ರಾಟಜಿಸ್ಟ್ ಈಗ ಬಾರ್ಬರಿಕನ್ ತಲೆ ಕೇಳೋದಾಗಿರ್ಬೋದು ಬಾರ್ಬರಿಕನ್ ಸ್ಟೋರಿ ಬರೋದು ಸೊ ಘಟವದ್ಗಜನ ಮಗ ಬಾರ್ಬರಿಕ ಏನಾಗುತ್ತೆ ಅಂತಂದರೆ ಬಾರ್ಬರಿಕಾ ಆ ಕಡೆ ಯಾ ಯಾರ ಜೊತೆ ಅವನತ್ರ ಮೂರು ಬಾಣಗಳು ಇರ್ತವೆ ಕಾಟು ಶ್ಯಾಮ ಅಂತ ಈಗ ಪೂಜೆ ಮಾಡ್ತಾರೆ ಬಾರ್ಬರಿಕನ ಮೂರು ಬಾಣಗಳಿರ್ತವೆ ನೀ ಎಲ್ಲರಿಗೂ ಹೋಗಿ ಕೇಳ್ತಾರೆ ಎಷ್ಟು ಎಷ್ಟು ಯಾವಾಗ ಮುಗಿಸ್ತೀಯಾ ನೀವು ಇದ್ದಾನ ಬಾರ್ಬರಿಕ ಒಂದು ನಿಮಿಷದಲ್ಲಿ ಅಂತ ಹೇಗೆ ಅಂತ ಕೇಳಿದ್ರೆ ಅದರ ಮೂರು ಬಾಣ ಇದೆ ಮೊದಲನೇದು ಯಾವುದು ಹೊಡಿಬೇಕು ಅಂತ ಮಾರ್ಕ್ ಮಾಡ್ಕೊಳುತ್ತೆ ಎರಡನೇದು ಯಾವುದು ಹೊಡಿಬಾರ್ದು ಅಂತ ಮಾರ್ಕ್ ಮಾಡ್ಕೊಳುತ್ತೆ ಮೂರನೇದು ಎಲ್ಲರೂ ಹೊಡೆದು ಮುಗಿಸ್ಬಿಡುತ್ತೆ ಯಾವ್ದು ಮಾರ್ಕ್ ಆಗಿದೆಯೋ ಓ ಹಾಗಾದ್ರೆ ನೀನು ಯಾರು ಪರವಾಗಿ ಯುದ್ಧ ಮಾಡ್ತೀಯಾ ನಾನು ಯಾರು ವೀಕ್ ಇರ್ತಾರೋ ಅವ್ರು ಪರವಾಗಿ ಮಾಡ್ತೀನಿ ಸೊ ಅರ್ಧ ಆಗುತ್ತೆ ಕೃಷ್ಣನಿಗೆ ಫಸ್ಟ್ ಇವನು ಪಾಂಡವ್ರ ಕಡೆ ಬಂದರು ಆ ಕಡೆ ಕೌರವ್ರು ವೀಕಾಗಿ ಹೋಗ್ತಾರೆ ಈ ಕಡೆ ಬರ್ತಾನೆ ಈ ಕಡೆ ಬರ್ತಾನೆ ಯುದ್ಧ ಯಾವತ್ತು ಮುಗಿಯೋದೇ ಇಲ್ಲ ಎಲ್ಲ ಪೂರ್ತಿ ವಿನಾಶ ಆಗೋಗುತ್ತೆ ಇವನ್ನ ಫಸ್ಟ್ ಎಲಿಮಿನೇಟ್ ಮಾಡಬೇಕು ಅಂತ ಬ್ರಾಹ್ಮಣ ವೇಷದಲ್ಲಿ ಹೋಗಿ ತಲೆ ಕೇಳ್ತಾನೆ ತಲೆ ಕೊಟ್ಬಿಡ್ತಾನೆ ಬಾಬರಿಂಗ್ ತಲೆ ನೇತಾಕ್ತಾರೆ ದ್ಯಾಟ್ ಇಸ್ ಅ ಸ್ಟ್ರಾಟಜಿ ಡಿಸ್ಟಿಷನ್ ಆಮೇಲೆ ಕರ್ಣ ಹತ್ರ ಕರ್ಣ ಅರ್ಜುನನ್ ಕೊಲ್ಲೋ ಕಣ್ತೋ ಇಟ್ಕೊಂಡಿರೋ ಆಯುಧನ ಹಾಗೇ ಘಟೋದ್ಗಜನ ಮೇಲೆ ಪ್ರಯೋಗ ಮಾಡೋ ಹಾಗೆ ಮಾಡೋದು ಕರ್ಣ ಇನ್ನೇನು ಯುದ್ಧಕ್ಕೆಲ್ಲ ಸಿಡ್ ಸಿದ್ಧ ಆಗ್ತಾ ಇರಬೇಕಾರೆ ನೀನು ಅವನ ಹುಟ್ಟಿನ ಸೀಕ್ರೆಟ್ ಹೇಳುವಂಥದ್ದು ಆಮೇಲೆ ಹೀಗೆ ಬ ಬಹಳಷ್ಟು ಸ್ಟ್ರಾಟಜಿಕ್ ಡಿಸಿಷನ್ಸ್ ಬರ್ತಾನೆ ಇರುತ್ತೆ ಕೃಷ್ಣನಿಗೆ ಸೊ ಇದೆಲ್ಲ ಧರ್ಮನ ಭೀಷ್ಮನ ಪರ್ಸ್ಪೆಕ್ಟಿವಲ್ಲಿ ನಿಂತ್ಕೊಂಡು ಅವನ ಭೀಷ್ಮ ಪ್ರತಿಜ್ಞೆ ಪ್ರಕಾರ ನೀವು ಅದನ್ನೆಲ್ಲ ಕಂಪ್ಯಾರಿಸನ್ ಮಾಡ್ತಾ ಹೋದರೆ ಭೀಷ್ಮ ವುಡ್ ನೆವರ್ ಡೂ ದಿಸ್ ಬಟ್ ಧರ್ಮ ಅನ್ನೋದನ್ನು ಸೇವ್ ಮಾಡೋದಕ್ಕೆ ನಾನು ಏನಾದರೂ ಡಿಸಿಷನ್ ತಗೋಬೇಕು ಅಂತಂದರೆ ಅದು ಅಧರ್ಮ ಆಗಿದ್ರು ಧರ್ಮನೇ ಸತ್ಯನ ಉಳಿಸೋದಕ್ಕೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತಂದರೆ ಆ ಸತ್ ಸುಳ್ಳು ಸತ್ಯನೇ ಅದನ್ನೇ ಶ್ರೀಕೃಷ್ಣ ಹೇಳೋದು ಅದನ್ನೇ ಶ್ರೀಕೃಷ್ಣ ಮಾಡೋದು ಅಟ್ ದ ಎಂಡ್ ಆಫ್ ದ ಡೇ ಅವ್ನು ಚಕ್ರನ ಎತ್ಕೊಂಡು ಭೀಷ್ಮನ್ ಕೊಲಕ್ಕೆ ಹೊಡ್ತಾನೆ ಅಂತಂದರೆ ಅರ್ಜುನ ವೀಕ್ ಆಗ್ತಾ ಇದ್ದಾನೆ ಅದಕ್ಕೆ ನಾನು ಧರ್ಮನ ಉಳಿಸೋಕ್ಕೋಸ್ಕರ ನಾನು ಇದು ಮಾಡಬೇಕು ಅದಕ್ಕೋಸ್ಕರ ನಾನು ಬ್ರೇಕ್ ಮಾಡಿ ಕೃಷ್ಣ ಯಾವತ್ತೂ ಅವನ ಹೆಸರು ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಅವ್ನು ರಂಚೋಡ ಅಂತ ಹೆಸರು ಅವನು ಅವ್ನ ಫ್ಯಾಮಿಲಿನೆಲ್ಲ ಅವ್ನು ಊರನ್ನೆಲ್ಲ ಕಾಪಾಡಬೇಕು ಅಂತ ಯುದ್ಧ ಬಿಟ್ಟು ಓಡೋಗಿರ್ತಾನೆ ಸೊ ಅದಾಗಿರ್ಬೋದು ಈ ಯು ಮಹಾಭಾರತ ಯುದ್ಧ ಎಲ್ಲ ಮುಗಿದ ಮೇಲೆ ಕೆಟ್ಟ ಹೆಸರು ಬರೋದು ಕೃಷ್ಣನಿಗೆ ಅಂತ ಗೊತ್ತಿತ್ತು ಆದರೂ ಮುಂದಾಳತ್ವ ತೊಗೊಂಡು ವಯಸ್ಸು ಮಾಡ್ದೆ ಶಾಪ ಸಿಕ್ತು ಇಡೀ ಯಾದವರೆಲ್ಲ ನಾಶ ಆಗೋದ್ರು ಹೀಗೆಲ್ಲ ಆಗ್ತಾ ಇದೆ ಅಂತಂದಾಗ ಕೃಷ್ಣ ಯಾವತ್ತೂ ತಲೆ ಕೆಡಿಸ್ಕೊಳ್ಳಿಲ್ಲ ಸೊ ದಟ್ ಈಸ್ ದ ರೀಸನ್ ಕೃಷ್ಣ ಅನ್ನೋದು ಏನು ಸರಿನೋ ಅದನ್ನ ಮಾಡ್ತಾ ಹೋಗ್ತಾನೆ ಇರೆಸ್ಪೆಕ್ಟಿವ್ ಆಫ್ ಏನು ವ ಏನು ಕೊಟ್ಟಿದ್ದೀನಿ ಮಾತು ಕೊಟ್ಟಿದ್ದೀನಿ ಸೊ ರಾಮ ಅನ್ನೋದು ಮಾತುಗೆ ಬದುವಾಗಿರ್ತಾನೆ ಸೊ ರಾಮ ಮರ್ಯಾದೆಯಿಂದ ಬದುಕೋದು ಹೇಗೆ ಬೇಕು ಅಂತ ಹೇಳಿದ್ರೆ ಮರ್ಯಾದೆಯಿಂದ ಬದುಕೋಕೆ ಹೇಗೆ ಮಾಡಬೇಕು ಅನ್ನೋದು ಕೃಷ್ಣ ಹೇಳ್ತಾನೆ ಸೊ ದರ್ ಆರ್ ಟೂ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಇಟ್ ಅಕ್ಷಯ್ ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ ನೀವು ನನ್ಗೆ ಹೊಡಿದೇ ಇದ್ರೆ ಸರಿ ಈ ಕ್ವಶನ್ ಕೇಳಿದ್ರೆ ಐಮ್ ಸಾರಿ ನನಗೆ ಯಾಕಂದ್ರೆ ಈ ಥರ ಕ್ವಶನ್ಸ್ ಎಲ್ಲ ಬರ್ತಿದ್ದೆ ಬರ್ತಿರುತ್ತೆ ರಾಮನ್ ಜಾಗದಲ್ಲಿ ದಶರಥ ಕಾಡ್ಗೆ ಹೋಗು ಅಂದಾಗ ರಾಮನ್ ಜಾಗದಲ್ಲಿ ಕೃಷ್ಣ ಇದ್ದಿದ್ರೆ ವಾಟ್ ಡೂ ಯು ಥಿಂಕ್ ಯು ವುಡ್ ಹ್ಯಾವ್ ಟನ್ ಐ ದಟ್ಸ್ ಅ ವೆರಿ ಪರ್ಸ್ಪೆಕ್ಟಿವ್ ಬೇಸ್ಡ್ ಕ್ವಶನ್ ಸಿ ಏನಾಗುತ್ತೆ ಈ ಕಥೆಗಳೆಲ್ಲ ತುಂಬಾ ಪರ್ಸ್ಪೆಕ್ಟಿವ್ ಬೇಸ್ಡ್ ಆಗುತ್ತೆ ಅಲ್ಲಿ ಏನೂ ಹಾರ್ಮ್ ಇರಲಿಲ್ಲ ಯಾರಿಂದನೂ ಏನು ಹಾರ್ಮ್ ಆಗ್ತಾ ಇರಲಿಲ್ಲ ಅಂದರೆ ಬಹುಶಃ ಕೃಷ್ಣ ಆಲ್ಸೋ ವುಡ್ ಡೂ ದ ಸೇಮ್ ಓಕೆ ಬಟ್ ಅದರಿಂದ ಯಾರಿಗಾದ್ರೂ ಅನ್ಯಾಯ ಆಗ್ತಾ ಇದೆ ನಾನು ಇದು ಮಾಡೋದ್ರಿಂದ ಅಂತಂದಿದ್ರೆ ಕೃಷ್ಣ ವುಡ್ ನಾಟ್ ಡೂ ಇಟ್ ಏನಾಗುತ್ತೆ ದಟ್ ಇಸ್ ವಿತ್ ಫ್ರೆಂಟ್ ಡಿಫ್ರೆಂಟ್ ಕಮ್ಸ್ ರಾಮಗೂ ಕೃಷ್ಣಗೂ ಕೃಷ್ಣ ಇಸ್ ಕಾಲ್ಡ್ ಪೂರ್ಣ ಪರಮಾತ್ಮ ಮರ್ಯಾದಾ ಪುರುಷೋತ್ತಮ ಇದು ಕೃಷ್ಣ ಇಸ್ ಕಾಲ್ಡ್ ಪೂರ್ಣ ಪರಮಾತ್ಮ ಪೂರ್ಣ ಪರಮಾತ್ಮ ಅಂತಂದರೆ ಬೇರೆ ಯಾವ ಅವತಾರಗಳಲ್ಲೂ ವಿಷ್ಣುಗೆ ಆತ ವಿಷ್ಣು ಅಂತ ಗೊತ್ತಿರೋದಿಲ್ಲ ಭಗವಂತ ಅಂತ ಗೊತ್ತಿರೋದಿಲ್ಲ ಬಟ್ ಕೃಷ್ಣನ್ಗೆ ಗೊತ್ತಿರುತ್ತೆ ನನಗೆ ನನ್ನ ಕೈಯಲ್ಲಿ ಎಲ್ಲ ಸಾಧ್ಯ ಇದೆ ನಾನು ಭಗವಂತ ಅಂತ ಬಿಗಿನಿಂಗಲ್ಲೇ ಗೊತ್ತಿರುತ್ತೆ ಸೊ ಪ್ರೀ ಹಿಂದೆ ಆಗಿದ್ದು ಮುಂದೆ ನಡೆಯೋದೆಲ್ಲ ಗೊತ್ತಿರುತ್ತೆ ಸೊ ಪ್ರಾಬಬ್ಲಿ ದಟ್ ಈಸ್ ದಟ್ ಈಸ್ ದ ಎಂಡ್ ಆಫ್ ರಾವಣ ಅಂತ ಗೊತ್ತಿದ್ದರೆ ಕೃಷ್ಣ ವುಡ್ ಗೋ ಐ ಗೆಸ್ ಬಟ್ ಕತೆ ಹೇಗೆ ಅನ್ಫೋಲ್ಡ್ ಆಯಿತು ಹಾಗೆ ಅನ್ಫೋಲ್ಡ್ ಆಗ್ತಾ ಇರಲಿಲ್ಲ ಮೇ ಬಿ ಡಿಫ್ರೆಂಟಾಗಿ ಅನ್ಫೋಲ್ಡ್ ಆಗ್ತಾ ಇತ್ತು ಬಟ್ ಐ ಗೆಸ್ ಈ ವುಡ್ ಗೋ ಓಕೆ ನೆಕ್ಸ್ಟ್ ಕಲ್ಕಿ ಮೂವಿ ನೋಡಿದ್ರು ನೀವು ನಾನು ನೋಡಿದೆ ನಾನು ಕೇಳಿರೋ ಪ್ರಕಾರ ಕಲ್ಕಿ ಅವತಾರ ಬಂದು ತುಂಬ ಸ್ಟ್ರಾಂಗೆಸ್ಟ್ ಅವತಾರ ಅಂತ ನಾನು ಕೇಳಿದ್ದೀನಿ ದಶಾವರ ದಶಾವತಾರದಲ್ಲಿ ಅಷ್ಟು ಸ್ಟ್ರಾಂಗ್ ಅವತಾರ ಇದ್ರೂ ಅವ್ರಿಗೆ ಏಳು ಚಿರಂಜೀವಿಗಳ ಸಪೋರ್ಟ್ ಬೇಕಾಗುತ್ತೆ ಸೊ ಹಾಗಾದರೆ ಕಲಿ ಪುರುಷ ಎಷ್ಟು ಸ್ಟ್ರಾಂಗ್ ಇರ್ಬೋದು ಅಂತ ನಾನು ಯಾವಾಗಲೂ ಇಮ್ಯಾಜಿನ್ ಮಾಡ್ತಿದ್ದೆ ಮೂವಿಯಲ್ಲಿ ತಕ್ಕ ಮಟ್ಟಕ್ಕೆ ತೋರಿಸಿದರೆ ನಿಮಗೆ ಗೊತ್ತು ಮಸಾಲ ಸಾಕಷ್ಟು ಆ್ಯಡ್ ಮಾಡಿದರೆ ವಾಟ್ ಡಿಡ್ ಯು ಫೀಲ್ ಅಬೌಟ್ ದ ಮೂವಿ ಮೂವಿ ಫ್ಯಾಕ್ಚುಲಿ ತುಂಬ ಕಡೆ ರೈಟ್ ಇದೆ ಆ್ಯಂಡ್ ಐ ಫೆಲ್ಟ್ ಹ್ಯಾಪಿ ಮೂವಿ ನೋಡೋದಕ್ಕೆ ಮಹಾಭಾರತ ಈ ಕೃಷ್ ದಶಾವತಾರ ಎಲ್ಲ ಗೊತ್ತಿರೋರಿಗೆ ಆ ಮೂವಿ ಎಲ್ಲಿ ಹೋಗ್ತಾ ಇದೆ ಅಂತ ಅರ್ಥ ಆಗುತ್ತೆ ಇಲ್ಲ ಅಂತಂದರೆ ಅರ್ಥ ಆಗಲ್ಲ ಹಿಂಗೆ ನೋಡ್ತಾ ಇರ್ತೀವಿ ಶಂಬಾಲ ಅಂದ್ರೆ ಏನು ಇವ್ರು ಯಾರು ಎಲ್ಲ ಕ್ವೆಶನ್ಸ್ ಇರುತ್ತೆ ಅದೆಲ್ಲ ಫ್ಯಾಕ್ಚುಲಿ ಕರೆಕ್ಟಾಗಿ ತಗೊಂಡೋಗಿದ್ದಾರೆ ದಿರ್ ಇಸ್ ಅ ಸರ್ಟನ್ ಟಚ್ ದಟ್ ದೇವ್ ಇವನ್ ಕಮಲ್ ಹಸನ್ ಲಾಸ್ಟಲ್ಲಿ ಯಾಕೆ ಎತ್ತೋಕಾಯಿತು ಅನ್ನೋದಕ್ಕೂ ದಿರ್ ಇಸ್ ಅ ಥಿಂಗ್ ಗಾಂಡಿವ ಗಾಂಡಿವ ಗಾಂಡೀವ ಅರ್ಜುನ ಸಿಕ್ಕಿದ್ದು ಬ್ರಹ್ಮನಿಂದ ಸೊ ಬ್ರಹ್ಮನ ಎದೆಯಿಂದ ಧರ್ಮ ಸೃಷ್ಟಿಯಾದರೆ ಬೆನ್ನಿಂದ ಅಧರ್ಮ ಸೃಷ್ಟಿಯಾಗಿದ್ದು ಆ್ಯಂಡ್ ತನ್ನಲ್ಲಿರೋ ಕೆಟ್ಟದ್ದನ್ನೆಲ್ಲ ಹಿಂಡಿ ಬ್ರಹ್ಮ ಒಂದಿನ ಕಲೀನ ಪ್ರಿಪೇರ್ ಮಾಡ್ತಾನೆ ಎಲ್ಲ ಹಿಂಡಿ ಹೊರಗಡೆ ಹಾಕ್ದ ಕಲಿ ಹುಟ್ಟೋದು ಅಂತಾಗುತ್ತೆ ಸೊ ಬ್ರಹ್ಮನಿಂದ ಜನನಾಗಿರೋದು ಗಾಂಡಿವ ಬ್ರಹ್ಮನಿಂದ ಜನನಾಗಿರೋದು ಕಲಿ ಅಂತಂದಾಗ ಆ ಕಲಿ ಆ ಗಾಡಿಯವನ್ನ ಎತ್ತೋಕಾಯ್ತು ಸೊ ಎರಡೂ ಬ್ರಹ್ಮ ಕ್ರಿಯೇಷನ್ ಅಂತ ಒಂದು ಕಡೆ ನಾನು ಓದಿದ್ದೆ ನನಗೆ ಗೊತ್ತಿರಲಿಲ್ಲ ಇದು ಕ್ವಶನ್ ಇತ್ತು ಸೊ ದಿ ಸಿ ದೆರ್ ಆರ್ ವರ್ಷನ್ಸ್ ಆಫ್ ಇಟ್ ನಾನು ಏನು ಹೇಳ್ತೀನಲ್ಲ ಈಗ ಒಂದು ಕಡೆ ಕೆ ಬಿ ಸಿ ರೀಸೆಂಟಾಗಿ ಒಂದು ಕ್ವೆಶನ್ ಬಂದಿತ್ತು ಅದನ್ನು ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕಾಗಿರಲಿಲ್ಲ ಬಹುಶಃ ಅರ್ಜುನನ್ನ ಅರ್ಜುನನ್ಗೆ ಯಾರು ಎದುರಿಸೋದು ಅಂತ ಬಂದಾಗ ಶಿವನ ಏನೋ ಒಂದು ಕ್ವಶನ್ ಬಂದಿತ್ತು ನನ್ನ ಜ್ಞಾಪಕ ಇಲ್ಲ ಅದಕ್ಕೆ ವರ್ಷನ್ಸ್ ತೊಗೊಳ್ತೋದ್ರೆ ತುಂಬ ವರ್ಷನ್ ಇದೆ ಅದಕ್ಕೆ ರೈಟ್ ಆನ್ಸರ್ ಅಂತ ಬರ್ತಾ ಇಲ್ಲ ಬಟ್ ಗ್ಲೋಬಲಿ ಅಕ್ಸೆಪ್ಟೆಡ್ ಅಂದರೆ ತುಂಬ ಆನ್ಸರ್ ಅಂತಂದರೆ ಶಿವ ಅಂತ ಬರುತ್ತೆ ಸೊ ಅದ್ರ ಬಗ್ಗೆನೋ ಕ್ವೇರಿ ನಡೀತಾ ಇರ್ತದೆ ಸೊ ಹೀಗಿದ್ದಾಗ ದೀಪ ಆರಬೇಕಾದ್ರೆ ತುಂಬ ಜೋರಾಗಿ ಉರಿಯುತ್ತೆ ಅಂತಾರೆ ಸೊ ನಾಲ್ಕು ಯುಗಗಳು ಇರಬೇಕಾದ್ರೆ ಸತ್ಯಯುಗ ಆಗಿದೆ ತ್ರೇತಾಯುಗ ಆಗಿದೆ ಯುಗ ಆಗಿದೆ ಕಲಿಯುಗ ಬಂದಿದೆ ಅಂತಂದರೆ ದೀಪ ಆರೋ ಹಂತಕ್ಕೆ ಬಂದಿದೆ ಅಂತ ಸೊ ತುಂಬ ಜೋರಾಗಿ ಉರಿಯುತ್ತೆ ಆಬ್ವಿಯಸ್ಲಿ ಕಲಿ ವಿಲ್ ಬಿ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ಸೊ ಕಲ್ಕಿ ಎಷ್ಟೇ ಸ್ಟ್ರಾಂಗ್ ಇದ್ದರು ನಾವು ಕಲ್ಕಿ ದೇವಸ್ಥಾನಕ್ಕೆ ಹೋಗಿದ್ವಿ ದಟ್ಸ್ ಇಂಡಿಯಾಸ್ ಓನ್ಲಿ ದೇವಸ್ಥಾನ ಈ ಕಲ್ಕಿದಾಮ ಮಾಡ್ತಾ ಇದ್ದಾರೆ ಇಂಡಿಯಾಸ್ ಓನ್ಲಿ ಕಲ್ಕಿ ದೇವಸ್ಥಾನ ಇದು ರಾಜಸ್ಥಾನಲ್ಲಿ ಲಾಸ್ಟ್ ಮಂತ್ ಹೋಗಿದ್ವಿ ಆ ದೇವಸ್ಥಾನ ಹೆಂಗಿದೆ ಅಂತಂದರೆ ಆ ಕಡೆ ಎಲ್ಲ ಭಲೇ ಕಟ್ಬಿಟ್ಟಿದೆ ಅಲ್ಲಿ ದೇವಸ್ಥಾನ ಇದೆ ಅನ್ನೋದು ಗೊತ್ತಾಗಲ್ಲ ಒಳಗಡೆ ಹೋಗಿ ರೈಟ್ ರೈಟಿಗೆ ತಿರುಗಿ ಫುಲ್ಲು ಹೋಗಿ ಅಲ್ಲೊಂದು ಡೋರ್ ಇದೆ ಅಂತ ಗೊತ್ತಾಗಲ್ಲ ಒಳಗಡೆ ಹೋದರೆ ಅಲ್ಲಿ ದೊಡ್ಡ ಟೆಂಪಲ್ ಇದೆ ಒಂದೊಂದು ಒಳ್ಳೆಯ ಟೆಂಪಲ್ ಟೆಂಪಲ್ ದೊಡ್ಡದೇನಲ್ಲ ಒಳ್ಳೆ ಟೆಂಪಲ್ ಇದೆ ಯಾರೂ ಇಲ್ಲ ಜನ ಅವ್ರು ಹೇಳೋದ್ರು ಬರ್ತಾ ಇರ್ತಾರೆ ಜನ ಅಂತ ಬಟ್ ಒಳಗಡೆ ಹೋದಾಗ ನಾವು ನಾನು ನಮ್ಮ ವೈಫ್ ಹೋಗಿದ್ದೆ ಅಷ್ಟೇ ಒಳಗಡೆ ಹೋದಾಗ ಇತ್ತು ಅಲ್ಲಿ ಇದರಲ್ಲಿ ಅಲ್ಲಿ ಅದು ರಾಜನ್ಗೆ ಹೇಳಿದ್ದಂತೆ ಕನ್ಸಲ್ಲಿ ಬಂದು ಒಳಗಡೆ ಹೋಗಿ ನೋಡಿದಾಗ ಏನೋ ಒಂಥರ ಡಿಫ್ರೆಂಟ್ ವೈಬ್ ಇತ್ತು ಅಲ್ಲಿ ದಶಾವತಾರ ಇದೆಲ್ಲ ಹಾಕಿದರು ಆಮೇಲೆ ಹೊರಗಡೆ ಬಂದಾಗ ಅಲ್ಲಿ ದೇವದತ್ತ ಹಾರ್ಸ್ ಇತ್ತು ಸೊ ಅದ್ರದ್ದು ಮೂರ್ತಿ ಇದೆ ಏನ ಏನು ಹೇಳ್ತಾರೆ ಅಂತಂದರೆ ದೇವದತ್ತ ಹಾರ್ಸ್ನಲ್ಲಿ ಇನ್ಸ್ಟಾಲ್ ಮಾಡಿದಾಗ ಕಾಲಲ್ಲಿ ಒಂದು ಗಾಯ ಇತ್ತಂತೆ ಕಾಲಲ್ಲಿ ಇಷ್ಟು ಕಾಲು ಗಾಯ ಇದೆ ಅಂತ ಗಾಯನ ತುಂಬಿಸೋ ಪ್ರಯತ್ನ ಮಾಡಿದಂತೆ ತುಂಬಲೇ ಇಲ್ಲವಂತೆ ಬಟ್ ಅದಾದಮೇಲೆ ಗಾಯ ಅದಾಗಿ ಹೀಲಾಗ್ತಾ ಬರ್ತಾ ಅಂತೆ ನಾವು ನೋಡಿದ್ವಿ ಗಾ ನಿಧಾನಕ್ಕೆ ತುಂಬ್ಕೊಂಡು ಬರ್ತಾ ಇರೋ ಥರ ಇದೆ ಯಾವತ್ತು ಅದು ಕಂಪ್ಲೀಟಾಗಿ ಮುಚ್ಚ ಹೋಗುತ್ತೋ ಅವತ್ತು ದೇವದತ್ತನ ಜೀವ ಬರುತ್ತೆ ಆ ಮೂರ್ತಿಗೆ ಆ್ಯಂಡ್ ಅವತ್ತು ಕಲ್ಕಿ ಹುಟ್ಟ್ದ ಅಂತ ಓಕೆ ಸೊ ದಟ್ ಈಸ್ ವಾಟ್ ಸೇ ಸೊ ಅಷ್ಟು ಸ್ಟ್ರಾಂಗ್ ಇದ್ದರೂ ಚಿರಂಜೀವಿಗಳು ಬೇಕು ಅಂತಂದಾಗ ನಾವು ಅರ್ಥ ಮಾಡ್ಕೋಬೋದು ಕಲಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಕಲಿ ಈಗ ಈಗ ಹೇಳ್ತಾರೆ ಕಲಿ ಅಂದ್ರೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಾರೆ ನಮ್ಮೊಳಗಡೆ ನಮ್ಗೊಳಗಡೆ ಇರೋ ಇದು ಅಂತಾರೆ ಮೊದಲು ರಾಕ್ಷಸ ಲೋಕ ದೇವಲೋಕ ಇತ್ತು ಲೋಕಗಳ ನಡುವೆ ಗಲಾಟೆ ನಡೀತಾ ಇತ್ತು ಸತ್ಯಯುಗದಲ್ಲಿ ಆಮೇಲೆ ತ್ರೇತಾಯುಗದಲ್ಲಿ ರಾಷ್ಟ್ರಗಳ ನಡುವೆ ಗಲಾಟೆ ಉಳಿಯೋಕಾಯಿತು ಆಮೇಲೆ ಕುಟುಂಬದೊಳಗಡೆ ದ್ವಾಪರ ಯುಗದಲ್ಲಾಯಿತು ಈಗ ನಮ್ಮೊಳಗಡೆ ಇರುತ್ತೆ ಗಲಾಟೆಗಳು ಸೊ ವಿ ಆರ್ ಆಲ್ವೇಸ್ ಫೈಟಿಂಗ್ ಇನ್ಸೈಡ್ ಅವರ್ ಸೆಲ್ಫ್ ಕೆಟ್ಟದ್ದು ಒಳ್ಳೆಯದು ನಮ್ಮೊಳಗಡೆ ಇದೆ ಅಗೇನ್ ದ ಪರ್ಸ್ಪೆಕ್ಟಿವ್ ಥಿಂಗ್ ಗುಡ್ ಆರ್ ಬ್ಯಾಡ್ ನಾನು ಕೆಟ್ಟ ಕೆಲಸದನ್ನ ಮಾಡ್ತಾ ಇಲ್ಲ ಅಂತಂದ್ರೆ ನಾನು ಒಳ್ಳೆಯನಾಗ್ಬಿಡಲ್ಲ ಐ ಬಿಕಮ್ ನ್ಯೂಟ್ರಲ್ ನಾನು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಅಂದರೆ ನಾನು ಆಗೋದು ನಾನು ಅದನ್ನ ಇಲ್ಲ ನಾನು ಒಳ್ಳೆಯವನು ತಪ್ಪು ಯು ಆರ್ ನಾಟ್ ಒಳ್ಳೆಯವನು ಯು ಆರ್ ನ್ಯೂಟ್ರಲ್ ನಾನು ಒಳ್ಳೇದು ಇದ್ದೀನಿ ಆ ಕಡೆಯಿಂದ ಬಂದು ಇಲ್ಲಿ ನಿಂತ್ಕೊಂಡೆ ಅಂತ ಆಗಲ್ಲ ಈ ಕಡೆ ಹೋಗಬೇಕು ಆಗ ಒಳ್ಳೆಯವನು ಸೊ ಈ ಥರ ಒಳ್ಳೆಯದೆಲ್ಲ ಆಗೋದು ಕಂಪ್ಲೀಟಾಗಿ ಸ್ಟಾಪ್ ಆದಾಗ ಎಲ್ಲೂ ದೇವ್ರ ಕಾರ್ಯಗಳು ನಡೆಯದೇ ಇದ್ದಾಗ ದೇವ್ರನ್ನ ಯಾರು ಹರಿಸ್ಕೊಂಡು ಹೋಗದೇ ಇದ್ದಾಗ ಎಲ್ಲರೂ ಒಬ್ರಿಗೊಬ್ರು ಮೋಸ ಮಾಡ್ತಾ ಇರಬೇಕಾದ್ರೆ ಇದೆಲ್ಲ ಇತ್ತು ಈ ಕಲಿಯುಗ ಅಂದರೆ ಏನು ಅಂತ ಒಂದು ಸ್ಟೋರಿ ಬರುತ್ತೆ ಈ ಇದರಲ್ಲಿ ಮಹಾಭಾರತದಲ್ಲಿ ಸೊ ಎಲ್ಲ ಯುದ್ಧ ಎಲ್ಲ ಮುಗಿದ ಮೇಲೆ ಕೂತಿರ್ತಾರೆ ಸೊ ಅರ್ಜುನ ಕೇಳ್ತಾನೆ ಕೃಷ್ಣನಿಗೆ ದಶರಥಿ ಯುದಿಷ್ಟ ರಾಜ್ಯ ಆಡೋದ್ರಲ್ಲಿ ಬ್ಯುಸಿ ಇರ್ತಾನೆ ಕೇಳ್ತಾನೆ ಏನು ಯೋಗ ಅಂತ ಸೊ ಕೃಷ್ಣ ನಾಲ್ಕು ದಿಕ್ಕಿಗೆ ನಾಲ್ಕು ಬಾಣ ಹೊಡೆದು ಹೋಗಿ ತೊಗೊಂಡು ಬನ್ನಿ ಅಂತ ಹೇಳಿದಾಗ ಸೊ ಅರ್ಜುನ ಭೀಮಾ ನಕುಲ ಸಹದೇವ ಎಲ್ಲ ಹೋಗ್ತಾರೆ ಅರ್ಜುನ ಹೋಗಿದ್ದ ಜಾಗದಲ್ಲಿ ಒಂದು ಎಲ್ಲ ಬಾಣ ಎತ್ಕೊಂಡು ಬಂದುಬಿಡ್ತಾರೆ ಕೃಷ್ಣ ಕೇಳ್ತಾನೆ ಏನೇನಾಯಿತು ಅಂತ ವಿಚಿತ್ರ ನೋಡಿದ್ವಿ ನಾವೆಲ್ಲ ಅಂತ ಒಬ್ಬರು ಅವರು ಏನು ವಿಚಿತ್ರ ನೋಡಿದ್ವಿ ಅಂತ ಹೇಳ್ತಾರೆ ಸೊ ರಾಮ ಹೇಳಿ ಹೇಳ್ತಾನೆ ಇದು ಸು ಸಾರಿ ಅರ್ಜುನ ಹೇಳ್ತಾನೆ ನಾನು ಹೋಗಿದ್ದ ಜಾಗದಲ್ಲಿ ಕೂಗ್ಲೆ ಕೂಗ್ತಾ ಇತ್ತು ಎಲ್ಲಿಂದ ಈ ಧ್ವನಿ ಇದೆ ಅಂತ ಮೇಲೆ ನೋಡಿದಾಗ ಅಲ್ಲೊಂದು ಕೂಗ್ಲೆ ಕೂತಿತ್ತು ಆದರೆ ಅದು ಮೊಲಾನ ಕಿತ್ತು ಕಿತ್ತು ತಿಂತಾಯಿತ್ತು ಅಂತ ಆಮೇಲೆ ಭೀಮಾ ಹೇಳ್ತಾನೆ ನಾನು ಹೋಗಿದ್ದ ಜಾಗದಲ್ಲಿ ನಾಲ್ಕು ಬಾವಿಗಳಿದ್ವು ಅಲ್ಲಿ ನಾಲ್ಕು ಐದು ಬಾವಿಗಳಿದ್ದವು ನಾಲ್ಕು ಬಾವಿ ತುಂಬಿ ಹರಿತಾಯಿತ್ತು ಮಧ್ಯದಲ್ಲಿರೋ ಬಾವಿ ಬಾವಿ ಮಾತ್ರ ಖಾಲಿ ಇತ್ತು ಅಂತ ನಕುರ ಹೇಳ್ತಾನೆ ನಾನು ಹೋಗಿದ್ದ ಜಾಗದಲ್ಲಿ ಒಂದು ಹಸು ತನ್ನ ಕರುವಿನ ಪ್ರೀತಿಯಿಂದ ನೆಗ್ತಾಯಿತ್ತು ಯಾವ ಲೆವೆಲಿಗೆ ನೆಗ್ತಾಯಿತ್ತು ಅಂತಂದರೆ ಕರು ಮೈಯಲ್ಲಿ ರಕ್ತ ಬರ್ತಾಯಿತ್ತು ಊರಿನವರೆಲ್ಲ ಬಂದು ಕಷ್ಟಪಟ್ಟು ಬಿಡಿಸ್ತಾ ಇದ್ರು ಅಂತ ಸಹದೇವ ಹೇಳ್ತಾನೆ ಒಂದು ದೊಡ್ಡ ಬಂಡೆ ಉರುಳ್ಕೊಂಡು ಬರ್ತಾಯಿತ್ತು ಮೇಲ್ಗಡೆಯಿಂದ ಎಲ್ಲ ಮರುಗಳನ್ನ ಧ್ವಂಸ ಮಾಡ್ಕೊಂಡು ಬರ್ತಾಯಿರ್ಬೇಕಾದ್ರೆ ಒಂದು ಒಂದು ಚಿಕ್ಕಡಿನ ಅದು ನಿಲ್ಲಿಸ್ಬಿಡುತ್ತೆ ಅಂತ ಸೊ ಕೃಷ್ಣ ಅದರ ಅರ್ಥಗಳನ್ನ ಹೇಳ್ತಾನೆ ಮೊದಲನೇದು ಈ ದೇವ ಮಾನವರು ಏನಿರ್ತಾರೆ ಏನಿರ್ತಾರೆ ಸ್ವಾಮೀಜಿಗಳೇನಿರ್ತಾರೆ ಅವರೆಲ್ಲ ಒಳ್ಳೊಳ್ಳೆ ಮಾತುಗಳಾಡ್ತಾರೆ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅವ್ರ ಅನುಯಾಯಿಗಳನ್ನೇ ಕಿತ್ತು ತಿಂತಾ ಇರ್ತಾರೆ ಅವ್ರನ್ನ ಡಿಸ್ಟ್ರಕ್ಷನ್ ಕಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಅದು ಗೊತ್ತಾಗೋದಿಲ್ಲ ಕೋಗಿಲೆ ಅದಕ್ಕೆ ಹಾಂ ಕೋಗಿಲೆ ಮೂಲದ್ದು ನೆಕ್ಸ್ಟು ಬಾವಿಗಳು ಅಂತ ಬಂದಾಗ ರಿಚ್ ರಿಚ್ ಆಗ್ತಾ ಇರ್ತಾರೆ ಬಟ್ ಮಧ್ಯದಲ್ಲಿರೋ ಪೂರ್ ಪೂರ್ ಆಗೇ ಇರ್ತಾರೆ ಆ ಬಾವಿಗೆ ಏನೂ ತುಂಬಲ್ಲ ಆ ಕಡೆ ಸಿಹಿ ನೀರು ತುಂಬ ಹರಿತಾ ಇರುತ್ತೆ ಇನ್ನು ತಂದೆ ಮಕ್ಕಳು ಹಸು ಮತ್ತೆ ಕರು ಅಂತ ಬಂದಾಗ ನಾವೀಗ ಆಲ್ರೆಡಿ ನಮ್ಮ ಸುತ್ತ ನೋಡ್ತಾ ಇದೀವಿ ಟೀಚರ್ಸ್ ಟೀಚರ್ಸ್ ಹೊಡೆಯೋಂಗಿಲ್ಲ ಯಾರು ಏನು ಅನ್ನೋಂಗಿಲ್ಲ ಬಂದ್ಬಿಡ್ತಾರೆ ಕೇಳ್ಬಿಡ್ತಾರೆ ನಮ್ಮ ಕಾಲದಲ್ಲೆಲ್ಲ ಏನಿತ್ತು ಅಂದ್ರೆ ನಮ್ಗೆ ಯಾರು ಹೊಡೆದೋ ಹಾಕಿ ನಿಜ ಇನ್ಶೂರೆನ್ಸ್ ಇದೆ ನಾವು ಕೇ ಮಾಡ್ಕೊತೀವಿ ಅಂದ್ರೆ ಹಾಗೆ ಸಿ ಆ ಸ್ಟ್ರಿಕ್ಟ್ ಇದೆ ಎಲ್ಲೆಲ್ಲಿ ದಂಡಿಸ್ಬೇಕು ದಂಡಿಸ್ಲೇಬೇಕು ಅಟ್ ದ ಎಂಡ್ ಆಫ್ ದ ಡೇ ನಾನು ಗಿಡಗಳ ಮಧ್ಯೆ ಪಾರ್ಥಿನಿಯಮ್ ಬೆಳೀತಾ ಇದೆ ಅಂದರೆ ಪಾರ್ಥಿನಿಯಮ್ ಕಿಟ್ ಕಟ್ ಮಾಡಿ ನಾನು ತೆಗಿಲೇಬೇಕು ಅದರಿಂದ ಗಿಡಕ್ಕೆ ಸ್ವಲ್ಪ ಹರ್ಟ್ ಆಗುತ್ತೆ ಅಂದರೆ ಇಟ್ಸ್ ಫೈನ್ ಹ್ಯಾವ್ ಟು ರಿಮೂವ್ ಇಟ್ ನಾನು ಅದನ್ನು ಮಾಡಲಿಲ್ಲ ಅಂತಂದರೆ ಹೆಂಗೆ ಬೇಕೋ ಹಂಗೆ ಬೆಳ್ಕೊಳ್ಳಿ ಅಂತಂದರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್ಔಟ್ ಸೊ ಆ ಲವ್ ಮಗುನ ಹಾ ಮಾಡ್ತಾ ಇರುತ್ತೆ ನನಗೆ ಗೊತ್ತಾಗೋದಿಲ್ಲ ಅದು 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 ಅಟ್ ದ ಎಂಡ್ ಆಫ್ ದ ಡೇ ಹಾ ಮಾಡೇ ಮಾಡುತ್ತೆ ಆ್ಯಂಡ್ ಭಕ್ತಿ ಅದಲ್ಲೆಂಡ್ ಲಾ ಲಾ ಅಟ್ ದ ಎಂಡ್ ದಟ್ ಸ್ಮಾಲ್ ಕಡ್ಡಿ ಏನಿದೆ ನಿಲ್ಲಿಸ್ಕೊಳ್ಳೋದು ಅದೆಷ್ಟೇ ನಮ್ಮಲ್ಲಿ ಕೆಟ್ಟ ಭಾವನೆಗಳಿದ್ರು ಅದು ದೊಡ್ಡ ಬಂಡೆ ಥರ ಉಳ್ಕೊಂಬಂದು ಎಲ್ಲನೂ ನಾಶ ಮಾಡ್ತಾಯಿದ್ರು ದೇವರ ಹೆಸರು ಅಥವಾ ಭಕ್ತಿ ಅನ್ನೋದೇನಿದೆ ಆ ಸಣ್ಣ ಕಡ್ಡಿ ಅಂಥ ಬಂಡೆನೂ ನಿಲ್ಲಿಸ್ಕೊಳ್ಳುತ್ತೆ ಅಂತ ಇದು ಕಲಿಯುಗ ಅಂತ ಹರಿನಾಮ ಸ್ಮರಣೆ ಹರಿನಾಮ ಸ್ಮರಣೆ ಸೊ ಕೃಷ್ಣ ಅದನ್ನು ಆ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ತಾರೆ ದಟ್ ಇಸ್ ವಾಟ್ ಇಟ್ ಹ್ಯಾಪನ್ಸ್ ಸೊ ಅಟ್ ದ ಎಂಡ್ ಆಫ್ ದ ಡೇ ಯಾವುದೂ ಇಲ್ಲ ಈ ಸ್ಪಿರಿಚುವಲ್ ಪೀಪಲ್ ಮಾತ್ರ ಶಂಬಾಲದಲ್ಲಿರ್ತಾರೆ ಈ ಹಿಮಾಲಯ ಮತ್ತು ಗೋಬಿ ಡೆಸರ್ಟ್ ರೀಜನ್ ಮಧ್ಯದಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಸೊ ಯಾರು ತುಂಬ ಸ್ಪಿರಿಚುವಲ್ ಸ್ಪಿರಿಚುವಲ್ಲಿರ್ತಾರೆ ರಾಜಾಗದಲ್ಲಿರ್ತಾರೆ ಮಿಕ್ಕದವರೆಲ್ಲ ಒಬ್ರನ್ನೊಬ್ರು ಕೊಂದುಕೊಂಡು ತಿಂತಾ ಇರಬೇಕಾದ್ರೆ ಆಗ ಕಲಿ ಜ ಕಲ್ಕಿ ಜನನ ಆಗುತ್ತೆ ಕಲೀನ ಕಂಪ್ಲೀಟಾಗಿ ಮಾಡೋಕೆ ಅಂತ ಅಕ್ಷಯ್ ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ ನಾನು ಬರೀ ರಾಮಾಯಣದಲ್ಲಿ ಅಂತ ಹೇಳಲ್ಲ ಮಹಾಭಾರತದಲ್ಲಿ ಅಂತ ಹೇಳಲ್ಲ ಕಲಿಯುಗದಲ್ಲಿ ಅಂತ ಹೇಳಲ್ಲ ಯಾಕಂದರೆ ಇವರು ಚಿರಂಜೀವಿ ಎಲ್ಲ ಯುಗದಲ್ಲೂ ಇರ್ತಾರೆ ಅದು ಹನುಮಾನ್ ನನಗೆ ಹನುಮಾನ್ ಅಂದರೆ ತುಂಬ ಭಕ್ತಿ ಜಾಸ್ತಿ ತುಂಬ ಇಷ್ಟ ನನಗೆ ಇಷ್ಟು ಶಕ್ತಿಶಾಲಿ ಹನುಮಂತ ಅಶೋಕ ಕಾಲಿ ಸೀತೆ ನೋಡ್ತಾರೆ ನೋಡಿದಾಗ ಹನುಮಂತನೇ ಕರ್ಕೊಂಬಂದುಬಿಡ್ಬೋದಾಗಿತ್ತಲ್ಲ ಯಾಕೆ ಈ ರಾಮಾಯಣ ಯುದ್ಧ ಎಲ್ಲ ಮಾಡಬೇಕಿತ್ತು ಅಲ್ಲೊಂದು ಇನ್ಸ್ಟೆನ್ಸ್ ಬರುತ್ತೆ ಈ ಏನಾಗುತ್ತೆ ರಾವಣ ಮಾತಾಡ್ಕೊಳ್ಳೋದನ್ನು ಸೀತೆ ಕೇಳಿಸ್ಕೊಂಡಿರ್ತಾನೆ ಸೊ ಈ ತನ್ನ ನನ್ನ ಸೈನ್ಯನೆಲ್ಲ ಪ್ರಿಪೇರ್ ಮಾಡ್ಕೊಂಡು ನಾನು ಕರ್ಕೊಂಡು ಹೋಗಿ ಎಲ್ಲರನ್ನೂ ಧ್ವಂಸ ಮಾಡಿಬಿಡ್ತೀನಿ ಮುಗಿಸ್ಬಿಡ್ತೀನಿ ಮೋಸ್ಟ್ ಪೀಪಲ್ನ ಸೊ ಆ ಥರ ಪ್ಲ್ಯಾನ್ನ ಅವ್ನು ಇಟ್ಕೊಂಡು ಇದ್ದಾನೆ ಅಂತಂದರೆ ಅವ್ನು ಹೊರಡೋಕ್ಕಿಂತ ಮುಂಚೆ ರಾಮ ಬರಲಿಲ್ಲ ಅಂತಂದರೆ ಆ ಡಿಸ್ಟ್ರಕ್ಷನ್ನ ನಾವು ಮಾಡಿಲ್ಲ ಅಂತಂದರೆ ಬೇರೆಯವರೆಲ್ಲ ಅನುಭವಿಸ್ಬೇಕಾಗುತ್ತೆ ಬೇರೆಯವರೆಲ್ಲ ಹೋಗಿಬಿಡ್ಬೇಕಾಗತ್ತೆ ಸೊ ರಾಮ ಬರೋದು ಅನ್ಯಾಯ ಅನಿವಾರ್ಯ ಆಗಿರುತ್ತೆ ಸೀತಾ ರಾಮ ಬರಲಿ ಅಂತ ಅದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅದೇ ಎಂಡ್ ಆಫ್ ದ ಡೇ ಪತಿ ಧರ್ಮ ಆ್ಯಂಡ್ ಅ ಡೆಸ್ಟಿನಿ ಪ್ರಕಾರ ರಾಮ ಬರೋದೇ ರೈಟ್ ಅದು ಹನುಮಂತಗೂ ಗೊತ್ತಿರುತ್ತೆ ಸಿ ನಾನು ದೇರ್ ಈಸ್ ಆಲ್ ದೇರ್ ಇಸ್ ದ ಸೇಮ್ ಡೋಂಟ್ ಲುಕ್ ಬೆಟರ್ ದನ್ ಅ ಗ್ರೂಮ್ ಇನ್ ಇಸ್ ಓನ್ ಮ್ಯಾರೇಜ್ ಅಂತ ನೀವು ಒಂದು ಮ್ಯಾರೇಜ್ ಹೋಗ್ತಾ ಇದ್ದೀರಾ ಅಂತಂದರೆ ಮದುವೆ ಗಂಡಿಗಿಂತ ಚೆನ್ನಾಗಿ ನೀವು ಕಾಣಿಸ್ಬಾರ್ದು ದಟ್ ಇಸ್ ಅ ಬೇಸಿಕ್ ರೂಲ್ ಒಂದು ಧರ್ಮ ಇದೆ ಅಂತಂದರೆ ಒಂದು ಒಂದು ಜಾಗಕ್ಕೆ ಹೋಗಿ ಒಂದು ಕೆಲಸ ನಡಿಬೇಕು ಅಂತಿದೆ ಅಂತಂದರೆ ಅದು ರಾಮನೇ ಮಾಡಬೇಕು ಅಂತ ಡೆಸ್ಟಿನ್ ಆಗಿದ್ದಾಗ ಅದನ್ನು ರಾಮನ್ ಬಿಟ್ಬಿಡ್ಬೇಕು ಅದು ಗೊತ್ತಿರುತ್ತೆ ಹನುಮಂತಂಗೆ ಸೊ ಆ ರಾಮ ಬಂದು ಇಷ್ಟೆಲ್ಲ ನಡೀತಾ ಇದೆ ಅನ್ಬೇಕಾದ್ರೆ ಹನುಮಂತ ಇಲ್ಲಿ ಬಂದು ಮಾರಿತಾನೆ ಅಂತಂದರೆ ಆ ಇಮೇಜ್ನ ಸ್ಟೀಲ್ ಮಾಡಿಬಿಟ್ರೆ ರಾಮಂದು ಏನು ಗ್ಲೋರಿ ಇದೆ ಅದನ್ನು ಸ್ಟೀಲ್ ಮಾಡಿಬಿಟ್ರೆ ಹನುಮಂತ ಹನುಮಂತ ಆಗೋದಿಲ್ಲ ಈ ಸೀತೆಯೆಲ್ಲ ಕರ್ಕೊಂಡು ಬಂದಮೇಲೆ ಒಂದಿನ ಸೀತೆ ಹಣೆಗೆ ಅರ್ಶನ ಇಟ್ಕೊಳ್ತಾ ಇರ್ತಾರೆ ಸೊ ಅರ್ಶನ ಅಂತಾರೆ ಇನ್ನು ಏನು ಎಕ್ಸಾಕ್ಟ್ ನಮ್ಮ ಕಡೆ ಅರ್ಶನ ಸೊ ನಾನು ಅರ್ಶನ ಅನ್ನೋದು ಅವಾಗ ಹನುಮಂತ ಬಂದು ಕೇಳ್ತಾನೆ ಯಾಕೆ ಅರ್ಶನಾ ಇಟ್ಕೊಳ್ತಾ ಇದೆಯಾ ಹಣೆಗೆ ಕುಂಕುಮ ಕುಂಕುಮ ಯಾಕೆ ಇಟ್ಕೊಳ್ತಾ ಇದೆಯಾ ಅಂತ ಕುಂಕುಮ ನಾನು ಇದನ್ನು ಇಟ್ಕೊಳ್ಳೋದ್ರಿಂದ ಇದು ಜಾಸ್ತಿ ಆಗುತ್ತೆ ರಾಮಂದು ಆಯಾಸ ಜಾಸ್ತಿ ಆಗುತ್ತೆ ರಾಮ ಇನ್ನೂ ಚೆನ್ನಾಗಿರ್ತಾನೆ ಇದನ್ನು ಇಟ್ಕೊಳ್ಳೋದ್ರಿಂದ ರಾಮ ಚೆನ್ನಾಗಿರ್ತಾನೆ ಅಂತ ಹೇಳಿ ಹೊರಟೋಗ್ತಾನೆ ಆಮೇಲೆ ಸಭೆ ನಡೀತಾ ಇರುತ್ತೆ ಫುಲ್ಲು ಮೈ ತುಂಬ ಕುಂಕುಮ ಮೆತ್ಕೊಂಡು ಆಂಜನೇಯ ಬರ್ತಾನೆ ಏನಿದು ಕುಂಕುಮ ಏನಿದು ಅಂತ ಕೇಳಿದಾಗ ಇಲ್ಲ ಸೀದ ಹೇಳಿದ್ರು ಹೀಗೆ ಕುಂಕುಮ ಇಟ್ಕೊಳ್ಳೋದ್ರಿಂದ ಇನ್ನು ಆಯಸ್ಸು ವೃದ್ಧಿ ಆಗುತ್ತೆ ಅಂತ ನಾನು ಮೈಯೆಲ್ಲ ಮೆತ್ಕೊಂಡ್ರೆ ಇನ್ನೆಷ್ಟು ವೃದ್ಧಿ ಆಗ್ಬೋದು ನಿಮ್ಗೆ ಎಷ್ಟು ಒಳ್ಳೇದಾಗ್ಬೋದು ಅಂತ ಬಂದೆ ಸೊ ಈ ಥರದ ಒಂದು ಭಕ್ತಿ ಸ್ನೇಹ ರಾಮನ್ ಟು ವರ್ಡ್ಸ್ ಇರಬೇಕಾದ್ರೆ ಹನುಮ ವಿಲ್ ನಾಟ್ ಸ್ನ್ಯಾಚ್ ಅವೆ ಅದನ್ನು ಕಿತ್ಕೊಂಡು ಹೋಗ್ಬಿಡೋಲ್ಲ ಹನುಮ ಆ ಗ್ಲೋರಿನ ರಾಮ ಡೆಸ್ಟಿನಿ ಅಂತ ಇದ್ದಾಗ ನಾನು ಅದನ್ನು ಚೇಂಜ್ ಮಾಡೋಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಯು ವಿಲ್ ಆಫನ್ ಮೀಟ್ ದ ಡೆಸ್ಟಿನಿ ಇನ್ ದ ರೋಡ್ಸ್ ಯು ಅವಾಯ್ಡ್ ಯು ಟೇಕ್ ಟು ಅವಾಯ್ಡ್ ಇಟ್ ನೀವು ನಿಮ್ಮ ಅಂತ್ಯನ ಅಥವಾ ಏನು ಡೆಸ್ಟಿನಿ ಅಂತ ಕರಿತೀವಿ ಅದನ್ನು ಎಲ್ಲಿ ಮೀಟ್ ಮಾಡ್ತೀರಾ ಅಂತಂದರೆ ನೀವು ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಯಾವ ರೋಡ್ ತೊಗೊಳ್ತೀರೋ ಅದರಲ್ಲೇ ಅದನ್ನು ಮೀಟ್ ಮಾಡೋದು ಡೆಸ್ಟಿನಿ ಈಸ್ ದಟ್ ಥಿಂಗ್ ಸೊ ಸೀತೆನೂ ಅದನ್ನೇ ಹೇಳಿರ್ತಾರೆ ರಾಮನೇ ಬರಬೇಕು ಅಂತ ಹನುಮಂತಂಗೂ ಅರಿವಿರುತ್ತೆ ರಾಮ ಬರಲೇಬೇಕು ಅಂತ ಸೊ ಅದೇ ನಡೆಯುತ್ತೆ ಅದಕ್ಕೆ ಹನುಮಂತ ಕರ್ಕೊಂಡು ಬರೋದಿಲ್ಲ ಸೀತೆಯನ್ನು ಆ್ಯಕ್ಚುಲಿ ನನ್ನ ಲಾಸ್ಟ್ ಕ್ವೆಶನ್ ಐ ಆಮ್ ರೀ ಆರ್ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ನೀವು ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್ ನೀವು ಹಿಂದೂ ಹಿಸ್ಟ್ರಿ ಬಗ್ಗೆ ವಿಡಿಯೋಸ್ ಮಾಡ್ತೀರಾ ಯುರ್ ಆಲ್ಸೋ ರೈಟರ್ ಪೊಯೆಟ್ ಆಲ್ಸೋ ಮೋಟಿವೇಟರ್ ಐ ಆಮ್ ವೆರಿ ಈಗರ್ ಟು ನೋ ನಿಮ್ಮ ಒಂದು ಗೋಲ್ ಏನು ಲೈಫಲ್ಲಿ ನಂದು ಎಂಡ್ ಗೋಲ್ ಅಂತ ಇಲ್ಲ ಆ್ಯಸ್ ಐ ಸೆಡ್ ಐ ಡೋಂಟ್ ಟೇಕ್ ಇಟ್ ಆ್ಯಸ್ ಅ ಡೆಸ್ಟಿನೇಷನ್ ಇಟ್ಸ್ ಅ ಜರ್ನಿ ನಾನು ಎಲ್ಲ ಕಡೆ ಹೋದಾಗ ಎಲ್ಲ ಕಡೆ ಮಾತಾಡ್ಬೇಕಾದ್ರೆ ಐ ಗಿವ್ ದ ಎಕ್ಸಾಂಪಲ್ ಆಫ್ ಅ ಸ್ಟೋರಿ ನಾನು ತುಂಬ ಇಷ್ಟಪಡುವಂಥ ಸ್ಟೋರಿ ಒಂದು ಮಗು ಒಂದು ಚಾಕ್ಲೇಟ್ ಸ್ಟೋರ್ಗೆ ಹೋಗಿರತ್ತೆ ಒಂದು ದಿನಸಿ ಅಂಗಡಿಗೆ ಹೋಗಿರುತ್ತೆ ತಂದೆ ತಾಯಿ ಜೊತೆ ಅದಕ್ಕೊಂದು ಚಾಕ್ಲೆಟ್ ತುಕೋಬೇಡ ಇಷ್ಟ ಆಗುತ್ತೆ ಒಂದು ಡಬ್ಬಿಲಿ ಇದ್ ಚಾಕ್ಲೇಟು ತಾಯಿ ಬಿಲ್ ಮಾಡಿಸ್ತಾ ಇರ್ಬೇಕಾದ್ರೆ ಆ ಡಬ್ಬಿ ಎದುರುಗಡೆ ನಿಂತ್ಕೊಂಡು ನೋಡ್ತಾ ನಿಂತಿರುತ್ತೆ ಅಂಗಡಿ ಅವನು ಬಿಲ್ ಮಾಡ್ಬೇಕಾದ್ರೆ ನೋಡ್ತಾನೆ ಮಗು ನೋಡ್ತಾ ಇದೆಯಲ್ಲ ಅಂತ ಚಾಕ್ಲೇಟ್ ಇಷ್ಟ ಇರಬೇಕು ಸ್ವಲ್ಪ ಇಗ್ನೋರ್ ಮಾಡ್ತಾನೆ ಆಮೇಲೆ ತಗೋ ಅಂತ ಹೇಳ್ತಾನೆ ಮಗು ಹಿಂಗೆ ನೋಡ್ತಾ ಅವನ ನೋಡಿ ಮತ್ತೆ ಚಾಕ್ಲೇಟ್ ಡಬ್ಬಿ ನೋಡ್ತಾ ಇರುತ್ತೆ ಓ ಬಹುಶಃ ತಾಯಿ ಪಕ್ಕದಲ್ಲಿ ನಿಂತಿದ್ದಾಳಲ್ಲ ಅದಕ್ಕೆ ಭಯ ಆಗ್ತಾ ಇರಬೇಕು ಮುಜುಗರ ಆಗ್ತಾ ಇರಬೇಕು ನಾನೇ ಎತ್ತು ಕೊಟ್ಬಿಡೋಣ ಅಂತ ಹೇಳಿ ಎತ್ತು ತಗೋ ಚಾಕ್ಲೇಟ್ ಅಂತ ಕೊಟ್ಬಿಡ್ತಾನೆ ತಾಯಿಗೆ ಬೇಡ ಬೇಡ ಅಂತ ಇಲ್ಲ ತೊಗೊಳಿ ಅಂತ ಕೊಟ್ಬಿಡ್ತಾನೆ ಆಮೇಲೆ ತಾಯಿಗೆ ಕೇಳ್ತಾಳೆ ಅಂಗಡಿ ಅವನು ಹೇಳ್ದ ತಾನೆ ತಗೋ ಅಂತ ನೀನು ಯಾಕೆ ತೊಗೊಳಿಲ್ಲ ಅವ್ನು ಕೊಡೋವರೆಗೂ ಯಾಕೆ ಆಯ್ತಾ ಇದ್ದೆ ನೋಡಿ ನನ್ನ ಕೈ ಎಷ್ಟು ಸಿಕ್ಕಿದ್ದೆ ನಾನು ಚಾಕ್ಲೇಟ್ ಡಬ್ಬಿ ಕೈ ಹಾಕಿದ್ದಿದ್ರೆ ಓಕೆ ನನಗೆ ನಾಲ್ಕು ನಾಲ್ಕು ಚಾಕ್ಲೇಟ್ ಮ್ಯಾಕ್ಸಿಮಮ್ ಕೈಗೆ ಸಿಕ್ಕಿರೋದು ಅವನು ಕೊಡೋಕೆ ಬಿಟ್ಟಿದ್ದಕ್ಕೆ ನನಗೆ ಇಷ್ಟು ಚಾಕ್ಲೇಟ್ ಸಿಕ್ಕಿದೆ ಎರಡು ಕೈಯಲ್ಲೂ ಇಟ್ಕೊಳೋಕಾಗ್ತಾಯಿಲ್ಲ ಅಂತ

ಇದನ್ನು ಮಾಡ್ತಾ ಇರಬೇಕಾದ್ರೆ ನನಗೆ ರಿಸಲ್ಟ್ ಇದರಿಂದ ಬರ್ತಾ ಇರೋದಿಲ್ಲ ಇನ್ನೊಂದು ಕಡೆಯಿಂದ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ಅವ್ ಸ್ಟಾರ್ಟೆಡ್ ವರ್ಕಿಂಗ್ ಅ ಮೂವಿ ದಟ್ ಕೇಮ್ ಅವ್ ಅವ್ ಹಕ್ಷವಾಸು ಜೊತೆ ಐ ಡಿಂಟ್ ಎಕ್ಸ್ಪೆಕ್ಟ್ ಇಟ್ ಟು ಕಮ್ ಬಟ್ ಐ ಆಮ್ ಡೂಯಿಂಗ್ ಮೈ ವರ್ಕ್ ಪ್ರಾಪರ್ಲಿ ಹಿಯರ್ ಇಟ್ ಇಸ್ ಕಮಿಂಗ್ ಫ್ರಮ್ ದಿಸ್ ಸೈಡ್ ನಾನು ಸೇಲ್ಸ್ ಫೋರ್ಸಲ್ಲಿ ಬ್ಲಾಗ್ಸ್ ಬರೆಯೋಕ್ ಸ್ಟಾರ್ಟ್ ಮಾಡಿದೆ ನಾನು ವರ್ಕ್ ಮಾಡ್ತಾರೆ ಟೆಕ್ನಾಲಜಿಲಿ ಆ ಬ್ಲಾಗ್ಸ್ ಬರೀತಾ ಇರೋದನ್ನು ನೋಡಿ ನನ್ನ ಡೆಡಿಕೇಷನಿಂದ ಏನೋ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ನೋಡಿ ಮೇಜರ್ ಲೀಡರ್ಶಿಪ್ ಏನಿದೆ ಅದು ಅವ್ರು ನನ್ನ ಬೆಂಗಳೂರಿಗೆ ಲೀಡರ್ ಮಾಡಿಬಿಟ್ರು ನಾನು ಲೀಡರ್ ಆಗಿ ನಾನು ಕೆಲಸ ಮಾಡ್ತಾ ಇರಬೇಕಾದ್ರೆ ಲೈಕ್ ಮೈಂಡೆಡ್ ಪೀಪಲ್ ಬಂದು ನಾವು ಜಗತ್ತಿಗೆ ಅತಿ ದೊಡ್ಡ ಕಾನ್ಫರೆನ್ಸ್ನ ಕಂಡಕ್ಟ್ ಮಾಡಿದ್ವಿ ಐ ಬಿಕಮ್ ಅ ಫೌಂಡರ್ ಆಫ್ ಇಟ್ ಸಿ ದಿಸ್ ಆಲ್ ಕಾನ್ಸಿಕ್ವೆನ್ಸಸ್ ಐ ಡಿಂಟ್ ಪ್ಲಾನ್ ಇಟ್ ನಾನು ಇದರಿಂದ ಇದೇ ಬೇಕು ಅಂತ ನಾನು ಇಟ್ಕೊಂಡಿದ್ರೆ ನಾನು ಆ ಕಡೆ ಫೋಕಸ್ ಆಗಿರ್ತೀನಿ ನಾನು ಕುದುರೆ ಕಟ್ಟಿರೋ ಇದ್ರ ಥರ ಹೋಗ್ತಾ ಇರ್ತೀನಿ ಆ ಕಡೆ ಈ ಕಡೆ ನಾನು ಏನು ಯೋಚನೆ ಮಾಡಿದ್ದಿಲ್ಲ ನಾನು ಇವತ್ತು ಈ ಹರ್ಮೋಝಿ ಅಂತ ಇದ್ದಾರೆ ಹಿ ಟೆಲ್ಸ್ ಇಟ್ ಆಲ್ ಯು ಆರ್ ಏಬಲ್ ಟು ಐ ಗೆಸ್ ಇಟ್ ಇಸ್ ಹರ್ಮೋಜಿ ಒಂದು ತಿಂಗಳು ಒಂದು ವರ್ಷ ನಾನು ಏನೂ ಎಕ್ಸ್ಪೆಕ್ಟ್ ಮಾಡಿದೆ ಅದರಿಂದ ಏನೂ ಬೇಡ ಅಂತ ಕೆಲಸ ಮಾಡೋಕೆ ರೆಡಿ ಇದ್ದೀನಿ ಅಂತಂದರೆ ಯು ವಿಲ್ ಬಿಲ್ಡ್ ಅ ಕರಿಯರ್ ಔಟ್ ಆಫ್ ಇಟ್ ಆ್ಯಂಡ್ ಇಫ್ ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ದಟ್ ಫಾರ್ ಟೆನ್ ಇಯರ್ಸ್ ಯು ವಿಲ್ ಬಿಲ್ಡ್ ಅನ್ ಐಡೆಂಟಿಟಿ ಆ್ಯಂಡ್ ಅವರ್ ಲೈಫ್ ಔಟ್ ಆಫ್ ಇಟ್ ಓಕೆ ಸೊ ಯಾವಾಗ ನಂಬರ್ಸ್ಗೆ ಯಾವಾಗ ನನಗೆ ಇದರಿಂದ ಇದು ಬೇಕು ಅಂತ ನಾನು ಕುತ್ಕೊಂಡು ಬಿಡ್ತೀನಿ ಆವಾಗ ನಾನು ಬಾಟ್ಲು ಕೈ ಹಾಕ್ತಾ ಇದ್ದೀನಿ ಅಂತ ನನಗೆ ನಾಲ್ಕೇ ಚಾಕ್ಲೇಟ್ ಸಿಗೋದು ಓಕೆ ನಾನು ಪ್ರಾಸೆಸ್ನೋ ಮಾಡಿಕೊಂಡು ಈ ಮೊಮೆಂಟಿಗೆ ಕಸ ಗುಡಿಸ್ತಾ ಇದ್ದೀನಿ ಅಂತಂದ್ರೂ ಇವ್ನಷ್ಟು ಚೆನ್ನಾಗಿ ಯಾರೂ ಕಸ ಗುಡ್ಸೋಕೆ ಸಾಧ್ಯ ಇಲ್ಲ ಅನ್ನೋ ಲೆವೆಲ್ ಕಸ ಗುಡ್ಸೋ ಕೆಪಬಿಲಿಟಿ ನಾನು ತೊಗೊಂಡು ಬಂದರೆ ಯಾರೊಬ್ಬರು ರೆಕಗ್ನೈಸ್ ಮಾಡ್ತಾನೆ ಕರ್ಕೊಂಡು ಕರ್ಕೊಂಡೋಗಿ ಬೇರೆ ಕಡೆ ಇಟ್ಕೊತಾನೆ ಅಲ್ಲಿ ನಂದು ಇನ್ನೇನೋ ಟ್ಯಾಲೆಂಟು ಎಕ್ಸ್ಪ್ರೆಸ್ ಆಗುತ್ತೆ ಸಿ ವಿ ಆರ್ ಆಲ್ ಮೋಲ್ಡ್ ಓಕೆ ಸೊ ಇವತ್ತು ಇಲ್ಲಿ ಬಂದು ಕೂತ್ಕೊಂಡು ಮೀಟ್ ಮಾಡ್ತಾ ಇದ್ದೀನಿ ನನ್ನ ಸುತ್ತ ನಾಲ್ಕು ಜನ ಇದ್ದಾರೆ ಅವರೇನಿದ್ದಾರೆ ನಾನು ಅದು ಹಾಕ್ತೀನಿ ಇಟ್ ಈಸ್ ಆಲ್ವೇಸ್ ಲೈಕ್ ದ್ಯಾಟ್ ವಿ ಆರ್ ಆಲ್ ಮಿರರ್ಸ್ ನಾನು ತುಂಬ ಟೈಮು ನನ್ನ ಸುತ್ತ ರಾವಣ ಅಂತವ್ರು ಇಟ್ಕೊಂಡ್ರೆ ನಾನು ರಾವಣ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅದೇ ರಾಮನಂತವ್ರು ಇಟ್ಕೊಂಡ್ರೆ ರಾಮ ಅಂತ ಹಾಕ್ತೀನಿ ಈ ಜಾಗಕ್ಕೆ ಈ ಈ ಪ್ರಾಸೆಸ್ ಕಷ್ಟ ಇದರಿಂದ ಇಮಿಡಿಯೇಟ್ಲಿ ಏನು ಸಿಗೋದಿಲ್ಲ ಟೈಮ್ ಹಿಡಿಯುತ್ತೆ ಬಟ್ ಅದು ಸಿಕ್ಕಿದಾಗ ದಟ್ ಬ್ಯಾಂಬು ಟ್ರೀ ಎಕ್ಸಾಂಪಲ್ ಇದೆಯಲ್ಲ ಚೈನೀಸ್ ಬ್ಯಾಂಬು ಸೊ ಆ ಥರ ಆಗುತ್ತೆ ನೀವು ತುಂಬ ವರ್ಷ ಏನೂ ಕಾಣಕ್ಕೆ ಸಾಧ್ಯವೇ ಇಲ್ಲ ಬಟ್ ಆಲ್ ಆಫ್ ಅ ಸಡನ್ ದ ಗ್ರೋತ್ ಹ್ಯಾಪನ್ಸ್ ಇನ್ ಅ ವೇ ದಟ್ ಯು ಕ್ಯಾನ್ ನಾಟ್ ಇಮ್ಯಾಜಿನ್ ಟು ತೌಸಂಡ್ ನೈನ್ಟೀನಲ್ಲಿ ನನಗೆ ನನ್ನ ತಮ್ಮ ಬರ್ಡೇಗೆ ಕೇಕ್ ತೊಗೊಂಡ್ಬರ್ಬೇಕು ಕೇಕ್ ಕಾಸ್ಟ್ ತ್ರೀ ಫಿಫ್ಟಿ ರುಪೀಸ್ ನನ್ನ ಜೇಬಲ್ ಇದ್ದಿದ್ದು ಇನ್ನೂರೇ ರೂಪಾಯಿ ನಾನು ಬೇಕರಿ ಇದ್ರ ಕಡೆ ಕುತ್ಕೊಂಡು ಹತ್ತಿದ್ದಿದೆ ಈ ಸೇಲ್ಸ್ ಫೋರ್ಸ್ ಲೀಡರ್ಶಿಪ್ ಆಗಿಂದ ಮುಂಚೆ ಇದರಲ್ಲಿದ್ದಾಗ ಒಂದು ಇವೆಂಟಿಂದ ಇನ್ನೊಂದು ಇವೆಂಟ್ಗೆ ಹೋಗಬೇಕು ನಾಲ್ಕು ಕಿಲೋಮೀಟ್ರ್ ನಾನು ಟ್ರಾವೆಲ್ ಮಾಡೋಕ್ಕೆ ಆಟೋ ಚಾರ್ಜ್ ಇಲ್ಲದೆ ಇಮಿಡಿಯೇಟ್ಲಿ ಅಂತ ಓಡಿಕೊಂಡು ಸ್ವೆಟ್ ಹಾಕ್ಕೊಂಡು ಹೋಗಿದ್ದೆ ಕೆಲಸ ಹುಡುಕ್ಬೇಕಾದ್ರೆ ನನ್ನ ಹತ್ರ ಬಸ್ ಚಾರ್ಜ್ಗೂ ದುಡ್ಡು ಇಲ್ಲದೆ ಕೆಲವು ಸರಿ ಬಸ್ಸಿಂದ ಇಳಿದು ಓಡೋಗಿದ್ದೆ ಎಲ್ಲ ಮಾಡಿದ್ದೀವಿ ಆ ಟೈಮಲ್ಲಿ ಈ ಜೀವನ ಯಾಕೆ ಹಿಂಗೆ ಹೋಗ್ತಾ ಇದೆ ಅಂತ ನನಗೆ ಕಂಪ್ಲೇಂಟ್ ಮಾಡ್ಬೋದು ಬಟ್ ಜೀವನ ಎಲ್ಲೋ ಕರ್ಕೊಂಡು ಹೋಗ್ತಾ ಇದೆ ನಾನು ರಾಮನ್ ಕತೆ ಹೇಳೋದ್ನಲ್ಲ ನನ್ನ ಕರ್ಕೊಂಬಂದು ಇಲ್ಲಿ ಈ ಪರಿಸ್ಥಿತಿ ನಿಲ್ಸಿದೆ ಅಂತಂದರೆ ದೇರ್ ಇಸ್ ಅ ರೀಸನ್ ಟು ಇಟ್ ಹ್ಯಾವ್ ಟು ಕೀಪ್ ಮೂವಿಂಗ್ ಫಾರ್ವರ್ಡ್ ನಾನು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಸಿ ಕನಸುಗಳು ದೊಡ್ಡದಿದ್ದಾಗ ನಿಮ್ಮ ಕನ್ಸುಗಳನ್ನ ಹತ್ರ ಹೋಗಿ ನಿಮ್ಮ ಕನ್ಸುಗಳ ಬಗ್ಗೆ ಹೇಳ್ಕೊಬಾರ್ದು ದೇ ವಿಲ್ ಆಲ್ವೇಸ್ ಕಂಪ್ಲೇಂಟ್ ದೇ ವಿಲ್ ಸೇ ದಟ್ ಇಟ್ ಇಸ್ ನಾಟ್ ಪಾಸಿಬಲ್ ಯಾರು ನಿಮ್ಮ ಕನಸನ್ನ ಅರ್ಥ ಮಾಡ್ಕೊಳ್ತಾರೋ ಅವ್ರ ಹತ್ರ ಹೇಳಿ ಇಲ್ಲ ಅಂತಂದರೆ ಹೇಳ್ಕೊಳಕ್ಕೆ ಹೋಗಬೇಡಿ ನಿಮಗೆ ಅರ್ಥ ಆದರೆ ಸಾಕು ಬೆನ್ ತಟ್ಕೊಳ್ಳಿ ನೀವೇ ಮುಂದಕ್ಕೆ ಹೋಗ್ತಾ ಹೋಗಿ ಅದರ್ವೈಸ್ ಪೀಪಲ್ ವಿಲ್ ಆಲ್ವೇಸ್ ಟ್ರೈ ಟು ಪುಲ್ಯೂ ಡೌ ಸೊ ನಾನು ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಎಂಡ ಏನು ಅಂತ ಗೊತ್ತಿಲ್ಲ ದಟ್ ಇಸ್ ವಾಟ್ ಮೇಕ್ಸ್ ಲೈಫ್ ವೆರಿ ಎಕ್ಸೈಟಿಂಗ್ ಅಂತ ನನಗೆ ಅನಿಸುತ್ತೆ ನಾಳೆ ಅನ್ನೋದು ಏನೂ ಗೊತ್ತಿಲ್ಲ ಅಂತ ಅನ್ನೋದಕ್ಕೆ ಲೈಫ್ ಇಸ್ ಎಕ್ಸೈಟಿಂಗ್ ಆಗಿರೋದು ಬಿಕಾಸ್ ಎವ್ರಿ ಟುಮಾರೋ ಈಸ್ ಅ ವಂಡರ್ಫುಲ್ ಗಿಫ್ಟ್ ನಾಳೆ ಏನು ಬೇಕಾದರೂ ಆಗ್ಬೋದು ಜಸ್ಟ್ ಐ ಹ್ಯಾವ್ ಟು ಮೇಕ್ ಶೋರ್ ದಟ್ ಇವತ್ತು ನಾನು ಏನು ಎದ್ದಿದ್ದೀನಿ ರಾತ್ರಿ ಮಲಗಬೇಕಾದ್ರೆ ಐ ಆಮ್ ನಾಟ್ ದ ಸೇಮ್ ಪರ್ಸನ್ ಅಂತ ಏನೋ ಹೊಸದಾಗಿ ಮಾಡಿರಬೇಕು ಯು ಆರ್ ಹೆಲ್ಪಿಂಗ್ ಸಮ್ ಒನ್ ಆರ್ ಯು ಆರ್ ಚೇಂಜಿಂಗ್ ಯುವರ್ ಸೆಲ್ಫ್ ಟು ಸಮಥಿಂಗ್ ಯು ಆರ್ ಲರ್ನಿಂಗ್ ಸಮಥಿಂಗ್ ಯು ಆರ್ ಕ್ರಿಯೇಟಿಂಗ್ ಸಮಥಿಂಗ್ ಕ್ರಿಯೇಷನ್ ಸಪೋರ್ಟ್ಸ್ ದ ಪೀಪಲ್ ಹೂ ಕ್ರಿಯೇಟ್ ಯು ಆರ್ ಅ ಕ್ರಿಯೇಟರ್ ಓಕೆ ಸೊ ಕ್ರಿಯೇಷನ್ ಸೃಷ್ಟಿ ಯಾವತ್ತೂ ಸೃಷ್ಟಿ ಮಾಡೋನ್ಗೆ ಸೃಷ್ಟಿ ಮಾಡೋ ಅಬಿಲಿಟಿ ಕೊಡ್ತಾ ಹೋಗುತ್ತೆ ಕೊಡೋಕೆ ಕೇಪಬಿಲಿಟಿ ಇದ್ದರೆ ಇವ್ನ ಕೈಲಿ ಸಾಧ್ಯ ಇದೆ ಇವ್ನಿಗೆ ಇನ್ನಷ್ಟು ಕೊಟ್ಟರೆ ಇನ್ನು ಮತ್ತಷ್ಟು ಕೊಡ್ತಾನೆ ಅಂತ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ ಸೊ ನಾನು ನೀವು ಈ ವಿಡಿಯೋ ಹಾಕ್ತಾ ಇರೋದ್ರಿಂದ ಯಾವುದಾರು ಕೇಳಿಸಿಕೊಂಡು ಒಬ್ರು ಮೈಂಡ್ಸೆಟ್ ಚೇಂಜ್ ಆಗ್ಬೋದು ಚೇಂಜ್ ದ ಲೈಫ್ ಆ ಮನುಷ್ಯ ಡಿಫ್ರೆಂಟಾಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅವ್ನು ಲೈಫಲ್ಲಿ ಮಿರಾಕಲ್ ಆಗೋಗ್ಬಿಡ್ಬೋದು ಇಲ್ ರಿಮೆಂಬರ್ ಯು ಬಿಕಾಸ್ ಹೀ ಸಾರಿ ಸೊ ದ ವೆನ್ ದಟ್ ಮಿರಾಕಲ್ ಹ್ಯಾಪನ್ಸ್ ದ ಹೋಲ್ ಯೂನಿವರ್ಸ್ ಇನ್ ಸಚ್ ಅ ಬ್ಯಾಲೆನ್ಸ್ ಸರ್ಟನ್ ಬ್ಯಾಲೆನ್ಸ್ ಗೋಸ್ ಗೋಝವೆ ಅದು ನಿಮ್ಮ ಕಡೆ ವಾಲೋಕ್ಕೆ ಶುರು ಆಗುತ್ತೆ ಆ್ಯಂಡ್ ಹೀಗೆ ವಾಲ್ತಾ ಇದ್ದಿದ್ದು ಈ ಕಡೆ ಇರೋದೆಲ್ಲ ನಿಮ್ಮ ಕಡೆ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಟ್ ಟೇಕ್ಸ್ ಟೈಮ್ ಬಿಕಾಸ್ ದಿಸ್ ಇಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ದಿಸ್ ಇಸ್ ವೆರಿ ಹೆವಿ ಇದು ಈ ಥರ ವಾಲಬೇಕು ಅಂತಂದರೆ ಆ ಚೇಂಜಸ್ ಅಷ್ಟು ದೊಡ್ಡದಾಗಿರಬೇಕು ನಾವು ಯಾವುದೇ ದೊಡ್ಡ ಆಂಟರ್ಪ್ರಿನರ್ ಎಕ್ಸಾಂಪಲ್ ತೊಗೊಂಡ್ರೂ ಹಾಗೆ ಆಗಿರೋದು ಅವ್ರು ನಿಧಾನಕ್ಕೆ ಏನೋ ಸ್ಟಾರ್ಟ್ ಮಾಡಿ ಆಲ್ ಆಫ್ ಅ ಸಡನ್ ದ ಎಫೆಕ್ಟ್ ಆ್ಯಂಡ್ ದ ಇನ್ಫ್ಲೂಯೆನ್ಸ್ ಇಸ್ ಸೋ ಹೈ ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಸೋ ಹಾರ್ಡ್ ಒಂದೇ ಸರಿ ಬೀಳ ಸ್ಟಾರ್ಟ್ ಆಗುತ್ತೆ ದಟ್ ಇಸ್ ವಾಟ್ ಇಟ್ ಈಸ್ ಸ್ಟಾರ್ಟ್ ಗಿವಿಂಗ್ ಬ್ಯಾಕ್ ಸ್ಟಾರ್ಟ್ ಕ್ರಿಯೇಟಿಂಗ್ ಆ್ಯಂಡ್ ಥಿಂಗ್ಸ್ ವಿಲ್ ಫಾಲ್ ಟು ಯೋಡ್ಸ್ ಪ್ಲೇಸ್ ದಟ್ ಇಸ್ ವಾಟ್ ಐ ಆಮ್ ಡೂಯಿಂಗ್ ನನಗೆ ಎಂಡ್ ಅಂತ ಏನು ಗೊತ್ತಿಲ್ಲ ಡೆಸ್ಟಿನಿ ಅಂತ ಗೊತ್ತಿಲ್ಲ ನನ್ನ ನೋಷನ್ ಇಷ್ಟೇ ನಾನು ಮಾಡೋದ್ರಿಂದ ಯಾರ್ದಾರ ಲೈಫ್ ಪಾಸಿಟಿವ್ಲಿ ಅಫೆಕ್ಟ್ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ಐ ಹ್ಯಾ ಸ್ಟಾಪ್ ಮೆನಿ ಪೀಪಲ್ ಫ್ರಮ್ ಕಮೆಂಟಿಂಗ್ ಸೂಸೈಡ್ ಥ್ರೂ ಔಟ್ ಮೈ ಲೈಫ್ ಸೊ ಥೌಸಂಡ್ಸ್ ಆಫ್ ಪೀಪಲ್ ನಾನು ಅಂಗ್ಲೀಷಲ್ಲಿ ಪೊಯಟ್ರಿ ಬಳಿಯೋಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅಕ್ಷಯವಾಸು ಜೊತೆಲಿ ದರ್ ತ್ರೀ ವೀಡಿಯೋಸ್ ಆತ್ಮಹತ್ಯೆ ಡಿಪ್ರೆಷನ್ ಮನ್ ಡಿಪ್ರೆಷನ್ ಟು ನೋಡಿದ್ದೀನಿ ಆ ಪ್ರೀತಿಯಲ್ಲಿ ಸ್ವತವರಿಗಾಗಿ ಅದ್ರ ಕೆಳಗಡೆ ನೀವು ಕಮೆಂಟ್ ನೋಡಿದ್ರೆ ಎಷ್ಟೊಂದು ಜನ ನಾನು ಸಾಯಬೇಕು ಅಂದ್ಕೊಂಡಿದ್ದೆ ನಾನು ಸಾಯಲಿಲ್ಲ ಇವತ್ತು ನಿಮ್ಮಿಂದ ಅಂತ ನಂಗೆ ಡಿ ಎಮ್ಸ್ ಬರುತ್ತೆ ಬೈ ಸೇವಿಂಗ್ ಒನ್ ಪರ್ಸನ್ ಹ್ಯಾವ್ ಸೇವ್ ಜನ್ರೇಷನ್ಸ್ ಐ ಡೋಂಟ್ ಫೀಲ್ ಬಿ ಗ್ರೇಟ್ ಅಬೌಟ್ ಇಟ್ ದಟ್ ಇಸ್ ಅ ಕಾನ್ಸಿಕ್ವೆನ್ಸ್ ಅದು ನಾನು ಮಾಡಿರೋದ್ರಿಂದ ಹುಟ್ಟಿರೋ ಕಾನ್ಸಿಕ್ವೆನ್ಸ್ ಅಷ್ಟೇ ಐ ಫೀಲ್ ಗುಡ್ ಅಬೌಟ್ ಇಟ್ ನನಗೆ ಅದು ಸ್ಟಾಪ್ ಆಗಲ್ಲ ಹೆಡ್ ಹೆಡ್ ವೈಟ್ ಇಲ್ಲ ನಾನು ಅದನ್ನು ಕೆಗಡೆ ಹಾಕಿ ಹೋಗ್ತಾ ಇರ್ತೀನಿ ಏನಾರು ಕೆಟ್ಟದ್ದು ಬಂತ ಅದ್ರಲ್ಲಿ ಮೀನಿಂಗ್ ಇದೆಯಾ ಅದನ್ನು ತಗೊಳ್ತೀನಿ ಒಳ್ಳೇದು ಬಂತ ಅದಕ್ಕೆ ನಮಸ್ಕಾರ ಮಾಡಿ ಮುಂದಕ್ಕೆ ಹೋಗ್ತಾ ಇರ್ತೀನಿ ಇದನ್ನು ಮಾಡ್ಕೊಂಡು ಹೋಗೋದಷ್ಟೇ ನನ್ನ ಕೆಲಸ ಸೊ ಐ ಎಂಜಾಯ್ ದ ಪ್ರಾಸೆಸ್ ಐ ಆಮ್ ಡೂಯಿಂಗ್ ಇಟ್ ಐಲ್ ಕೀಪ್ ಡೂಯಿಂಗ್ ಇಟ್ ಅದನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೋ ರಾಮನ್ ಕರ್ಕೊಂಡು ಹೋದಾಗೆ ಐ ಇಫ್ ಅಟ್ ಆಲ್ ಹ್ಯಾವ್ ಬಿನ್ ಬ್ರಾಡ್ ಟು ದಿಸ್ ಪೊಸಿಷನ್ ಇಲ್ಲಿ ಬಂದು ಅಂತಂದ್ರೆ ಐ ಸ್ಟ್ರಾಂಗ್ಲಿ ಬಿಲೀವ್ ಆ್ಯಂಡ್ ಐ ಲವ್ ವಾಟ್ ಎಕ್ಸಿಸ್ಟ್ ಇನ್ ಫ್ರಂಟ್ ಆಫ್ ಮೀ ನಾನು ಬಂದಿರೋ ಕಷ್ಟಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ ಬಂದಿರೋ ಖುಷಿಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ ಕಷ್ಟಗಳು ಬಂದಿರೋದಕ್ಕೆ ನಾನು ಒಬ್ಬ ಮನುಷ್ಯ ಆಗಿರೋದು ಈಗಿರೋ ಪರಿಸ್ಥಿತಿಲಿರೋದು ದುಃಖ ಇಲ್ಲದೆ ಕಷ್ಟ ಇಲ್ಲದೆ ನೋವಿಲ್ಲದೆ ಬ್ಯೂಟಿಫುಲ್ ಆಗಿರೋದು ಏನೂ ಕ್ರಿಯೇಟ್ ಆಗೋ ಸ್ಟಾರ್ಟ್ ಸಾಧ್ಯ ಇಲ್ಲ ಸೊ ಇಫ್ ಅಟ್ ಆಲ್ ಯು ಆರ್ ಗೋಯಿಂಗ್ ಥ್ರೂ ಸಮ್ಥಿಂಗ್ ವೆರಿ ಬ್ಯಾಡ್ ಜೀವನದಲ್ಲಿ ಏನೂ ಅಂದ್ಕೊಂಡಿರೋ ನಡೀತಾ ಇಲ್ಲ ಅಂತಂದರೆ ಆಲ್ವೇಸ್ ರಿಮೆಂಬರ್ ಏನೋ ಒಂದು ಚೇಂಜ್ ಆಗುತ್ತೆ ಬಟ್ ನೀವು ಚೇಂಜ್ ಆಗಬೇಕು ಏನಾದ್ರು ಚೇಂಜ್ ಆದರೆ ಏನಾದ್ರು ಚೇಂಜ್ ಆಗುತ್ತೆ ಏನೂ ಚೇಂಜ್ ಆಗಲಿಲ್ಲ ಅಂದರೆ ಏನು ಚೇಂಜ್ ಆಗಲ್ಲ ಸೊ ಅದನ್ನು ನೆನ್ಪಿಟ್ಕೊಳ್ಳಿ ಅಷ್ಟೆ ವೆರಿ ನೈಸ್ ವೆರಿ ನೈಸ್ ಥಾಟ್ ಯಾರಿಗೂ ಒಂದು ಟೇಕ್ ಇದೆಯೋ ಇಲ್ವೋ ಗೊತ್ತಿಲ್ಲ ಈ ಪಾಡ್ಕಾಸ್ಟ್ ನೋಡಿ ನನಗೆ ಮೈ ಫ್ರೆಂಡ್ ಬಿಹೈಂಡ್ ದ ಕ್ಯಾಮ್ರಾ ಡೆಫಿನೆಟ್ಲಿ ವಿ ಹ್ಯಾವ್ ಲಾಡ್ ಆಫ್ ಲರ್ನಿಂಗ್ ಟುಡೇ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಜಾಯಿನ್ ಮಾಡಿದಕ್ಕೆ ನಾನು ಎಲ್ಲ ಗೆಸ್ಟ್ಗೂ ಹೇಳ್ತಿರ್ತೀನಿ ತುಂಬ ಗೆಸ್ಟ್ ಜೊತೆ ಪಾರ್ಟ್ ಟೂ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆ ನಾವು ಟ್ರೈ ಮೈ ಲೆವೆಲ್ ಬೆಸ್ಟ್ ಡೂ ಪಾರ್ಟ್ ಶು ನಿಮ್ಮ ಟೈಮ್ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ